కి మాలీ మాలికానిబ మౌని మానసంసోయం మౌఢ్యం హరతుోగవాసి ఉపన్యాసమా ఎరనే కంతిన ఉపన్యసే దినాగిరత ఇందు ಮುಂದುವರಿಸ್ತಾ ముస్త ವೈರಾಗ್ಯ ಅನ್ನೋ ಪದದ ಅರ್ಥ ಏನು ಅಂತ ಹೇಳಾಯಿತು ಮಂಗಳ ಎಂಬತಕ್ಕಂಥ ಪದದ ಅರ್ಥ ಏನು ಅಂತ ಹೇಳಾಯಿತು ಮತ್ತು ಈ ಮಂಗಳಾತ್ಮಕವಾಗಿರ್ತಕ್ಕಂತಹ ಪದ್ಯದಲ್ಲಿ ಸತು ಮತ್ತು ಸತ್ಯ ಅನ್ನೋ ಪದವನ್ನು ವಿಶ್ಲೇಷಣೆ ಆದಮೇಲೆ ಆತ್ಮ ಎಂಬತಕ್ಕಂಥ ಕೊನೆ ಪದದ ವಿಶ್ಲೇಷಣೆ ನಿನ್ನೆ ಪ್ರಾರಂಭಿಸಿದ್ದೆ ಅದನ್ನು ಮುಂದುವರಿಸ್ತಾ ಇದ್ದೀನಿ ಆತ್ಮ ಎಂಬತಕ್ಕಂಥ ಶಬ್ದಕ್ಕೆ ಆತ್ಮಾರಾಮ ಆತ್ಮವಿತ್ ಆತ್ಮವಿದ್ಯಾ ಆತ್ಮ ಸಂಯಮ ಆತ್ಮ ಸುಖ ಆತ್ಮಸ್ಥ ಆತ್ಮಕ್ರೀಡಾ ಇತ್ಯಾದಿಗಳಿಂದ ಸಂಬೋಧನೆ ಮಾಡತಕ್ಕಂಥದ್ದುಂಟು ನೋಡಿ ಆತ್ಮಸ್ಥ ಎಂಬತಕ್ಕಂಥ ಪದ ತುಂಬ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು ಯಾರು ತಮ್ಮ ಆತ್ಮನಲ್ಲಿಯೇ ಯಾವಾಗಲೂ ಕೂಡ ನೆಲೆಗೊಂಡಿರ್ತಾರೋ ಅವರು ಆತ್ಮಸ್ಥರು ಹೇಗೆ ಅಂದರೆ ನಾವು ಸ್ವಸ್ಥ ಅಂತ ಹೇಳೋ ಹಾಗೆ ಹಿಂದೆ ಪಾರಂಪರಿಕವಾಗಿ ಜೀವನವನ್ನು ನಡೆಸ್ತಾ ಇದ್ದಂತಹ ಕಾಲದಲ್ಲಿ ರಸ್ತೆಯಲ್ಲಿ ಯಾರಾದರೂ ಎದುರುಗಡೆ ಬಂದರೆ ಎಲ್ಲ ಸ್ವಸ್ಥವೇ ಅಂತ ಇದ್ರು ಇವರು ಸ್ವಸ್ತಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋರು ಈಗ ಆ ತರಹ ಕೇಳೋ ಪದ್ಧತಿಯೂ ಇಲ್ಲ ಹೇಳ್ತಕ್ಕಂಥವರು ಇಲ್ಲ ಸ್ವಾಂದ್ರೆ ಆತ್ಮ ಸ್ಥಾಂದ್ರೆ ನೆಲೆಗೊಂಡಿರೋದು ನೀನು ನಿನ್ನ ಆತ್ಮನಲ್ಲಿ ನೆಲೆಗೊಂಡಿದ್ದೀಯಾ ಎಂಬತಕ್ಕಂಥದ್ದು ಪ್ರಶ್ನೆ ಸ್ವಸ್ಥವೇ ಅಂತ ಕೇಳಿದರೆ ಸ್ವ ಅನ್ನೋದು ಆತ್ಮಕ್ಕಿರತಕ್ಕಂತಹ ಒಂದು ವಿಶಿಷ್ಟವಾದ ಶಬ್ದ ಆತ್ಮ ಅಮರ ಅವಿನಾಶಿ ಎಂಬತಕ್ಕಂಥದ್ದನ್ನು ಪ್ಲೇಟೊ ಪಾಶ್ಚಾತ್ಯ ದಾರ್ಶಿಕನೂ ಕೂಡ ಒಪ್ಕೊಂಡಿದ್ದಾನೆ ಆತ್ಮನನ್ನು ಕಳೆದುಕೊಂಡು ಇಡೀ ಜಗತ್ತನ್ನು ಪಡೆದರೂ ಕೂಡ ಯಾವ ಪ್ರಯೋಜನವೂ ಇಲ್ಲ ಅನ್ನೋದನ್ನು ಬೈಬಲ್ ಕೂಡ ಸಾರೆ ಹೇಳುತ್ತೆ ಆತ್ಮ ಮುದುಕನಾಗಿ ಹುಟ್ಟಿ ಯುವಕನಾಗಿ ಬೆಳೆಯುತ್ತೆ ಅದು ಜೀವನದ ಕಾಮಿಡಿ ಶರೀರ ಯುವಕನಾಗಿ ಹುಟ್ಟಿ ಮುದಿಯಾಗಿ ಕುಗ್ಗುತ್ತದೆ ಅದು ಜೀವನದ ಟ್ರಾಜಿಡಿ ಅಂತ ಆಸ್ಕರ್ ವೈಲ್ಡ್ ಹೇಳ್ತಾನೆ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯಹ ಅರ್ಜುನ ಸುಖಂ ವಾ ವಾ ದುಃಖಂ ಸ ಯೋಗಿ ಪರಮೋ ಮತಃ ಭಗವದ್ಗೀತೆಯ ಆರನೇ ಅಧ್ಯಾಯದ ಮೂವತ್ತೆರಡನೇ ಶ್ಲೋಕದಲ್ಲಿ ಯಾವ ಯೋಗಿಯು ಯೋಗ ಅಂದ್ರೇನು ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಎಂಬತಕ್ಕಂಥದ್ದು ಬರೋದು ಯೋಗ ಚಿತ್ತವೃತ್ತಿ ನಿರೋಧ ತಮಗೆ ಗೊತ್ತಿರೋ ಹಾಗೆ ಪಾತಂಜಲ ಯೋಗ ಸೂತ್ರ ಚಿತ್ತವೃತ್ತಿಯನ್ನು ನಿರೋಧಗೊಳಿಸ್ತಕ್ಕಂಥದ್ದೇ ಯೋಗಕ್ಕಿರ್ತಕ್ಕಂಥ ಪ್ರಧಾನವಾದ ಗುರಿ ಯಾವ ಯೋಗಿಯು ರಮಂತೆ ಯೋಗಿನಃ ಯಸ್ಮಿನ್ ಇತಿ ರಾಮ ಒಂದು ನಿಷ್ಪತ್ತಿಯ ಪ್ರಕಾರ ಯೋಗಿಗಳೂ ಯಾರಲ್ಲಿ ರಮಿಸ್ತಾರೋ ಅವನು ಶ್ರೀರಾಮಚಂದ್ರ ಅಂತ ನೋಡಿ ಶ್ರೀರಾಮಚಂದ್ರನೇ ಪ್ರಭು ಶ್ರೀರಾಮಚಂದ್ರನೇ ದೇವರು ಅಂತಹ ಶ್ರೀರಾಮಚಂದ್ರ ಶಿಷ್ಯನಾಗಿ ನಮಗೆ ಸಂಸಾರದಲ್ಲಿ ಬಾಧಿಸ್ತಕ್ಕಂತಹ ಪ್ರಶ್ನೆಗಳನ್ನು ಗುರುವಾಗಿರ್ತಕ್ಕಂಥ ವಸಿಷ್ಠರ ಮುಂದೆ ಇಟ್ಟು ಉತ್ತರ ಪಡ್ಕೊಳ್ತಕ್ಕಂಥ ಪ್ರಾಮಾಣಿಕತೆ ಇರ್ತಕ್ಕಂಥ ಗ್ರಂಥ ಯೋಗ ವಾಸಿಷ್ಠ ಆ ದೃಷ್ಟಿಯಿಂದನೇ ಇಲ್ಲಿ ರಾಮ ಪರಮಾತ್ಮನಲ್ಲ ರಾಮ ಶಿಷ್ಯನಾಗಿ ಗುರುಗಳಾಗಿರ್ತಕ್ಕಂತಹ ವಸಿಷ್ಠರ ಹತ್ರ ತನ್ನ ಸಾಂಸಾರಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ತೋಡ್ಕೋತಾನೆ ತರಹ ಕಷ್ಟ ಬರ್ತಾ ಇದೆ ಇದನ್ನು ಹೇಗೆ ನಾನು ಪಾರಾಗೋದು ದಯವಿಟ್ಟು ನನಗೆ ತಿಳಿಸ್ಕೊಡಿ ನೋಡಿ ಶ್ರೀರಾಮಚಂದ್ರನೇ ಶಿಷ್ಯ ವಸಿಷ್ಠರೇ ಗುರು ಅದು ಗ್ರಂಥದ ಒಂದು ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡುತ್ತೆ ಯಾರು ಎಲ್ಲರನ್ನೂ ಕೂಡ ಸಮದೃಷ್ಟಿಯಿಂದ ನೋಡುತ್ತಾರೋ ಆ ಯೋಗಿಯು ಪರಮಶ್ರೇಷ್ಠ ಅದಕ್ಕೆ ಹೇಳೋದು ಸಮತ್ವಂ ಯೋಗ ಉಚ್ಚತೆ ಒಬ್ಬರನ್ನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ ಒಬ್ಬರನ್ನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ ವೈಷಮ್ಯ ನೈರ್ಗೃಣ್ಯೆ ನ ಸಾಪೇಕ್ಷತ್ವಾತ್ ಇತರತ್ತು ಬ್ರಹ್ಮಸೂತ್ರ ವ್ಯಾಸವಿರಿಚಿತ ಬ್ರಹ್ಮಸೂತ್ರ ಅದಕ್ಕೇನೆ ಸಮದೃಷ್ಟಿ ಇರತಕ್ಕಂಥದ್ದು ತುಂಬ ಮುಖ್ಯ ಪ್ರಜಹಾತಿ ಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ಅತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ನೋಡಿ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಐವತ್ನಾಲ್ಕನೇ ಶ್ಲೋಕದಿಂದ ಎಪ್ಪತ್ತೆರಡನೇ ಶ್ಲೋಕ ತನಕ ಹದಿನೆಂಟು ಶ್ಲೋಕದಲ್ಲಿ ಸ್ಥಿತಪ್ರಜ್ಞ ಲಕ್ಷಣವನ್ನೇ ಹೇಳಿದ್ದಾರೆ ಆ ಲಕ್ಷಣಗಳನ್ನೇ ಈ ಯೋಗ ವಾಸಿಷ್ಠದಲ್ಲಿ ಮುಂದೆ ಕೊನೆಗೆ ಗ್ರಂಥದಲ್ಲಿ ಜೀವನ್ಮುಕ್ತಿ ಲಕ್ಷಣಗಳಲ್ಲಿ ಸಮನ್ವಯ ಮಾಡ್ತಾರೆ ಯಾವುದು ಸ್ಥಿತಪ್ರಜ್ಞ ಲಕ್ಷಣವೋ ಅದೇ ಜೀವನ್ಮುಕ್ತನ ಲಕ್ಷಣವೂ ಹೌದು ಆ ದೃಷ್ಟಿಯಿಂದ ಯಸ್ಯ ಸ್ಥಿತ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರ ಪ್ರಪಂಚೋ ಪ್ರಾಯ ಜೀವನ್ ಮುಕ್ತ ಸ ಉಚ್ಯತೆ ಲೀನಧೀರಪಿ ಜಾಗರ್ತಿ ಯೋ ವರ್ಜಿತಃ ಬೋಧೋ ನಿರ್ವಾಸನೋ ಯ ಜೀವನ್ಮುಕ್ತ ಉಚ್ಯತೆ ಉನ್ಮತ್ತವತ್ತು ಬಾಲವತ್ತು ಜೀವನ್ಮುಕ್ತ ಹೇಗಿರ್ತಾನೆ ಅಂದರೆ ಸಾಮಾನ್ಯರಿಗೆ ಕಾಣೋ ಹಾಗೆ ಹುಚ್ಚಿನ ತರಹ ಇರ್ತಾನೆ ಮಗು ಥರ ಇರ್ತಾನೆ ಅಂತ ನಮಗೆ ಆ ಮಟ್ಟ ಹತ್ತಕ್ಕಾಗಲ್ಲ ನೋಡಿ ಹಾಗಾಗಿ ನಮಗಿಂತ ಯಾರಾದರೂ ಒಬ್ಬರು ವಿಲಕ್ಷಣವಾಗಿದ್ದರೆ ಅವರು ಹುಚ್ಚು ಅಂತ ಹೆಸರು ಕಟ್ಟಿಬಿಡ್ತೀವಿ ಅದು ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂತಹ ಒಂದು ತೊಂದರೆ ಎಲ್ಲ ಮಹಾತ್ಮರಲ್ಲೂ ಕೂಡ ಹುಚ್ಚು ಅಂತಲೇ ನಾವು ಸಾಮಾನ್ಯರು ಹೇಳ್ಕೊಳ್ತಕ್ಕಂಥದ್ದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಹುಚ್ಚಿಡಿದಿದೆ ಅಂತ ಹಬ್ಬಿಸ್ಬಿಟ್ಟಿದ್ರು ಅವ್ರಿಗೆ ಇಡಿ ಪಸ್ ಕಾಂಪ್ಲೆಕ್ಸ್ ಇದೆ ಅಂತ ಇನ್ನು ಕೆಲವರು ಹೇಳ್ತಾ ಇದ್ರು ಎನ್ ನಂಜುಂಡ್ ಶಾಸ್ತ್ರಿ ಅಂತ ಇಂಗ್ಲೀಷ್ ಪ್ರೊಫೆಸರು ಅವರು ಚಂದ್ರಶೇಖರ ಭಾರತಿ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಇ ಡಿ ಕಾಂಪ್ಲೆಕ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದರೆ ವಿಭಿನ್ನ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಿರುತ್ತೆ ನೋಡಿ ಒಂದೇ ವಸ್ತುವನ್ನು ಅನೇಕರು ಅನೇಕ ರೀತಿಯಾಗಿ ಭಾವಿಸ್ಬೋದು ಅದು ಹೇಗೆ ಅಂದರೆ ಗೋಖಲೆ ವಿಚಾರ ಸಂಸ್ಥೆಗೆ ನನ್ನಂಥವನು ಮಲ್ಲೇಶ್ವರದಿಂದ ಬರ್ಬೋದು ಇನ್ಯಾರೋ ಪತ್ತಿ ತರಹವರು ಜಯನಗರದಿಂದ ಬರ್ಬೋದು ಇನ್ಯಾರೋ ಕೋಣನಕುಂಟೆ ಕ್ರಾಸಿಂದ ಬರ್ಬೋದು ಮತ್ಯಾರೋ ಬನಶಂಕರಿಯಿಂದ ಬರ್ಬೋದು ಮಗದೊಬ್ಬರು ಕೋರಮಂಗ್ಲಾಯಿಂದ ಬರ್ಬೋದು ಕೊನೆಗೆ ಬಂದು ಸೇರೋದೆ ಗೋಕುಲಾ ಇನ್ಸ್ಟಿಟ್ಯೂಟಲ್ಲಿ ಹಾಗೆ ನಿವಾಸ ಸ್ಥಾನ ಒಂದೇ ಆದರೆ ಅದಕ್ಕೆ ಬರ್ತಕ್ಕಂತಹ ಮಾರ್ಗಗಳು ಅನೇಕ ದೇವ ಒಬ್ಬ ನಾಮ ಹಲವು ರಾಮಕೃಷ್ಣ ಪರಮಾಂಶರು ಅದೇ ಹೇಳಿದ್ದು ಇರತಕ್ಕಂಥ ಒಬ್ಬನೇ ಪರಮಾತ್ಮ ನೀನು ಯಾವ ಹೆಸರಲ್ಲಿ ನಿನಗೆ ನಂಬಿಕೆ ಇದೆಯೋ ಯಾವ ಹೆಸರಲ್ಲಿ ಶ್ರದ್ಧೆ ಇದೆಯೋ ಯಾವ ಹೆಸರಲ್ಲಿ ವಿಶ್ವಾಸ ಇದೆಯೋ ಅದನ್ನು ಕರ್ಕೋ ಭಗವಂತ ತಕ್ಷಣ ನಿನ್ನ ಕರೆಗೆ ಹೋಗೊಡ್ತಾನೆ ಅನ್ನೋ ದೃಷ್ಟಿಯಿಂದ ಯಾವಾಗ ಪುರುಷನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳು ಸಂಪೂರ್ಣವಾಗಿ ತ್ಯಾಗವಾಗುವುದೋ ಬಂದು ಹೋಗೋದಲ್ಲ ಸಂಪೂರ್ಣವಾಗಿ ತ್ಯಾಗ त्यागे नैके अधिके स्पष्टवा हेतारोतु न कर्मणा न प्रजयाधने न त्यागे नैके अमृतत्वमानशुः परेण न कन्निहितङ्गुहायां विभ्राजते तद्यतयो विशन्ति वेदान्तविज्ञानसुनिश्चितार्थाः सन्न्यासयोगाद्यतयः

ಈ ಮಂತ್ರ ಹೇಳಿ ಸ್ವಾಗತ ಕೊಡಬೇಕು ಅಂತ ನಮ್ಮ ಪರಂಪರೆಯಲ್ಲಿರ್ತಕ್ಕಂಥದ್ದು ಸೊ ಅದು ನಿಜವಾಗಿರ್ತಕ್ಕಂತಹ ಪರಂಪರೆಗೆ ನಾವು ತೋರಿಸ್ತಕ್ಕಂಥ ಗೌರವ ಪರಂಪರೆಗೆ ಗೌರವ ತೋರಿಸಿದ್ರೆ ನಮ್ಗೆ ಯಾವತ್ತೂ ಶ್ರೇಯಸ್ಸು ಪರಂಪರೆಯನ್ನು ಧಿಕ್ಕರಿಸಿದರೆ ನಮ್ಗೆ ಯಾವತ್ತೂ ಕೂಡ ಪ್ರೇಯಸ್ಸು ಅಷ್ಟೇ ವ್ಯತ್ಯಾಸ ಶ್ರೇಯಸ್ಚ ಪ್ರೇಯಸ್ಚ ಮನುಷ್ಯ ಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಕಠೋಪನಿಷತ್ ಅದಕ್ಕೆ ಹೇಳೋದು ಎಲ್ಲರೂ ಮನೆ ಹೆಸರು ಶ್ರೇಯಸ್ ಅಂತ ಇಟ್ಕೊಂಡಿರ್ತಾರೆ ಹೊರತು ಪ್ರೇಯಸ್ ಅಂತ ಯಾರು ಇಟ್ಕೊಂಡಿರಲ್ಲ ಸೊ ಆ ದೃಷ್ಟಿಯಿಂದ ಶ್ರೇಯಸ್ ಕಾಮನೆ ಎಂಬತಕ್ಕಂಥದ್ದು ನಮಗೆ ಯಾವಾಗಲೂ ಕೂಡ ಬೇಕಾಗಿರೋದು ಎಲ್ಲ ಕಾಮನೆಗಳೂ ಸಂಪೂರ್ಣವಾಗಿ ತ್ಯಾಗ ಮಾಡುವುದು ತ್ಯಾಗದಿಂದ ಸುಖವೇ ಹೊರತು ಭೋಗದಿಂದ ಸುಖವಲ್ಲ ನಾವು ಕೊಟ್ಟಿ ಕೈ ಎತ್ತಿ ಕೊಟ್ಟಿರತಕ್ಕಂಥದ್ರಲ್ಲಿ ಯಾರಾದರೂ ಒಬ್ಬರು ಸಂತೋಷವಾಗಿ ಆ ಬಟ್ಟೆಯನ್ನು ಹಾಕ್ಕೊಂಡಿದ್ರೆ ಕೊಟ್ಟವ್ರಿಗೆ ಎಷ್ಟು ಸಂತೋಷ ಆಗತ್ತೆ ನೋಡಿ ಹಬ್ಬ ನಾನು ಹಾಕ್ಕೊಂಡಿದ್ದು ಕೊಟ್ಟಿದ್ದು ಸಾರ್ಥಕ ಆಯಿತು ಅವರು ಬಿಸಾಕಿಲ್ಲ ಅವರೇ ಮೈ ಮೇಲೆ ಹಾಕ್ಕೊಂಡಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಅವರಿಗೆ ನೋಡಿದಾಗ ಒಂದು ಮಾನಸಿಕವಾಗಿ ಒಂದು ನೆಮ್ಮದಿ ಸಿಗತ್ತೆ ನೋಡಿ ಆ ದೃಷ್ಟಿಯಿಂದ ತನ್ನ ಅಂತರಂಗದಲ್ಲೇ ಸಂತುಷ್ಟನಾಗಿ ಇರ್ತಕ್ಕಂಥ ಸ್ಥಿತ ಪ್ರಜ್ಞಾ ನೋಡಿ ಒಳಗಡೆ ಇರತಕ್ಕಂಥ ಸಂತೋಷ ಅದು ಆಂತರಿಕ ಸುಖ ಬಾಹ್ಯ ಸುಖ ನಮಗೆಲ್ಲ ಗೊತ್ತಿದೆ ಇಂದ್ರಿಯಗಳಿಂದ ಬರ್ತಕ್ಕಂಥದ್ದು ಅದಕ್ಕೆ ಅದು ಕ್ಷಣಿಕ ಯಾವುದು ಬಾಹ್ಯ ಸುಖವೋ ಅದು ಕ್ಷಣಿಕ ಯಾವುದು ಆಂತರಿಕ ಸುಖವೋ ಅದು ನಿತ್ಯ ಸತ್ಯ ಸಂತೋಷ ತೃಪ್ತಿ ಆನಂದ ಶಾಂತಿಯನ್ನು ನೀಡತಕ್ಕಂಥದ್ದು ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ ವಿಧೇಯಾತ್ಮ ಪ್ರಸಾದ ಮಧಿಗತಿ ಇದು ಭಗವದ್ಗೀತೆನೆ ಎರಡನೇ ಅಧ್ಯಾಯ ಅರವತ್ನಾಲ್ಕನೇ ಶ್ಲೋಕ ಅಂತಃಕರಣವನ್ನು ತನ್ನ ಅಧೀನವಾಗಿ ಮಾಡಿಕೊಂಡಿರುವ ಚಿತ್ತಂ ಚೇತಃ ಸ್ವಾಂತಂ ಹೃದು ಮಾನಸಂ ಮನಃ ಅಷ್ಟೂ ಕೂಡ ಪರ್ಯಾಯ ಪದಗಳು ಅಮರಕೋಶದ ಪ್ರಕಾರ ಸಾಧಕನು ತನ್ನ ವಶದಲ್ಲಿಟ್ಟುಕೊಂಡಿರತಕ್ಕಂತಹ ರಾಗದ್ವೇಷರಹಿತನಾದ ಯಾಕೆಂದರೆ ರಜೋ ರಾಗಾತ್ಮಕಂ ವಿದ್ಧಿ ರಾಜಸ ಗುಣ ಇರತಕ್ಕಂಥವರಿಗೆ ರಜೋ ಗುಣ ಯಾವಾಗಲೂ ಕೂಡ ಹೆಚ್ಚಾಗಿರುತ್ತೆ ನೋಡಿ ಮನುಷ್ಯರಲ್ಲಿ ಮೂರು ಇರತಕ್ಕಂಥದ್ದು ಸತ್ವ ರಜಸ್ ಮತ್ತು ತಮಸ್ ನಾನು ಮೊನ್ನೆ ತೆಮ್ಮ ಹತ್ರ ಹಂಚ್ಕೊಂಡು ಹಾಗೆ ನೈಷ್ಕರ್ಮ ಸಿದ್ಧಿಯಲ್ಲಿ ಒಂದು ಶ್ಲೋಕ ಬರುತ್ತೆ ಪೂರ್ತಿ ಸತ್ವಗುಣ ಇದ್ದರೆ ಅವರು ದೇವತೆಗಳಾಗಿ ಹುಟ್ಟುತ್ತಾರೆ ಪೂರ್ತಿ ತಮೋಗುಣ ಇದ್ದರೆ ಅವರು ರಾಕ್ಷಸರಾಗಿ ಹುಟ್ಟುತ್ತಾರೆ ಅರ್ಧ ಸತ್ವ ಅರ್ಧ ರಜಸ್ ಇದ್ದರೆ ಮನುಷ್ಯರಾಗಿ ಹುಟ್ಟುತ್ತಾರೆ ಅಂತ ನೈಷ್ಕರ್ಮ ಸಿದ್ಧಿಯಲ್ಲಿ ಬರ್ತಕ್ಕಂಥ ಮಾತು ಅದನ್ನೇ ನರಜನ್ಮ ಪ್ರಶಸ್ತಿ ಅಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸಮೃದ್ಧದಲ್ಲಿ ಇಪ್ಪತ್ನಾಲ್ಕು ಪುಟ ಒಂದು ಎಸ್ಸೆ ಬರೆದಿದ್ದಾರೆ ಅದನ್ನು ಒಂದು ಹನ್ನೆರಡು ವರ್ಷದ ಕೆಳಗೆ ಇಂಗ್ಲೀಷಿಗೆ ಭಾಷಾಂತರ ಮಾಡೋ ಸುಯೋಗ ನಂದಾಗಿತ್ತು ಕೆ ಆರ್ ನಗರದ ಸ್ವಾಮಿಗಳು ಅದನ್ನು ಅಚ್ಚಾಕಿದ್ರು ಸಾಧಕನು ತನ್ನ ವಶದಲ್ಲಿಟ್ಟುಕೊಂಡು ರಾಗದ್ವೇಷರಹಿತನಾದ ನೋಡಿ ಯಾವಾಗ ರಾಗ ನಮಗೆ ಅನುಕೂಲವಾಗುವುದಿಲ್ವೋ ತಕ್ಷಣ ದ್ವೇಷ ಶುರುವಾಗುತ್ತೆ ಅದಕ್ಕೆ ಹೇಳೋದು ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಬವತಿ ಸಂಮೋಹ ಸ್ಮೃತಿ ಸ್ಮೃತಿವಿಭ್ರಮ ಸ್ಮೃತಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಸೊ ಮಧ್ಯ ನಾವು ಅದನ್ನು ತಡೆಯೋಕ್ಕಾಗಲ್ಲ ಅದಕ್ಕೆ ಮೊದಲನೇ ಹೆಜ್ಜೆ ಇಡುವಾಗ ನಾವು ನೋಡ್ಕೊಂಡು ಇಡಬೇಕು ರಾವಣಾಸುರ ರಾಜಸ ವಿಭೀಷಣ ಸಾತ್ವಿಕ ಕುಂಭಕರ್ಣ ತಾಮಸ ನೋಡಿ ಮೂರು ಜನ ಅಣ್ಣ ತಮ್ಮಂದರಲ್ಲೇ ನಾವು ತ್ರಿಗುಣಗಳನ್ನು ಕಾಣ್ಬೋದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈ ಗುಣ್ಯೋಭವಾರ್ಜುನ ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಮೂರು ಗುಣಗಳನ್ನು ನೀನು ದಾಟಿ ಹೋಗ್ಬೇಕಪ್ಪ ಅನ್ನೋ ದೃಷ್ಟಿಯಿಂದ ಗುಣಾತೀತ ಎಂಬುದಾಗಿ ಶಂಕರಾಚಾರ್ಯರು ಅರ್ಥ ಮಾಡಿದರೆ ಭಗವದ್ ರಾಮಾನುಜರು ಕೆಟ್ಟ ಗುಣಗಳು ಇಲ್ಲದೇ ಇರತಕ್ಕಂತಹ ಅಂತ ಅರ್ಥ ಮಾಡ್ತಾರೆ ಆ ಒಂದು ಶ್ಲೋಕಕ್ಕೆ ಸೊ ಆ ದೃಷ್ಟಿಯಿಂದ ಆತ್ಮಲಾಭಾತ್ ಪರೋ ಲಾಭ ನಾಸ್ತಿ ಶಂಕರಾಚಾರ್ಯರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಶೃಂಗೇರಿ ಶಾರದಾ ಪೀಠದ ಮೊದಲನೇ ಜಗದ್ಗುರುಗಳಾಗಿದ್ದ ವಾರ್ತಿಕಾಚಾರ್ಯ ಎಂಬುದಾಗಿಯೇ ಖ್ಯಾತರಾಗಿದ್ದಂತಹ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ಎಂಬತಕ್ಕಂಥ ವ್ಯಾಖ್ಯಾನದ ಮೊದಲನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ ಆತ್ಮಲಾಭ ಪರಹ ಲಾಭ ನಾಸ್ತಿ ಆತ್ಮಲಾಭಕ್ಕಿಂತ ದೊಡ್ಡ ಲಾಭ ಅನ್ನೋದು ಇನ್ಯಾವುದೂ ಇಲ್ಲ ಸೊ ಸ್ಥಿತಪ್ರಜ್ಞ ಹೇಗಿರಬೇಕು ಲಾಭಾಲಾಭವು ಜಯವು ಹೇಳ್ತಾರೆ ನೋಡಿ ಸೊ ಸ್ಥಿತಪ್ರಜ್ಞ ಇರತಕ್ಕಂಥದ್ದು ಲಾಭ ಬರಲಿ ಲಾಭ ಹೋಗಲಿ ಒಂದೇ ತರಹ ಇರಬೇಕು ಅಂತ ಎಷ್ಟು ಕಷ್ಟ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಹೇಳ್ಬಿಡ್ಬೋದು ಬಾಯಲ್ಲಿ ಥೀರಿ ಹೇಳ್ಬೋದು ಆದರೆ ಪ್ರಾಕ್ಟಿಕಲ್ಲಾಗಿ ಜೀವನದಲ್ಲಿ ಅನುಭವಿಸೋದಿದೆಯಲ್ಲ ಅದು ಅನುಭವಿಸಿದವ್ರಿಗೆ ಗೊತ್ತು ಆ ಕಷ್ಟ ಬಂದವರಿಗೆ ಗೊತ್ತೇ ಹೊರತು ಬೇರೆಯವ್ರು ಏನು ಅಂತ ಮಾತಾಡ್ತಾ ಇರ್ತಾರೆ ಆದರೆ ಅವ್ರಿಗೆ ಆ ಕಷ್ಟ ಬಂದಾಗಲೇ ಅವ್ರಿಗೆ ಅರ್ಥ ಆಗ್ತಕ್ಕಂಥದ್ದು ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಅನುಭವ ಎಂಬತಕ್ಕಂಥದ್ದು ಪರಮ ಪ್ರಮಾಣ ಆತ್ಮ ಅನುಭವ ಮಾಶ್ರಿತ್ಯ ಪ್ರತ್ಯಕ್ಷಾದಿ ಪ್ರಸಿದ್ಧೀ ಈ ಆತ್ಮವನ್ನು ಅನುಸರಿಸಿಯೇ ಪ್ರತ್ಯಕ್ಷ ಮುಂತಾದಂತಹ ಪ್ರಮಾಣಗಳು ಕೂಡ ಹೊರಟಿದೆ ಅನ್ನೋದನ್ನು ಸಂಬಂಧ ವಾರ್ತಿಕದಲ್ಲಿ ಮತ್ತೆ ಸುರೇಶ್ವರಾಚಾರ್ಯರೇ ಆ ಮಾತನ್ನು ಹೇಳ್ತಾರೆ ಶಂಕರ ಮಠದ ಹಿಂದಿನ ಅದ್ವೈತ ವೇದಾಂತ ಪ್ರಾಧ್ಯಾಪಕರಾದಂತಹ ಕಡೂರ್ ಕೃಷ್ಣ ಜೋಯಿಸರು ಪೂರ್ತಿ ಸಂಬಂಧ ವಾರ್ತಿಕವನ್ನು ಮೂರು ವಾಲ್ಯೂಮ್ಸಲ್ಲಿ ಅನುವಾದ ಮಾಡಿದ್ದಾರೆ ಸಾವಿರ ಪುಟಕ್ಕಿಂತ ಜಾಸ್ತಿ ಕನ್ನಡದಲ್ಲಿ ಸಿಗ್ತಾ ಇದೆ ಸಂಬಂಧ ವಾರ್ತಿಕ ಸುರೇಶ್ವರಾಚಾರ್ಯರದು ಇದೆಲ್ಲ ಬಹಳ ಅಪರೂಪವಾಗಿರ್ತಕ್ಕಂಥ ಗ್ರಂಥಗಳು ಶಂಕರ ಭಾಷೆ ಆದರೂ ಕನ್ನಡದಲ್ಲಿ ಎಲ್ಲಾದರೂ ಹುಡುಕ್ಬೋದು ಆದರೆ ಸುರೇಶ್ವರಾಚಾರ್ಯ ಕೃತಿಗಳು ಕನ್ನಡಕ್ಕೆ ಬರ್ತಕ್ಕಂಥದ್ದು ಸಿಗತಕ್ಕಂಥದ್ದು ಬಹಳ ದುರ್ಲಭ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಶಂಕರ ಮಠಕ್ಕೆ ಹೋಗಿ ಹಾಗೆ ಬರೋ ಒಂದು ಪ್ರವೃತ್ತಿ ಇದ್ದಿದ್ದರಿಂದ ಅಟ್ಟದ ಮೇಲೆ ನೋಡ್ಕೊಂಡು ಬಂದೆ ಆ ವಾಲ್ಯೂಮ್ಸ್ ಆಗಿರೋದನ್ನು ಸೊ ಜನಗಳು ಹಾಗಾದರೂ ಸ್ವಲ್ಪ ಆ ಕಡೆ ಗಮನಹಿಸಿ ಕೊಂಡ್ಕೊಂಡಾದರೂ ಓದಿದರೆ ಅದರಿಂದಾದರೂ ಎಷ್ಟೋ ಇದಾಗತ್ತೆ ಅನ್ನೋ ದೃಷ್ಟಿಯಿಂದ ಏಕೆಂದರೆ ಯಾವುದಾದ್ರೂ ಗ್ರಂಥ ಕೋಟ್ ಮಾಡೋಕ್ಕೆ ಮುಂಚೆ ಅದು ಇದೆಯಾ ಇಲ್ವಾ ಅನ್ನೋ ಮಾಹಿತಿ ಇಲ್ಲದೆ ನಾನು ಮಾತಾಡಬಾರ್ದು ಏಕೆಂದರೆ ನಾನು ಹೇಳಿದ್ದೀನಿ ಯಾರಾದರೂ ಅಲ್ಲಿ ಹೋಗಿ ನೋಡಿ ಇಲ್ಲದೆ ಹೋದರೆ ತಪ್ಪಾಗುತ್ತೆ ಹಾಗೆ ಮಾಡಬಾರ್ದು ಆ ದೃಷ್ಟಿಯಿಂದ ನೋಡ್ಕೊಂಡು ಬಂದು ಹೇಳ್ತಕ್ಕಂಥದ್ರೇನು ದೋಷ ಇಲ್ಲ ನೋಡಿ ಆತ್ಮಸಾಮಾನ್ಯ ರೂಪತ್ವಂ ಜ್ಞಾನಂ ಅಜ್ಞಾನಮಸ್ಮತಿ ಭಾಷ್ಯ ಭಾಷ್ಯವಾರ್ತಿಕ ಇದನ್ನು ಆರ್ ಬಾಲಸುಬ್ರಹ್ಮಣ್ಯನ್ ಅಂತ ಮದ್ರಾಸ್ ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರು ಅವರು ಅನುವಾದ ಮಾಡಿದ್ದಾರೆ ಇಂಗ್ಲೀಷ್ಗೆ ಪೂರ್ತಿಯಾಗಿ ಬೃಹಧಾರಾಣಿಕ ಭಾಷಾವಾರ್ತಿಕ ತೈತ್ರಿಯ ಭಾಷಾವಾರ್ತಿಕ ಎರಡನ್ನೂ ಕೂಡ ಅವರು ಅನುವಾದ ಮಾಡಿದ್ದಾರೆ ಕೃಷ್ಣ ಜೋಯಿಸ್ರು ಇದನ್ನು ಕೂಡ ಕನ್ನಡಕ್ಕೆ ಮಾಡಿದ್ದಾರೆ ಆತ್ಮನನ್ನು ಕುರಿತು ವಿಚಾರ ಮಾಡುತ್ತಾ ಯಾವಾಗಲೂ ಕೂಡ ಮುಂದೆ ಹೋದರೆ ಆತ್ಮಜ್ಞಾನಿಯೇ ಆಗಿರುತ್ತಾನೆ ಅದಕ್ಕಿಂತ ಬೇರೆ ಏನೂ ಇಲ್ಲ ಅದಕ್ಕೆ ಹೇಳೋದು ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಯಾವಾಗಲೂ ಬ್ರಹ್ಮಾಕಾರವಾಗಿಯೇ ಯೋಚನೆ ಮಾಡ್ತಾ ಇದ್ರೆ ನಮಗೆ ಅದೇ ಇರುತ್ತೆ ಯಾವಾಗಲೂ ಮನಸ್ಸಲ್ಲಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವವಿದಂ ವರಿಷ್ಠಂ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾಂ ಅಂತಕಾಲೇ ಅಲ್ಲಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಸೊ ಆ ದೃಷ್ಟಿಯಿಂದ ಎಲ್ಲಿ ನೋಡಿದ್ರೂ ಕೂಡ ಆ ಬ್ರಹ್ಮಾಕಾರವಾಗಿಯೇ ಚಿಂತನೆ ಅದಕ್ಕೇನೆ ಬ್ರಹ್ಮ ಅನುಚಿಂತನಂ ಅಂತಾನೆ ಒಂದು ಪ್ರಕರಣ ಗ್ರಂಥವನ್ನು ಶಂಕರಾಚಾರ್ಯರು ಲೋಕಕ್ಕೆ ಕೊಟ್ಟಿದ್ದಾರೆ ಬರೀ ಚಿಂತನ ಅಲ್ಲ ಅನುಚಿಂತನ ಅನುಚಿಂತನ ಅಂದ್ರೇನು ಮತ್ತೆ ಮತ್ತೆ ಅದನ್ನೇ ಚಿಂತನೆ ಮಾಡೋದು ಅದಕ್ಕೆ ಅನುಕರಣ ಅನ್ನೋ ಪದ ಬಂದಿರತಕ್ಕಂಥದ್ದು ಅನುಗಮನ ಅನುಕರಣ ಅನುಸಂಧಾನ ಅನುಪೂರ್ವಿ ಈ ಪದಗಳೆಲ್ಲ ಯಾಕೆ ಬಂದಿರೋದು ಅಂದರೆ ಒಂದರನ್ನು ಇನ್ನೊಂದು ಫಾಲೋ ಮಾಡೋದು ಅನ್ನೋ ಅರ್ಥದಲ್ಲಿ ಆತ್ಮನಶ್ಚೇದಹಂ ಧರ್ಮೋ ಯಾ ಯಾನ್ ಮುನಿಸುಷುಪ್ತೆಯೋ ಯಥೋ ನಾನ್ ವೇದಿತೇನ ಆತ್ಮೀಯೋ ಭೇದಿಹ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಎರಡನೇ ಅಧ್ಯಾಯ ಮೂವತ್ತೆರಡನೇ ಶ್ಲೋಕದಲ್ಲಿ ಸುರೇಶ್ರು ಹೇಳ್ತಕ್ಕಂಥ ಮಾತು ಅಹಂಕಾರವು ಆತ್ಮನ ಧರ್ಮವಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲನೇ ವಾಕ್ಯದಲ್ಲೇ ಯಾರಿಗೆ ಅಹಂ ಇದೆಯೋ ಅವರಿಗೆ ಆತ್ಮಜ್ಞಾನ ಆಗಿಲ್ಲ ಅನ್ನೋದು ಗ್ಯಾರಂಟಿ ಸ್ಪಷ್ಟವಾಗಿ ಅದು ಅರ್ಥ ಆಗುತ್ತೆ ಆ ದೃಷ್ಟಿಯಿಂದನೇ ನಾನು ಬ್ರಹ್ಮಜ್ಞಾನಿ ಅಂತ ಯಾರಾದರೂ ಬಾಯಲ್ಲಾದರೂ ಬಂದರೆ ಅವರು ಬ್ರಹ್ಮಜ್ಞಾನಿ ಅಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗುತ್ತೆ ಸೊ ಆ ದೃಷ್ಟಿಯಿಂದನೇ ಯಾವುದೂ ಕೂಡ ನಾವು ಅದನ್ನು ಬಾಯಿಂದ ಹೇಳ್ತಕ್ಕಂಥದ್ದಲ್ಲ ಅನುಭವದಿಂದ ತೋರಿಸ್ಬೇಕು ಇಲ್ಲೇ ಒಂದು ಉಪನ್ಯಾಸದಲ್ಲಿ ಗಣೇಶ್ ಒಂದು ಮಾತು ಹೇಳಿದರು ರಂಗಪ್ರಿಯ ಸ್ವಾಮಿಗಳ ಬಗ್ಗೆ ಹೇಳ್ತಾ ಪ್ರಾಸಂಗಿಕವಾಗಿ ಅವರು ಹೇಳಿದ ಮಾತು ಅವ್ರು ಏನು ಹೇಳಿದರು ಅಂತಲ್ಲ ಮುಖ್ಯ ಅವರು ಹೇಗಿದ್ರು ಹಾಗಿದ್ದುಬಿಡಿ ಅಂತ ಅವರು ಇದ್ದ ಹಾಗಿದ್ದುಬಿಡಿ ಅಂತ ಹೇಳಿದರು ಅಷ್ಟೇ ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂತಹ ಆ ಮಟ್ಟಕ್ಕೆ ನಾವು ಏರಬೇಕು ಅನ್ನೋದಾದರೂ ಮನಸ್ಸಿಗೆ ಬಂದರೆ ಪ್ರಯತ್ನ ಆದರೂ ಮಾಡ್ತೀವೋ ನಮಗೊಂದು ಗೋಲ್ ಇರಬೇಕು ಯಾವಾಗಲೂ ಕೂಡ ಗೋಲೆ ಇಲ್ಲದೆ ಹೋದರೆ ವ್ಯರ್ಥವಾಗತ್ತೆ ಜೀವನ ಅದಕ್ಕೆ ತೊಂಬತ್ತು ಬರಲಿ ಅಂತ ಅಪೇಕ್ಷೆ ಪಟ್ಟು ಎಪ್ಪತ್ತು ಬರೋದು ಸಂತೋಷ ಅಪೇಕ್ಷೆನೇ ಮೂವತ್ತೈದು ಇದ್ದರೆ ಕೊನೆಗೆ ಬರೋದು ಹದಿನೈದೇ ಸೊ ಆ ದೃಷ್ಟಿಯಿಂದ ಆಲ್ವೇಸ್ ಗೋಲ್ ಶುಡ್ ಬಿ ಹೈಯರ್ ಇಲ್ಲದೆ ಹೋದರೆ ಅದು ಸಾಧ್ಯನೇ ಆಗೋದಿಲ್ಲ ನನ್ನ ಸ್ವಾನುಭವದಿಂದ ಒಂದು ಮಾತು ಹೇಳ್ಬೋದಾದರೆ ನನಗೆ ಎಂಬತ್ನಾಲ್ಕನೇ ಇಸ್ವಿನಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಇದ್ಳು ರೂಪಲಕ್ಷ್ಮಿ ಅಂತ ಆಗ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರ್ತಾ ಇರಲಿಲ್ಲ ಐದು ಮೇಯ್ನ್ ಕ್ವೆಶನ್ ಅಷ್ಟೇ ಇರ್ತಾ ಇದ್ದಿದ್ದು ಆ ಐದು ಮೇಯ್ನ್ ಕ್ವೆಶನ್ ಅಂತ ಒಂದೊಂದಕ್ಕೆ ಇಪ್ಪತ್ತು ಮಾರ್ಕ್ಸ್ ಇಟ್ಟು ನೂರು ಮಾರ್ಕ್ಸ್ ಇರೋ ಕ್ವೆಶನ್ ಪೇಪರ್ ಕೊಟ್ಟರೆ ಹತ್ತಕ್ಕೆ ಹತ್ತೂ ಕೂಡ ಬರೆದು ಬಿಟ್ಟು ನನಗೆ ಚಾಯ್ಸ್ ಕೊಡೋಳು ಪ್ಲೀಸ್ ವ್ಯಾಲ್ಯೂ ಎನಿ ಆಫ್ ದಿ ಫೈವ್ ಫಾಲೋಯಿಂಗ್ ಆನ್ಸರ್ಸ್ ಇನ್ ಹಾಫ್ ದ ಟೈಮ್ ನೂರ ಎಂಬತ್ತು ನಿಮಿಷ ಇರತಕ್ಕಂಥ ಮೂರು ಗಂಟೆ ಇರತಕ್ಕಂಥ ಕ್ವೆಶನ್ ಪೇಪರ್ನ ಒಂದೂವರೆ ಗಂಟೆಯಲ್ಲಿ ಕಂಪ್ಲೀಟ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಅರವತ್ತು ಪೇಜ್ ಹಿಂಗೆ ಹಾಕೋಟೋಗಗಳು ಬ್ರಿಲಿಯಂಟ್ ಆನ್ಸರ್ಸು ಆ ತರಹ ಇವತ್ತು ನಾನು ಕೂತ್ಕೊಂಡು ನನ್ನ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಪ್ರಾಮಾಣಿಕವಾಗಿ ಒಪ್ಕೋಬೇಕು ಯಾಕೆಂದರೆ ಯಾರಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಇನ್ಬಾರ್ನ್ ಜೀನಿಯಸ್ ಇರುತ್ತೋ ಅದನ್ನು ಮೆಚ್ಚಬೇಕೇ ಹೊರತು ಅಂಥವ್ರನ್ನ ತುಳಿಬಾರದು ಯಾವತ್ತೂ ಕೂಡ ಪಿ ಯು ಸಿ ನೆಲ್ ಆ ಹುಡುಗಿ ರ್ಯಾಂಕ್ ಬಂದ್ಲು ಬಿ ಎನ್ ಎಲ್ ರ್ಯಾಂಕ್ ಬಂದ್ಲು ಎಮ್ ಎಲ್ ಥರ್ಡ್ ಕ್ಲಾಸು ಯಾಕೆಂದ್ರೆ ವ್ಯಾಲ್ಯೂ ಮಾಡಿದವರು ಎಮ್ ಇನ್ನೇನಾಗುತ್ತೆ ಸೊ ಆ ದೃಷ್ಟಿಯಿಂದ ಅದನ್ನು ಅಪ್ರಿಸಿಯೇಟ್ ಮಾಡೋಕ್ಕೂ ಒಂದು ಗುಣ ಬೇಕಲ್ವಾ ನೀಲಕಂಠಿ ದೀಕ್ಷಿತ ಅದಕ್ಕೆ ಹೇಳ್ಕೊತಾನೆ ಗುಣ ಇಲ್ಲದೆ ಇರೋರಿಗೆ ಗುಣ ಅರ್ಥ ಆಗಲ್ಲ ಗುಣ ಇರೋರು ಬೇರೆಯವರು ಇರೋ ಗುಣ ನೋಡಿ ಅಸೂಯೆ ಪಡ್ತಾರೆ ತಾವೂ ಗುಣ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಹೇಳ್ತಕ್ಕಂಥವ್ರು ವಿರಳರು ಸರಳರು ಅಂತ ನಾಗುಣೀ ಗುಣಿ ಎತ್ತಿ ಗುಣೀ ಗುಣೀಶು ಮತ್ಸರಿ ಗುಣೀಚ ರಾಗೀಚ ವಿರಲ ಸರಲೋ ಜನ ಅಂಥವ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ನಾನೇನು ಕಳ್ಕೊತೀನಿ ಅವರ ಸ್ಮರಣೆಯಿಂದಲೇ ನನಗೆ ಪುಣ್ಯ ಬರುತ್ತೆ ಎಂತಹ ಮಹಾತ್ಮರು ಇದ್ದರು ನಮ್ಮ ಜೊತೆ ಇದ್ದರು ಅಂತ ಆ ದೃಷ್ಟಿಯಿಂದ ನನಗೇನು ಅದರಿಂದ ಕುಂದಾಗಲ್ಲ ನನಗೇನು ಕಡಿಮೆ ಆಗೋದಿಲ್ಲ ಯಾರಿಂದ ನಾನು ಕಾಪಿ ಮಾಡ್ಕೊಂಡಿದ್ದೀನೋ ಅವರ ನಾಮಸ್ಮರಣೆ ಮಾಡದೆ ಹೋದರೆ ಕರ್ತವ್ಯ ಚ್ಯುತಿ ಆಗುತ್ತೆ ಸೊ ಆ ದೃಷ್ಟಿಯಿಂದ ಬರೀ ರೈಟಿಂಗಲ್ಲಿ ಮಾತ್ರ ಅಲ್ಲ ಮಾತಾಡೋವಾಗ ಕೂಡ ಇಂಥವರಿಂದ ನಾನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ರೆಕಗ್ನೈಸ್ ಮಾಡಬೇಕು ಇಲ್ಲದೆ ಹೋದರೆ ಆತ್ಮಹ ಅನ್ನೋ ಪದ ಬಳಸತ್ತೆ ವೇದ ಆತ್ಮಘಾತ ಅಂತ ಸೊ ಆ ದೃಷ್ಟಿಯಿಂದ ಕೃತಜ್ಞ ಅಂತ ಬಳಸುತ್ತೆ ಕೃತಜ್ಞ ಆಗಬೇಕೇ ಹೊರತು ಕೃತಜ್ಞ ಆಗಬಾರ್ದು ಸೊ ಈ ದೃಷ್ಟಿಯಿಂದನೇ ಅಹಂಕಾರವು ಆತ್ಮನ ಧರ್ಮವಲ್ಲ ಯಾವಾಗ ಅಹಂ ಬಂತೋ ಆವಾಗ ಅವನಿಗೆ ಆತ್ಮಜ್ಞಾನ ಆಗಿಲ್ಲ ಅನ್ನೋದು ಇದು ಆತ್ಮನ ಸ್ವರೂಪವೇ ಆಗಿದ್ದರೆ ಮುಕ್ತಿಯಲ್ಲೂ ಸುಷುಪ್ತಿಯಲ್ಲೂ ತೋರಬೇಕಾಗಿತ್ತು ಹಾಗಿದ್ದರೆ ಯಾಕೆ ತೋರ್ತಾ ಇಲ್ಲ ಮುಕ್ತಿನಲ್ಲೂ ಅಹಂಕಾರ ಇರಬೇಕಾಗಿತ್ತು ಸುಷುಪ್ತಿನಲ್ಲೂ ಅಹಂಕಾರ ಇರಬೇಕಾಗಿತ್ತು ಯಾಕೆ ತೋರ್ತಾ ಇಲ್ಲ ಅದರಿಂದ ಅಹಂಕಾರ ಅನ್ನೋದು ಮುಖ್ಯವಾಗಿರ್ತಕ್ಕಂತಹ ವಸ್ತು ಅಲ್ಲ ಅನ್ನೋದು ಪ್ರೂವ್ ಆಗುತ್ತೆ ನೋಡಿ ಸುಷುಪ್ತಿ ಅನ್ನೋದೇನಪ್ಪ ಗಾಢ ನಿದ್ರಾವಸ್ಥೆ ಪ್ರತಿಯೊಬ್ಬರು ಏನು ಅಪೇಕ್ಷೆ ಪಡ್ತಾರೆ ಜೀವನದಲ್ಲಿ ಅಂದರೆ ನನಗೆ ಒಳ್ಳೆ ನಿದ್ದೆ ಬೇಕು ನೋಡಿ ಕೆಲವರು ಎಷ್ಟು ಒದ್ದಾಡ್ತಾರೆ ಅಂದರೆ ನಿದ್ದೆ ಬರೋದಕ್ಕೆ ಮಾತ್ರೆ ಗುಳಿಗೆ ನುಂಗೋದು ಎಲ್ಲ ಮಾಡ್ತಾರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ವೈದ್ಯರ ಹತ್ರ ಹೋಗಬೇಡಿ ಕೆಲವು ಮೇಷ್ಟಿಗಳು ಕ್ಲಾಸಲ್ಲಿ ಕೂತ್ಕೊಂಡ್ಬೇಡಿ ಸಾಕು ದೆ ವಿಲ್ ಆಟೋಮ್ಯಾಟಿಕಲಿ ಇಂಡ್ಯೂಸ್ ಯು ಟು ಸ್ಲೀಪ್ ಇನ್ಸ್ಟೆಡ್ ಆಫ್ ಆ ಇನ್ಸ್ಪೈರಿಂಗ್ ಲೆಕ್ಚರ್ಸ್ ದೇ ವಿಲ್ ವಿಲ್ ಯಾನ್ ಪ್ರವೋಕಿಂಗ್ ಲೆಕ್ಚರ್ಸ್ ನಾನೇ ನಿದ್ದೆ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಹೇಳಬೇಕು ಮೊದಲೇ ಬೆಂಚಲ್ಲಿ ಕೂತ್ಕೊಂಡು ಲಾಸ್ಟ್ ಬೆಂಚ್ ಅಲ್ಲ ಅದಕ್ಕೆ ಗಟ್ಸ್ಬೇಕು ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ದ ಟೀಚರ್ ಮೇಷ್ಲಿಕ್ಕೆ ಕೇಳಿದೆ ವೈ ಆರ್ ಯು ಸ್ಲೀಪಿಂಗ್ ಐ ಸೇ ನಾ ಹೇಳಿದೆ ಸರ್ ಯುವರ್ ಲೆಕ್ಚರ್ ವಿ ಶುಡ್ ಹ್ಯಾವ್ ಇನ್ ಆ ಇನ್ಸ್ಪೈರಿಂಗ್ ಇಸ್ ಯಾನ್ ಪ್ರವೋಕಿಂಗ್ ಮೀ ಇಫ್ ಯು ಟಾಕ್ ದ ಎಂಟೈರ್ ಅವರ್ ವಿತ್ ಒನ್ ಸ್ಟೀರಿಯೋ ಟೈಪ್ ಡೆಕ್ರಿಪಿಡ್ ಡಲ್ ಡಿಸ್ಮಲ್ ಅಂಡ್ ಡ್ರೇರಿ ಟಾಕ್ ವಾಟ್ ಬೆಟರ್ ಥಿಂಗ್ ಶುಡ್ ಐ ಡೂ ಅಂತ ಕೇಳಿದೆ ಆ ಮೇಷ್ಲಿಗೆ ಸೆಂಟೆನ್ಸ್ ಅರ್ಥ ಆಗದೆ ಆಚ್ ಔಟ್ ಅದು ಮಿಕ್ಕವರೆಲ್ಲ ನನಗೆ ಕಾಫಿ ಕೊಡಿಸಿದ್ರು ಒಂದು ಕ್ಲಾಸ್ ಬಿಡಿಸ್ಬಿಟ್ಟೆ ಅಂತ ಸಂತೋಷಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಇದ್ದದನ್ನು ಒಪ್ಕೊಳ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಮತ್ತು ಧೈರ್ಯ ಇರಬೇಕು ಯಾವತ್ತೂ ಕೂಡ ಕಳ್ಕಳ್ಳಾಗಿ ಮಾಡೋದಲ್ಲ ನಾನು ಅದೇ ನನ್ನ ಸ್ಟೂಡೆಂಟ್ಸ್ ಹೇಳೋದು ನಿಮ್ಗೆ ಎಷ್ಟ ಇಲ್ವೋ ನಾನು ಎದುರುಗಡೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೋಬೇಡಿ ನಿದ್ದೆ ಬರೆಸೋರನ್ನ ಎಬ್ಬಿಸ್ಬೇಕೋ ಎಬ್ಬ್ದಿರೋರು ನಿದ್ದೆ ಬರೆಸ್ಬೇಕೋ ಮೇಷರ್ ಕ್ಲಾಸಲ್ಲಿ ಕೆಲವು ಪಾಠ ಮಾಡಿಬಿಟ್ರೆ ಏನೋ ಸಿಡಿದು ಗುಡುಗು ಎಲ್ಲ ಬಡ್ದುಬಿಡ್ತೇನೋ ಅಂತ ದೊಡ್ಡ ಅಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ ಎಲ್ಲರೂ ಆ ತರಹ ಇರಬೇಕೇ ಹೊರತು ಇರೋರನ್ನು ಮಲಗಿಸೋದಲ್ಲ ಸ್ವಾಮಿ ವೀರೇಶಾನಂದ ಸರಸ್ವತಿಯವರು ಹೋದ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ಶೃಂಗೇರಿಯ ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಕಲ್ಯಾಣ ಭಟ್ದಲ್ಲಿ ಕಾಲೇಜಲ್ಲಿ ಶೃಂಗೇರಿನಲ್ಲಿ ಗಾಂಧಿ ಜಯಂತಿನಲ್ಲಿ ಮಾತಾಡ್ತಾ ಒಂದು ವಿಷಯ ಹೇಳಿದರು ಆರ್ಗನೈಸರ್ಸ್ ಹೇಳಿದರು ಸ್ವಾಮಿ ತಾವು ಕೂತ್ಕೊಂಡು ಮಾತಾಡಿ ಅಂತ ಆಗ ಸ್ವಾಮಿಗಳೇನು ಹೇಳಿದ್ರು ಗೊತ್ತಾ ನಾನು ನಿಂತ್ಕೊಂಡು ಮಾತಾಡಿದರೆ ನೀವು ಕೂತ್ಕೊಂಡು ಕೇಳ್ತೀರಾ ನಾನು ಕೂತ್ಕೊಂಡು ಮಾತಾಡಿದ್ರೆ ನೀವು ಮಲ್ಕೋತೀರ ದೃಷ್ಟಿ ನಾನು ನಿಂತ್ಕೊಂಡೇ ಮಾತಾಡೋದು ಅಂತ ಹೇಳಿದರು ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಎಲ್ರಿಗೂ ಮಖ ಕಾಣ್ತಾ ಇರಬೇಕು ಜಿ ಪಿ ರಾಜರತ್ನಂ ಒಂದು ಮಾತು ಹೇಳಿದ್ರು ನನಗೆ ಮೂವತ್ತೇಳು ವರ್ಷದ ಕೆಳಗೆ ಬೆನ್ನ ಮೇಲೆ ದಿಮ್ಮಂತ ಗುದ್ದಿ ಇವತ್ತು ನನಗೆ ಜುಮ್ಮನತೆ ನೆನೆಸ್ಕೊಂಡ್ರೆ ಮಗು ಫಾಸ್ಟಾಗಿ ಮಾತಾಡ್ತೀಯಾ ಅಷ್ಟು ವೇಗವಾಗಿ ಮಾತಾಡಿದ್ರೆ ಆಗಲ್ಲ ಜನಗಳಿಗೆ ನಿಧಾನವಾಗಿ ಮಾತಾಡು ಜನಗಳು ಮಖ ನೋಡ್ಕೊಂಡು ಮಾತಾಡು ಗೋಡೆಗಲ್ಲ ಮಾತಾಡೋದು ಸಜೀವಾಗಿ ಎದುರುಗಡೆ ಕೂತಿದ್ದಾರೆ ಅಂತ ಹೇಳಿದ್ರು ಪಾಪ ದೊಡ್ಡವರು ನಾನು ಶುರು ಮಾಡೋದೇನೋ ನ್ಯಾರೋಗೇಜೆ ಆಮೇಲೆ ಬ್ರಾಡ್ಗೇಜ್ ಕೊಟ್ಟೋಗತ್ತೆ ಏನು ಮಾಡೋದು ಅದು ನನ್ನ ದೌರ್ಭಾಗ್ಯ ಅಷ್ಟೇ ಅದಕ್ಕೆ ಸುಷುಪ್ತಿ ಏನು ಪ್ರತಿಯೊಬ್ಬರನ್ನು ಪ್ರಶ್ನೆ ಕೇಳಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ಪ್ರತಿಯೊಬ್ಬರು ಒಂದೇ ಉತ್ತರ ಕೊಡ್ತಾರೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ನನಗೇನು ಗೊತ್ತಾಗಲಿಲ್ಲ ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯೋ ಇಲ್ವೋ ಅದರಿಂದಲೇ ನಿನ್ನ ಜಾಗ್ರತೆ ಬರ್ತಾ ಇರೋದು ನನಗೇನು ಗೊತ್ತಾಗ್ತಾ ಇಲ್ಲ ಅನ್ನೋದು ಗೊತ್ತಾಗದೇ ಹೋಗೋ ಸ್ಥಿತಿಗೆ ಬಂದರೆ ಅವಾಗ ತುರಿಯಕ್ಕೆ ಹೋಗ್ತೀಯಾ ನೀನು ಜಾಗ್ರ ಸ್ವಪ್ನ ಸುಷುಪ್ತಿ ತುರಿಯ ನಮಗೆ ಯಾವುದು ಜಾಗ್ರತೋ ಜ್ಞಾನಿಗಳಿಗೆ ಅದೇ ಸ್ವಪ್ನ ಅಷ್ಟೇ ವ್ಯತ್ಯಾಸ ನಾವು ಸ್ವಪ್ನದಲ್ಲಿ ಕಾಣ್ತಕ್ಕಂಥದ್ದನ್ನು ಬೆಳಗ್ಗೆ ಎದ್ದ ಮೇಲೆ ಸುಳ್ಳು ಅಂತ ಹೇಗೆ ಭಾವಿಸ್ಕೋತೀವೋ ಜ್ಞಾನಿಗಳು ನಮ್ಮ ಜಾಗೃತ ಅವಸ್ಥೆಯಲ್ಲಿ ನಡೀತಕ್ಕಂಥ ವ್ಯವಹಾರಗಳೇ ಸುಳ್ಳು ಅಂತ ಸ್ವಪ್ನ ಸ್ಥಿತಿಯಲ್ಲಿರೋ ಹಾಗೆ ಕಂಡುಕೋತಾರೆ ಅದು ವ್ಯತ್ಯಾಸ ನಮಗೂ ಮತ್ತು ಜ್ಞಾನಿಗಳಿಗೂ ಇರತಕ್ಕಂಥದ್ದು ಒಂದು ಕಾಶ್ಮೀರ್ ಶೈವಿಸಮಲ್ಲಿ ಒಂದು ಕೃತಿ ಇದೆ ಈಗ ಎಷ್ಟೋ ಕೃತಿಗಳು ಲುಪ್ತವಾಗೋಯಿತು ಅಯ್ಯೋ ಅನ್ಸತ್ತೆ ನೆನೆಸ್ಕೊಂಡ್ರೆ ಸಮೃದ್ಧ ಸಾಹಿತ್ಯಕ್ಕೆ ಕಾಶ್ಮೀರ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಯೋಚನೆ ಮಾಡಿದರೆ ನಮಗೆ ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಕಾಶ್ಮೀರ ದ ಕ್ರೌನ್ ಆಫ್ ಇಂಡಿಯಾ ಅಂತ ಶಂಕರ ಟಿ ವಿನಲ್ಲಿ ನಾಲ್ಕೂವರೆ ಗಂಟೆ ನಾನೇ ಮೂರು ವರ್ಷದ ಕೆಳಗೆ ಮಾತಾಡಿದ್ದೆ ಸಮೃದ್ಧಕ್ಕೆ ಕಾಶ್ಮೀರ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಅಲ್ಲಿರ್ತಕ್ಕಂಥ ಸರಸ್ವತಿ ಕಣಿವೆ ಇವಾಗ ಪಾಕಿಸ್ತಾನಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ಸರಸ್ವತಿ ಟೆಂಪಲ್ ಹೋಯಿತು ಸರಸ್ವತಿ ಕಣಿವೆನೂ ಹೋಯಿತು ಸೊ ಯಾತಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕಾಶ್ಮೀರ ಏನು ಒಂದು ಮಹತ್ತನ್ನು ಕೊಟ್ಟಿದೆ ಅಂತ ಹೇಳಿದರೆ ಗುಪ್ತಾಚಾರ್ಯ ಅಂತ ನೂರು ಗ್ರಂಥಗಳಿಗಿಂತ ಹೆಚ್ಚು ಬರೆದವನು ರಾಮಾನುಜಾಚಾರ್ಯರದು ಗುಪ್ತಾಚಾರ್ಯದು ಸಾವಿರ ಹುಟ್ಟುಹಬ್ಬ ಹೋದ ವರ್ಷ ನಾವು ಆಚರಣೆ ಮಾಡಿದ್ದು ಸಾವಿರ ವರ್ಷ ಆಯಿತು ಆ ಭೂಮಿ ಮೇಲೆ ಅವರು ಆಚರಣೆ ಮಾಡಿ ಡೆಲ್ಲಿ ಅಕಾಡೆಮಿ ಅಕಾಡೆಮಿಯವರು ಒಂದು ಸೆಮಿನಾರ್ ಆರ್ಗನೈಸ್ ಮಾಡಿದ್ರು ಅವರಿಬ್ಬರದೂ ಕೂಡ ಈಗ ಅದು ಅಚ್ಚಾಗ್ತಾ ಇದೆ ಅಹಂಕಾರ ಅನ್ನೋದು ಆತ್ಮನ ಸ್ವರೂಪವಲ್ಲ ಅದಕ್ಕೆ ಮುಂಡುಕೋಪನಿಷತ್ ಹೇಳುತ್ತೆ ಆತ್ಮಕ್ರೀಡಃ ಆತ್ಮರತಿ ಕ್ರಿಯಾವಾನ್ ಏಷ ಬ್ರಹ್ಮವಿದಾಂ ವರಿಷ್ಠ ನೋಡಿ ಬ್ರಹ್ಮವಿದ್ ಬ್ರಹ್ಮವಿದ್ವರ ಬ್ರಹ್ಮವಿದ್ ವರಿಷ್ಠ ಅಂತ ಡಿವೈಡ್ ಮಾಡ್ತಾರೆ ಹೇಗೆ ಅಂದರೆ ಸನ್ಯಾಸಿಗಳಲ್ಲಿ ನಾಲ್ಕು ರೀತಿ ಕುಟೀಚಕ ಬಹುದಕ ಹಂಸ ಪರಮಹಂಸ ಅಂತ ನಾಲ್ಕು ರೀತಿಯಾಗಿ ಸನ್ಯಾಸಿಗಳಿರೋದು ಅಂತ ಅದಕ್ಕೆ ಹಂಸ ಹಂಸಾಯ ವಿದ್ಮಹೆ ಪರಮ ಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ಅದಕ್ಕೆ ನಾವು ಮಾತು ಬಂದಿರತಕ್ಕಂಥದ್ದು ಸೊ ಕುಟೀಜಕ್ಕಿಂತ ಬಹುದಕ ಬಹುದಕ್ಕಿಂತ ಹಂಸ ಹಂಸಕ್ಕಿಂತ ಪರಮಹಂಸ ಅದಕ್ಕೆ ಪರಮಹಂಸ ಪರಿವ್ರಾಜಕಾಚಾರ್ಯ ಅಂತ ನಾವು ಹೇಳ್ತಕ್ಕಂಥದ್ದು ಸನ್ಯಾಸಿಗಳಿಗೆ ನಿಜವಾದ ಅರ್ಥದಲ್ಲಿ ಅದಕ್ಕೆ ಅನ್ವಯ ಆಗೋ ಹಾಗಿದ್ರೆ ತುಂಬ ಸಂತೋಷ ಹಾಗಿರಬೇಕು ಜೀವನ ಅನ್ನೋದಕ್ಕೆ ಯತಿಗಳು ಹೇಗಿರಬೇಕು ಅಂತ ಸದಾಶಿವ ಬ್ರಹ್ಮೇಂದ್ರ ಒಂದು ಗ್ರಂಥ ಬರೆದಿದ್ದಾರಪ್ಪ ಇಲ್ಲಿವರೆಗೂ ಯಾರೂ ನನಗೆ ಗೊತ್ತಿರೋ ಮಟ್ಟಿಗೆ ಕನ್ನಡಕ್ಕೂ ಅನುವಾದ ಮಾಡಿಲ್ಲ ಇಂಗ್ಲೀಷ್ಗೂ ಮಾಡಿಲ್ಲ ನನಗೊಂದು ಹುಚ್ಚ ಆಸೆ ಇದೆ ಪರಮಹಂಸಚರ್ಯ ಅಂತ ಆ ಗ್ರಂಥದ ಹೆಸರು ಒಂದು ಮುನ್ನೂರೈವತ್ತು ಪುಟ ಇದೆ ಅಂತ ಇಂಟ್ಕೊಳ್ಳಿ ಅದನ್ನು ಪೂರ್ತಿ ಕನ್ನಡಕ್ಕೆ ಅಥವಾ ಇಂಗ್ಲೀಷ್ಗೆ ಅನುವಾದ ಮಾಡಿ ಪ್ರತಿ ಸನ್ಯಾಸಿಗಳು ಚಾತುರ್ಮಾಸ್ಯಕ್ಕೆ ಕೂತ್ಕೋತಾರಲ್ಲ ಅವಾಗ ಫ್ರೀಯಾಗಿ ಹಂಚ್ಬೇಕು ಅವರಿಗೆ ಅಂತ ಏಕೆಂದರೆ ಸನ್ಯಾಸಿಗಳು ಹೇಗಿರಬೇಕು ಅಂತ ಆ ಗ್ರಂಥದಲ್ಲಿ ಹೇಳಿದ್ದಾರೆ ಸೊ ಯಾಕೆ ನಾನು ತುಂಬ ದಾರ್ಶ್ಟವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರನ್ನೂ ನಿಕೃಷ್ಟವಾಗಿ ಕಾಣಬೇಕು ಅಂತಲ್ಲ ಯಾರು ಮಾರ್ಗದರ್ಶನ ಮಾಡಬೇಕು ಅವರೇ ಮಾರ್ಗದರ್ಶನ ಮಾಡಿಸ್ಕೊಳ್ತಕ್ಕಂಥ ಸ್ಥಿತಿಗೆ ಇಳಿದುಬಿಟ್ರೆ ಅದು ತುಂಬ ಶೋಚನೀಯ ಅದಕ್ಕೆ ರಂಗಪ್ರೀ ಸ್ವಾಮಿಗಳು ತಮಾಷೆಗೆ ಹೇಳ್ತಾ ಇದ್ದಿದ್ದು ಜಗದ್ಗುರು ಅಂದರೆ ಜಗತ್ತಿಗೆ ಭಾರವಾಗಿ ಜಗತ್ ಮೇಲೆ ಯಾರು ಕೂತ್ಕೊಂಡಿದ್ದಾರೋ ಅವರು ಜಗದ್ಗುರುಗಳು ಅಂತ ಆ ಸ್ಥಿತಿಗೆ ಬಂದುಬಿಟ್ರೆ ಏನು ಮಾಡೋದು ಹಿರಣ್ಮಯೇ ಪರೇ ಕೋಶೆ ವಿರಜಃ ಬ್ರಹ್ಮ ನಿಷ್ಕಲಂ ತುಭ್ರಂ ಜ್ಯೋತಿಷಾಂ ಜ್ಯೋತಿ ತದ್ಯದ್ ಆತ್ಮವಿದೋ ವಿಧು ನೋಡಿ ಮುಂಡುಕೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನಿಷ್ಕಲವಾದ ರಜೋಗುಣ ಇಲ್ಲದ ಶುಭ್ರವಾದ ಜ್ಯೋತಿಗೂ ಜ್ಯೋತಿ ಸ್ವರೂಪವಾದದ್ದು ಆತ್ಮ ಜ್ಯೋತಿಶ್ಚರಣಾ ವಿಧಾನಾತ್ ಜ್ಯೋತಿರ್ದರ್ಶನಾತ್ ಎರಡು ಬ್ರಹ್ಮಸೂತ್ರಗಳು ಜ್ಯೋತಿ ಅಂತ ಏನು ಅಂತ ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಜ್ಯೋತಿಯಿಂದ ಜ್ಯೋತಿಯನ್ನು ಬೆಳಗಬೇಕೇ ಹೊರತು ಜ್ಯೋತಿಯನ್ನು ನಾವು ಆರಿಸ್ಬಾರ್ದು ಅಂತ ದೀಪ ಆರಿಸ್ತಕ್ಕಂಥದ್ದು ಅಶುಭ ದೀಪವನ್ನು ಹಚ್ತಕ್ಕಂಥದ್ದು ಶುಭ ಯಾವಾಗಲೂ ಕೂಡ ಅದಕ್ಕೆ ಹಿಂದೆ ನಂದಾದೀಪ ಅಂತ ಇರ್ತಾ ಇದ್ದಿದ್ದು ಸೊ ಎಲ್ಲಿ ನಂದಿ ಹೋಗತ್ತೋ ಅನ್ನೋ ಭಯದಿಂದ ಅದಕ್ಕೆ ಎಣ್ಣೆ ಬತ್ತಿ ಹಾಕಿ ಹಾಕಿ ನೋಡಿಕೊಂಡು ಯಾವಾಗಲೂ ಉರಿಯೋ ಹಾಗೆ ಮಾಡ್ತಾಯಿದ್ರು ನಿತ್ಯಾಗ್ನಿಹೋತ್ರಿ ಅಂತ ಕೆಲವರು ಮನೆಯಲ್ಲಿ ಅಗ್ನಿಹೋತ್ರ ನಡೀತಾ ಇತ್ತು ಗೋಕರ್ಣದಲ್ಲಿ ಸಾಂಬು ದೀಕ್ಷಿತ್ ಅಂತಿದ್ರು ಅವ್ರ ಮನೆಯಲ್ಲಿ ಅಗ್ನಿಕಾರ್ಯ ಅವ್ರು ಇಟ್ಕೊಂಡಿದ್ರು ಈಗ ಎರಡು ಮೂರು ವರ್ಷದ ಕೆಳಗೆ ಅವ್ರು ತೀರ್ಕೊಂಡ್ರು ಅಂತ ವರ್ತಮಾನ ಬಂತು ಅವರು ಮಹಾಗಣಪತಿ ಪ್ರಾದುರ್ಭಾವ ಅಂತ ಒಂದು ನಾಟಕ ಬರೆದಿದ್ದಾರೆ ಮತ್ತು ಸಹಸ್ರನಾಮ ಅಂತ ಒಂದು ಸಹಸ್ರನಾಮ ಅಗ್ನಿ ಮೇಲೆ ಬರೆದಿದ್ದಾರೆ అగ్నిసూక్తవన ఆధారవగ ఇట్కొండు ఋగ్వేదద మొదలే మంత్రవే అగ్నిసూక్త అంత ఇట్కొలి అగ్నిమి ఏలే పోరోహితం యజ్ఞస్య దేవ మృత్విజం హోతారమ్ రత్నధాతమమ్ అగ్ని పూర్వే వెరుషిబిరీడ్్యో నూతనైరుత సదేవమ్ గేహవక్షతి అగ్నిన రయమష్ణవత్ పోషమేవ దివేదివే యశసమ్ వీరవత్తమమ్ అగ్నేయం యజ్ఞమద్వరం విశ్వత పరిబూరసి సయద్దేవేషు గచ్ఛతి అగ్నిర్హోత కవిక్ర

ಋಗ್ವೇದದಲ್ಲಿ ಹೆದರ್ಕೋಬೇಡಿ ಪೂರ್ತಿಯನ್ನು ಹೇಳಲ್ಲ ಯಾಕೆ ಅಂತ ಹೇಳಿದ್ರೆ ಸಮಯ ಆಗ್ಬಿಡತ್ತೆ ಸೊ ಜ್ಯೋತಿ ಸ್ವರೂಪದಲ್ಲಿ ಆತ್ಮನನ್ನು ಬಲ್ಲವನಾಗುತ್ತಾನೆ ನಿಶ್ಚಲ ವಿಕಲ್ಪೋ ವಿರ್ತತೆ ರಜ್ಜುರೇವೇತಿ ಅದ್ವೈತಂ ತದ್ವದ್ ವಿಶ್ಚಯ ವೈತತ್ಯ ಪ್ರಕರಣ ಅಂತ ಗೌಡಪಾದಾಚಾರ್ಯರು ಮಾಂಡುಕ್ ಉಪನಿಷತ್ತಿನ ಮೇಲೆ ಇನ್ನೂರು ಕಾರಿಕೆಗಳನ್ನು ಕೊಟ್ಟಿದ್ದಾರೆ ಆಗಮ ಪ್ರಕರಣ ವೈತತ್ಯ ಪ್ರಕರಣ ಅದ್ವೈತ ಪ್ರಕರಣ ಅಲಾತ ಶಾಂತಿ ಪ್ರಕರಣ ಅಂತ ನಾಲ್ಕು ವಿಭಾಗ ಇರೋದು ಮಾಂಡುಕ್ಯ ಉಪನಿಷತ್ತಿನ ಮೇಲೆ ಶಂಕರರ ಗುರುಗಳ ಗುರುಗಳು ಶಂಕರಾಚಾರ್ಯ ಗುರುಗಳು ಗೋವಿಂದ ಭಗವತ್ಪಾದರು ಗೋವಿಂದ ಭಗವತ್ಪಾದರ ಗುರುಗಳು ಗೌಡಪಾದಾಚಾರ್ಯರು ಅದಕ್ಕೆ ಆ ಮಂಗಳಾಚರಣೆ ಮಾಡುವಾಗ ಅವರು ಪೂಜ್ಯ ಅಭಿಪೂಜ್ಯಂ ಗೌಡಪಾದಂ ಪ್ರಣವಮಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯ ಬರೆಯುವಾಗ ಶಂಕರರು ಮಾಂಡುಕ್ಯ ಉಪನಿಷತ್ತಿನ ಮೇಲೆ ಅಲ್ಲಿ ಬರುತ್ತೆ ಈ ಮಾತು ನಿಶ್ಚಿತಾಯಾಮ್ ರಜ್ವಾಂ ಇದು ಹಗ್ಗ ಎಂದು ನಿಶ್ಚಯ ಉಂಟಾದಾಗ ಎಲ್ಲ ಸಂದೇಹಗಳೂ ದೂರವಾಗುವಂತೆ ಜ್ಞಾನಿಯು ಆತ್ಮನಲ್ಲಿ ನಿಶ್ಚಯವನ್ನು ಪಡ್ಕೊಂಡು ದೇಹ ಅನಿತ್ಯ ಅನ್ನೋದನ್ನು ಕಂಡುಕೊಳ್ಳುತ್ತಾನೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಮಾತು ನಿಮಗೆ ಅಂಕುಡೊಂಕಾಗಿರೋ ಪದಾರ್ಥ ಎದುರುಗಡೆ ನೋಡಿದಾಗ ಹಾವು ಭ್ರಮೆ ಉಂಟಾಗುತ್ತೆ ಆದರೆ ನಿಜವಾಗಿ ಹೋಗಿ ನೋಡಿದರೆ ಅಲ್ಲಿ ಹಾವಲ್ಲ ಅದಿರೋದು ಅಲ್ಲಿರೋದು ಹಗ್ಗಾನೇ ಯಾತಿಗೆ ಭ್ರಾಂತಿ ಉಂಟಾಯಿತು ಅಂಕುಡೊಂಕಾಗಿರ್ತಕ್ಕಂಥ ಆಕಾರ ಸಾಮ್ಯ ಆಕಾರ ಸಾಮ್ಯದಿಂದ ಮನಸ್ಸಿನಲ್ಲಿ ನಮಗೆ ಭ್ರಮೆ ಅನ್ನೋದು ಉಂಟಾಗತ್ತೆ ಆದರೆ ಯಾವಾಗ ನಮಗೆ ಇದೇ ಹಗ್ಗ ಅಂತ ನಿಶ್ಚಯಾತ್ಮಕವಾಗಿರೋ ಜ್ಞಾನ ಬಂತೋ ಆವಾಗ ಯಾವ ಹೆದರಿಕೆನೂ ಉಂಟಾಗೋದಿಲ್ಲ ನೋಡಿ ಈ ಒಂದು ರಜ್ಜು ಸರ್ಪ ದೃಷ್ಟ ಅಂತ ಹಾಸನ್ ರಾಜಾರಾಯರ ಮೇಲೆ ಎಂಥ ಪರಿಣಾಮ ಬೀರಿತ್ತು ಅಂದರೆ ಸರ್ಪೆಂಟ್ ಆ್ಯಂಡ್ ದ ರೋಪ್ ಅಂತ ಅವರು ಬರೆದಿರ್ತಕ್ಕಂಥ ನಾವೆಲ್ಲು ಇಂಟರ್ನ್ಯಾಷನಲ್ ಫೇಮ್ ಕಂಡುತೋದು ಸೊ ಕ್ಯಾಟ್ ಆ್ಯಂಡ್ ಶೇಕ್ಸ್ಪಿಯರ್ ಅಂತೊಂದಿದೆ ಸರ್ಪೆಂಟ್ ಆ್ಯಂಡ್ ರೋಪ್ ಅಂತಂದಿದೆ ಅದೆಲ್ಲ ಕೂಡ ಕ್ಲಾಸಿಕ್ ನಾವೆಲ್ಸು ಹಾಸನ್ ರಾಜಾರಾಯರು ಆಗಿನ ಕಾಲದಲ್ಲಿ ಬರೆದಿದ್ದು ಅವರೂ ಕೂಡ ತೊಂಬತ್ತಾರು ವರ್ಷ ತನಕ ಇದ್ದರು ಆಸ್ಟಿನ್ ಟೆಕ್ಸಸ್ ನಿನ್ನೆ ನಿಮ್ಮ ಹತ್ರ ಸ್ಮರಣೆ ಮಾಡಿಕೊಂಡೆ ಇ ಸಿ ಜಿ ಸುದರ್ಶನ್ ಸತ್ತಿದ್ದು ಆಸ್ಟಿನ್ ಟೆಕ್ಸಸ್ಸಲ್ಲಿ ರಾಜಾರಾಯರು ಸತ್ತಿದ್ದು ಆಸ್ಟಿನ್ ಟೆಕ್ಸಸ್ಸಲ್ಲಿ ಇದು ಹಗ್ಗ ಎಂದು ನಿಶ್ಚಯವಾದಾಗ ಎಲ್ಲ ಸಂದೇಹಗಳೂ ಕೂಡ ದೂರವಾಗುವಂತೆ ಜ್ಞಾನಿಯು ಆತ್ಮನಲ್ಲಿ ನಿಶ್ಚಯ ಜ್ಞಾನವನ್ನು ಹೊಂದುತ್ತಾನೆ ಈಶಾವಾಸುಪನಿಷತ್ತಿನ ಮೂರನೇ ಮಂತ್ರ ನೋಡಿ ಸ್ಪಷ್ಟವಾಗಿ ಅಸುರ್ಯಾ ಲೋಕಾ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯ ವಿಗಚ್ಚಂತಿ ಎಕೇ ಚ ಆತ್ಮಹನೋ ಜನಾಹ ನೋಡಿ ಆತ್ಮಹನ ಅನ್ನೋ ಶಬ್ದವನ್ನು ಶ್ರುತಿ ಬಳಸ್ತಾ ಇದೆ ಯಸ್ ಸರ್ವಾ ಭೂತಾನಿ ಆತ್ಮೈವಾಬೋದ್ವಿಜಾನತ ತತ್ರ ಕೋ ಮೋಹ ಕಶೋಕಃ ಏಕತ್ವಮನು ಪಶ್ಯತಃ ಈ ಎರಡು ಶ್ಲೋಕಗಳನ್ನು ಒಟ್ಟಿಗೆ ತೆಗೆದುಕೋಬೇಕು ಸರಿಯಾಗಿ ಅರ್ಥ ಆಗಬೇಕಾದ್ರೆ ಈಶಾವಾಸ್ ಉಪನಿಷತ್ನಲ್ಲಿ ನೋಡಿ ಈಶಾವಾಸ್ ಉಪನಿಷತ್ತು ಕೇವಲ ಹದಿನೆಂಟೇ ಮಂತ್ರ ಇರೋದು ಮಾಂಡುಕ್ಯದಲ್ಲಿ ಹನ್ನೆರಡು ಈಶಾವಾಸ್ಯದಲ್ಲಿ ಹದಿನೆಂಟು ಎರಡು ಅತ್ಯಂತ ಚಿಕ್ಕ ಉಪನಿಷತ್ತುಗಳು ಗಾತ್ರದಲ್ಲಿ ಅಂದರೆ ಮಾಂಡುಕ್ಯ ಮತ್ತು ಈಶಾವಾಸ್ಯ ಮಾಂಡುಕ್ಯದ ಬಗ್ಗೆ ಒಂದು ಮಾತಿದೆ ಮಾಂಡುಕ್ಯಂ ಏಕಮೇವ ಅಲಂ ಮುಮುಕ್ಷೂಣ ಮುಮುಕ್ತಯೇ ಒಂದು ಮಾಂಡುಕ್ಯೋಪನಿಷತ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೇನು ಓದಲೇಬೇಕಾಗಿಲ್ಲ ಅಂತ ಆ ತರಹ ಈಶಾವಾಸ್ಯ ಉಪನಿಷತ್ನ ಮೊದಲನೇ ಮಂತ್ರ ಗಾಂಧೀಜಿಯವರ ಮೇಲೆ ಎಂತಹ ಪರಿಣಾಮ ಬೀರಿತ್ತು ಅಂದರೆ ಅವರೇ ಒಂದು ಕಡೆ ಬರೀತಾರೆ ಈವನ್ ಇಫ್ ಆಲ್ ದ ರಿಲಿಜಿಯಸ್ ಟೆಕ್ಸ್ ಆಫ್ ಇಂಡಿಯಾ ಹ್ಯಾವ್ ಬಿನ್ ಬರ್ನ್ ಡೌನ್ ಟು ಆಶೆಸ್ ಇವ್ ದಿ ಫಸ್ಟ್ ಮಂತ್ರ ಆಫ್ ಈಶಾವಾಸ್ಯ ಸರ್ವೈವ್ಸ್ ಇಂಡಿಯಾ ವಿಲ್ ರಿಮೇನ್ ಆಸ್ ಇಂಡಿಯಾ ಅಂತ ಬರೀತಾರೆ ಮಾಗೃದ ಕಶ್ಯಸ್ವಿ ಧನಂ ಬೇರೆಯವರ ಹಣಕ್ಕೆ ಆಸೆ ಪಡಬೇಡ ಅದು ತಾತ್ಪರ್ಯ ಈಶಾವಾಸ್ಯಮಿದ್ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ತು ತೇನ ತೆಕ್ತೇನ ಮುಂಜೀತಾಹ ಮಾಗೃದ ಧನಂ ಬೇರೆಯವರ ಹಣಕ್ಕೋಸ್ಕರ ಆಸೆ ಪಡಬೇಡ ನಿನಗೆ ಭಗವಂತ ಏನು ಕೊಟ್ಟಿದ್ದವನೋ ಅದ್ರಲ್ಲಿ ತೃಪ್ತನಾಗಿರು ಅದು ಮುಖ್ಯವಾಗಿರ್ತಕ್ಕಂಥ ಆ ತೃಪ್ತಿ ಯಾರಲ್ಲಿ ಇದೆಯೋ ಅವ್ರು ಯಾವಾಗಲೂ ಸಂತೋಷವಾಗಿರ್ತಾರೆ ಹೇಗೆ ಅಂದರೆ ನಾವು ಊಟ ಮಾಡೋವಾಗಲೂ ಅಷ್ಟೆ ಎಷ್ಟು ನಮಗೆ ಬೇಕೋ ಅಷ್ಟು ತಿಂದು ಎದ್ಬಿಡ್ತೀವಿ ನೋಡಿ ಆಮೇಲೆ ಬಲವಂತವಾಗಿ ತಿನ್ನೋಕ್ಕಾಗಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಸಾಕು ಅಲಂಪ್ರತಿಯ ಬುದ್ಧಿ ಅಲ್ಲಿ ಉಂಟಾಗತ್ತೆ ನಮಗೆ ಹಾಗೆ ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಯಾರು ಎಲ್ಲರನ್ನೂ ಆತ್ಮನಲ್ಲೇ ಕಾಣುತ್ತಾರೋ ಅವರಿಗೆ ಮೋಹವೂ ಇಲ್ಲ ಶೋಕವೂ ಇಲ್ಲ ನೋಡಿ ಮೋಹ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಪುತ್ರಮೋಹ ಧನಮೋಹ ಅಧಿಕಾರ ಮೋಹ ಈ ರೀತಿಯಾಗಿ ಒಬ್ಬೊಬ್ಬರಿಗೂ ಒಂದೊಂದು ತರಹ ಮೋಹ ಅನ್ನೋದು ಬಂದು ಹಿಡ್ಕೊಳ್ಳುತ್ತೆ ಯಾರೂ ಕೂಡ ಮೋಹದಿಂದ ಗೆದ್ದಿರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೇನೆ ಮೋಹಂಜಹಿ ಜಹಿ ಮಹಾಮೃತ್ಯೋ ದೇಹ ದಾರ ಸುತಾದಿಶು ಮೋಹೋ ವಿನಿರ್ಜಿತೋ ಏನ ಸ ಮುಕ್ತಿಪದ ಮೃಚ್ಛತಿ ಉಪನಿಷತ್ತಲ್ಲೂ ಬರುತ್ತೆ ಅಷ್ಟಾವಕ್ರ ಗೀತೆಯಲ್ಲೂ ಬರುತ್ತೆ ಈ ಶ್ಲೋಕ ಮೋಹಂಜಹಿ ಜಹಿ ಮೋಹವನ್ನು ಗೆಲ್ಲು ಮಹಾಮೃತ್ಯು ಅದು ಬರೀ ಮೃತ್ಯು ಅಲ್ಲ ದೇಹ ದಾರ ಸುತಾದಿಶು ದೇಹದ ಬಗ್ಗೆ ಮೋಹ ಹೆಂಡತಿಯ ಬಗ್ಗೆ ಮೋಹ ಮಕ್ಕಳ ಬಗ್ಗೆ ಇರತಕ್ಕಂತಹ ಮೋಹ ಅದಕ್ಕೆ ಶಂಕರರು ಭಜಗೋವಿಂದ ಸ್ತೋತ್ರದಲ್ಲಿ ಕೇಳಿರೋದು ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯತ್ವ ಕಹ ಕುತ ಆಯಾತ ತತ್ವಂ ಚಿಂತೆಯ ಇದಿದಂ ಬಾತಃ ಯಾರಪ್ಪ ನಿನ್ನ ಹೆಂಡತಿ ಮದುವೆಗೆ ಮುಂಚೆ ಅದೇ ಒಂದು ವ್ಯವಹಾರ ಇತ್ತ ಇಬ್ಬರಲ್ಲಿ ಒಬ್ಬರು ಹೋಗಿಬಿಟ್ಮೇಲೆ ಆ ವ್ಯವಹಾರ ಉಳಿಯತ್ತ ಮದ್ಯ ಇರತಕ್ಕಂಥ ಇದಕ್ಕೆ ನೀನು ಯಾಕೆ ಅನ್ಯಾಯವಾಗಿ ಗಂಟು ಬಿದ್ದು ಒದ್ದಾಡ್ತಾ ಇದೀಯಾ ಆ ಮೋಹದಿಂದ ಆಚೆ ಬಾ ಯಾವಾಗಲೂ ಕೂಡ ದೇಹ ಅನ್ನೋದು ಶಾಶ್ವತವಲ್ಲ ನಾವು ಎಷ್ಟೇ ಅದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವತ್ತೋ ಒಂದಿನ ಹೋಗಲೇಬೇಕು ದೇಹ ಅನ್ನೋದು ಯಾಕೆಂದರೆ ಯಾವುದು ಹುಟ್ಟತ್ತೋ ಅದು ಹೋಗುತ್ತೆ ಸೊ ಅದಕ್ಕೇ ಯಾವುದಕ್ಕೆ ಹುಟ್ಟೆ ಇಲ್ಲವೋ ಅದು ಹೋಗೋದಕ್ಕೂ ಸಾಧ್ಯ ಇಲ್ಲ ಈ ದೃಷ್ಟಿಯಿಂದನೇ ಮೋಹವೂ ಇಲ್ಲ ಶೋಕವೂ ಇಲ್ಲ ಶೋಕ ಬರ್ತಕ್ಕಂಥದ್ದು ಯಾವುದು ದುಃಖ ದುಃಖ ಅಂದರೂ ಒಂದೇ ಶೋಕ ಒಂದೇ ನಾನು ನನ್ನದು ಅಂತ ಅಂದ್ಕೊಂಡು ಕೂಡಲೇ ದುಃಖ ಬರುತ್ತೆ ನೋಡಿ ನಿಮಗೊಂದು ಉದಾಹರಣೆ ಕೊಡ್ತೀನಿ ಸ್ಪಷ್ಟ ಆಗುತ್ತೆ ಒಬ್ಬ ವೈದ್ಯ ಆಸ್ಪತ್ರೆಯಲ್ಲಿ ಎಷ್ಟೋ ಆಪ್ರೇಷನ್ ಮಾಡ್ತಾನೆ ಎಷ್ಟೋ ಜನ ಪೇಷಂಟ್ಗಳು ಆಪ್ರೇಷನ್ ಟೇಬಲ್ ಮೇಲೆ ಹೋಗಿಬಿಡ್ತಾರೆ ಅವನೇನು ಮಾಡ್ತಾನೆ ಹೆಣ ತೆಗೆದಾಕಿ ಪಕ್ಕಕ್ಕೆ ಅಂತಾನೆ ಅದೇ ತನ್ನ ಮಗ ಅಥವಾ ಮಗಳು ಸತ್ತಾಗ ಅದೇ ಆಪ್ರೇಷನ್ ಟೇಬಲ್ ಮೇಲೆ ಕಣ್ಣೀರು ಹಾಕ್ತಾನೆ ಯಾಕೆ ನನ್ನ ಮಗ ನನ್ನ ಮಗಳು ಅಂತ ಬಂತು ನೋಡಿ ಸೊ ಆಗಿಲ್ದೇ ಹೋದರೆ ಅವನಿಗೆ ಅನಿಸೋದಿಲ್ಲ ಸಾವನ್ನು ನೋಡೋದು ಅವನಿಗೆ ಏನು ಹೊಸದಲ್ಲ ಅವನು ವೈದ್ಯ ಪ್ರತಿನಿತ್ಯ ನೋಡ್ತಾನೆ ಆಪರೇಷನ್ ಟೇಬಲ್ ಮೇಲೆ ಎಷ್ಟೋ ಜನ ಸಾಯೋದನ್ನು ಆದರೂ ಕೂಡ ನನ್ನ ಮಗ ನನ್ನ ಮಗಳು ಅಂತ ಬಂದ ಕೂಡಲೇ ಕಣ್ಣೀರು ಬರುತ್ತೆ ಸೊ ಅದರಿಂದಾನೆ ನಾನು ನನ್ನದು ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕವ್ಯವಹಾರ ಬ್ರಹ್ಮಸೂತ್ರ ಭಾಷೆಯ ಅಧ್ಯಾಸ ಭಾಷೆ ಶುರುವಾಗೋದೆ ಹಾಗೆ ಮಮೇದಂ ನಾನು ನನ್ನದು ನಾನು ಯಾರು ಅದು ಪ್ರಶ್ನೆ ನಾನು ಯಾರು ರಮಣರದಕ್ಕೆ ಕೇಳ್ಕೊಂಡಿದ್ದು ಪ್ರಶ್ನೆ ನಾನು ಯಾರು ನಾನು ಯಾರಪ್ಪ ಮನಸ್ಸೇ ಬುದ್ಧಿನೇ ಚಿತ್ತಾನೆ ಅಹಂಕಾರನೇ ಇದ್ಯಾವುದು ನೀನಲ್ಲ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನ ಕರ್ಣನ್ನ ಜಿಖ್ವಾನ ಚ ಘ್ರಾಣನೆ ನೇತ್ರೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಶಿವೋಹಂ ಶಿವೋಹಂ ಅಷ್ಟೆ ಕೇವಲ ಶಿವಸ್ವರೂಪ ಅದು ಪ್ರಣವೋಧನು ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ ಯಾವುದು ಲಕ್ಷ್ಯ ನಮಗೆ ಬ್ರಹ್ಮವೇ ಲಕ್ಷ್ಯ ಹೊಡೆಯೋಕಿರತಕ್ಕಂತಹ ಬಾಣ ಯಾವುದು ಓಂಕಾರ ಎಂಬತಕ್ಕಂಥದ್ದೇ ಬಿಲ್ಲು ಆತ್ಮ ಎಂಬತಕ್ಕಂಥದ್ದೇ ಬಾಣ ಬ್ರಹ್ಮ ಎಂಬತಕ್ಕಂಥದ್ದೇ ಲಕ್ಷ್ಯ ನೋಡಿ ಎಷ್ಟು ಚೆನ್ನಾಗಿದೆ ಆ ರೂಪಕ ಅಲಂಕಾರ ಅನ್ನೋದು ಓಂಕಾರ ಎಂಬತಕ್ಕಂಥದ್ದು ಇಲ್ಲದೆ ಏನೂ ಇಲ್ಲ ಪ್ರಪಂಚದಲ್ಲಿ ಪ್ರತಿಯೊಂದು ಓಂಕಾರದಿಂದನೇ ಪ್ರಾರಂಭವಾಗತಕ್ಕಂಥದ್ದು ಓಮಿತಿ ಬ್ರಹ್ಮ ಓಮತಿದಗಂ ಸರ್ವ ಓಮಿತ್ಯದ ಸ್ವಬ ಅಪ್ಯೋ ಶ್ರಾವಯೇತ್ಯ ಶ್ರಾವಯಂತಿ ಓಮಿತಿ ಸಾಮಿ ಗಾಯಿ ಓಗಂ ಶೋಮಿತಿ ಶಸ್ತ್ರಣಿ ಶಗುಂಸಂತಿ ಓಮತ್ಯಧ್ವರ್ಯು ಪ್ರತಿ ಘರಂ ಪ್ರತಿ ಗೃಹಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿಯಾಗಿ ಒಂದು ಅನುವಾಕ ಪೂರ್ತಿ ಓಂಕಾರಕ್ಕೋಸ್ಕರನೇ ಮೂಡುಪಾಗಿಟ್ಟುಬಿಟ್ಟಿದ್ದಾರೆ ಅಲ್ಲಿ ಆ ಓಂಕಾರದಲ್ಲಿರ್ತಕ್ಕಂತಹ ಅಕಾರ ಉಕಾರ ಮಕಾರಗಳು ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಇಟ್ಕೊಂಡು ಮಾಂಡು ಕ್ವಿಪನಿಷತ್ತಿನಲ್ಲಿ ಅಕಾರ ಜಾಗ್ರತ್ತು ಉಕಾರ ಸ್ವಪ್ನ ಮಕಾರ ಸುಷುಪ್ತಿ ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ತುರಿಯ ಅಂತ ವರ್ಣನೆ ಮಾಡ್ತಾರೆ ಅದಕ್ಕೆ ಶಾಂತಂ ಶಿವಂ ಅದ್ವೈತಂ ಚತುರ್ಥಾಂಶ ಆತ್ಮ ಮನ್ಯಂತೆಯೇ ಸವಿಜ್ಞೇಯಃ ಶಾಂತ ಸ್ವರೂಪವಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಅದೇ ತುರಿಯ ಸ್ಥಿತಿ ನೋಡಿ ಅಶಾಂತಸ್ಯ ಸುಖಂ ಅದಕ್ಕೆ ಗೀತೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಶಾಂತಮು ಲೇಖ ಲೇದು ಮುಖ್ಯವಾಗಿ ಬೇಕಾಗಿರೋದು ಆ ಶಾಂತಿ ಓಂಕಾರ ಎಂಬತಕ್ಕಂತಹದ್ದೇ ಆ ಬಿಲ್ಲು ಒಂದು ಅರ್ಥ ಒಟ್ಟು ನಲವತ್ತೇಳು ಇಂಟರ್ಪ್ರಿಟೇಷನ್ಸ್ ಇದೆ ಅಕಾರಕ್ಕೆ ಉಕಾರಕ್ಕೆ ಮಕಾರಕ್ಕೆ ಆಂದ್ರೇನು ಊಂದ್ರೇನು ಮಾಂದ್ರೇನು ಅಂತ ಒಂದು ಇಂಟರ್ಪ್ರಿಟೇಷನ್ ಪ್ರಕಾರ ಅಕಾರ ಅಂದರೆ ತಾಯಿ ಉಕಾರ ಅಂದರೆ ತಂದೆ ಮಕಾರ ಅಂದರೆ ಗುರು ಎರಡನೇ ಇಂಟರ್ಪ್ರಿಟೇಷನ್ ಪ್ರಕಾರ ಅಕಾರ ಅಂದರೆ ಜಾಗ್ರತು ಉಕಾರ ಅಂದರೆ ಸ್ವಪ್ನ ಮಕಾರ ಅಂದರೆ ಸುಷುಪ್ತಿ ಇನ್ನೊಂದರ ಪ್ರಕಾರ ಅಕಾರ ಅಂದರೆ ಬ್ರಹ್ಮ ಉಕಾರ ಅಂದರೆ ವಿಷ್ಣು ಮಕಾರ ಅಂದರೆ ಶಿವ ಈ ರೀತಿಯಾಗಿ ಹೇಳ್ತಾ ಹೋದರೆ ಒಟ್ಟು ನಲವತ್ತೇಳು ಇಂಟರ್ಪ್ರಿಟೇಷನ್ ಇದೆ ಸಪ್ತ ವ್ಯಾಹೃತಿಗಳು ಓಂಕಾರ ಅಂತ ಸುಧಾಕರ್ ಚತುರ್ವೇದಿ ಶತಾಯುಷಿಗಳು ಆರ್ಯ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರು ಒಂದು ಪುಸ್ತಕ ಬರೆದಿದ್ದಾರೆ ಪ್ರಣವ ವ್ಯಾಹೃತಿಗಳು ಅಂತ ಸೊ ಆ ಗ್ರಂಥದಲ್ಲಿ ನಲವತ್ತೇಳು ಇಂಟರ್ಪ್ರಿಟೇಷನ್ಸು ವರ್ಣನೆ ಮಾಡ್ತಾರೆ ಅವರು ಅಕಾರಕ್ಕೆ ಉಕಾರಕ್ಕೆ ಮತ್ತು ಮಕಾರಕ್ಕೆ ಇರ್ತಕ್ಕಂಥದ್ದು ಯಾವ್ಯಾವ ರೀತಿ ಸಂಬಂಧ ಆಗತ್ತೆ ಅಂತ ಸತ್ಯ ಏನ ಲಭ್ಯ ಸ್ತಪಸಯೇಷ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ನೋಡಿ ಸತ್ಯ ಜ್ಞಾನ ಅಂದ್ರೇನು ಇರೋದನ್ನು ಇರೋ ಹಾಗೆ ತಿಳಿತಕ್ಕಂಥದ್ದು ಜ್ಞಾನ ಅಫ್ಕೋರ್ಸ್ ಜೈನರ ಪ್ರಕಾರ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಅದನ್ನು ರತ್ನತ್ರಯಗಳು ಅಂತ ಹೇಳ್ತಾರೆ ಜೈನರು ಈ ಮೂರೂ ಕೂಡ ಇರಬೇಕು ಸಮ್ಯ ಜ್ಞಾನ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ ಮೂರು ಇದ್ರೇನೇ ಅದು ಮನುಷ್ಯನಿಗೆ ಶೋಭೆ ಅನ್ನೋ ದೃಷ್ಟಿಯಿಂದ ಸಮ್ಯಗ್ ಜ್ಞಾನ ಬ್ರಹ್ಮಚರ್ಯದಿಂದ ಆತ್ಮನ ಅರಿವು ಬ್ರಹ್ಮಚರ್ಯ ಅಂದರೆ ಇಂದ್ರಿಯ ನಿಗ್ರಹ ಅಂತ ಅಷ್ಟೇ ಅರ್ಥ ಬ್ರಹ್ಮಚಾರಿ ಅನ್ನೋ ಅರ್ಥದಲ್ಲೇ ಬ್ರಹ್ಮಚರ್ಯ ಅಂತ ಇಟ್ಕೋಬೇಕಾಗಿಲ್ಲ ಗೃಹಸ್ಥರೂ ಬ್ರಹ್ಮಚಾರಿಗಳಾಗಿರ್ಬೋದು ಯಾರಿಗೆ ಇಂದ್ರಿಯ ನಿಗ್ರಹ ಇರುತ್ತೋ ಅಂಥವರು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಈಗ ಜನಕ ಇತ್ಯಾದಿಗಳು ಗೃಹಸ್ಥರಾಗಿದ್ದರೂ ಕೂಡ ಬ್ರಹ್ಮಚರ್ಯದಲ್ಲಿ ಅವರು ತೊಡಗಿರ್ತಾ ಇದ್ದರು ಅಂಥವರಿಗೆ ಬ್ರಹ್ಮಚರ್ಯ ಎಂಬತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿ ಅನ್ವಯವಾಗುತ್ತೆ ಯೇ ಶೋಣುರಾತ್ಮ ಚೇತಸಾವೇದಿತವ್ಯ ಅಣುವಿಗಿಂತ ಸೂಕ್ಷ್ಮವಾದ ಈ ಆತ್ಮನನ್ನು ಅರಿಯತಕ್ಕದ್ದು ನೋಡಿ ಎಷ್ಟು ಚಿಕ್ಕದಾಗ್ಬೋದೋ ಅಷ್ಟೇ ದೊಡ್ಡದು ಆಗಬಲ್ಲದು ಅಣೋರಣೀಯಾನ್ ಮಹತೋ ಮಹೀಯಾನ್ ಜಂತೋ ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತ ಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ ಕಠೋಪನಿಷತ್ತಲ್ಲ ಮಾತು ಬರುತ್ತೆ ಅಣುವಿಗಿಂತಲೂ ಅಣುವು ಹೌದು ಮಹತ್ತಿಗಿಂತಲೂ ಮಹತ್ತು ಹೌದು ನಿಮಗೆ ಉದಾಹರಣೆ ಕೊಡ್ತೀನಿ ಸ್ಪಷ್ಟ ಆಗತ್ತೆ ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತ ಮೈನಾಕ ಪರ್ವತದಿಂದ ಆಕಾಶ ಮಾರ್ಗದಿಂದ ಹೋಗ್ತಾ ಇರುವಾಗ ಸುರಸ ಎಂಬತಕ್ಕಂಥ ರಾಕ್ಷಸಿ ಅಡ್ಡ ಬರ್ತಾಳೆ ಆ ಸುರಸ ಒಂದು ಪ್ರಶ್ನೆ ಕೇಳ್ತಾಳೆ ನೀನು ನನ್ನ ಬಾಯೊಳಗೆ ಹೋಗಿ ಆಚೆ ಬಂದರೆ ಆಮೇಲೆ ನಿನ್ನ ಮುಂದಕ್ಕೆ ಹೋಗಿ ಬಿಡ್ತೀನಿ ಅಂತ ಆವಾಗ ಅವಳು ಹತ್ತು ಬೆಳೆದ್ರೆ ಇವನು ಇಪ್ಪತ್ತು ಇಪ್ಪತ್ತು ಬೆಳೆದ್ರೆ ಮೂವತ್ತು ಮೂವತ್ತು ಬೆಳೆದ್ರೆ ನಲವತ್ತು ಆ ರೀತಿ ಬೆಳೀತಾ ಬೆಳೀತಾ ಹೋಗ್ಬಿಟ್ಟು ನೂರು ತನಕ ಬೆಳೆದು ಚಿಕ್ಕದಾಗಿಬಿಟ್ಟು ತಕ್ಷಣ ಅವಳ ಹೋಗಿ ಆಚೆ ಬಂದು ನೀನು ಕೊಟ್ಟಿರೋ ಶರತ್ಗೆ ನಾನು ಪೂರೈಸಿದ್ದೀನಿ ಇನ್ನು ಮುಂದಕ್ಕೆ ಹೋಗಕ್ಕೆ ಬಿಡು ಅಂತ ಕೇಳ್ತಾನೆ ಅಲ್ಲಿ ಅನೋರಣೀಯಾನೂ ಹೌದು ಮಹತೋ ಮಹಿಯಾನೂ ಹೌದು ಅದಕ್ಕೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಆರೋಗ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಹನುಮಂತನಿಂದ ಅಷ್ಟೂ ಕೂಡ ಸ್ಮರಣೆಯಲ್ಲಿ ಉಂಟಾಗತ್ತೆ ಅನ್ನೋ ದೃಷ್ಟಿಯಿಂದನೇ ಹನುಮಂತ ಬುದ್ಧಿಶಕ್ತಿಯೂ ಅಪಾರ ದೇಹ ಶಕ್ತಿಯು ಅಪಾರ ಅದು ನಿಜವಾಗಿರ್ತಕ್ಕಂಥದ್ದು ಒಂದಿದ್ರೆ ಒಂದಿರಲ್ಲ ಮನುಷ್ಯರಿಗೆ ಕೆಲವು ತುಂಬ ದೇಹದಾರ್ಢ್ಯತೆ ಇರತ್ತೆ ಆದರೆ ಮಾನಸಿಕವಾಗಿರ್ತಕ್ಕಂಥ ದೌರ್ಬಲ್ಯ ಇರುತ್ತೆ ಅದಿರೋರ್ಗೆ ಇದಿರಲ್ಲ ಇದಿರೋರ್ಗೆ ಅದಿರಲ್ಲ ಆದರೆ ವಿವೇಕಾನಂದರಿಗೆ ಮಾತ್ರ ಎರಡೂ ಇತ್ತು ನೋಡಿ ಅವರು ಹಡಗಿನಲ್ಲಿ ಹೋಗ್ತಾ ಇದ್ದಾಗ ಬೇರೆ ಮತದವರೆಲ್ಲ ಇವರು ಇಟ್ಟಿರ್ತಕ್ಕಂಥ ಭಗವದ್ಗೀತೆ ಪುಸ್ತಕದ ಮೇಲೆ ನಮ್ಮ ಪುಸ್ತಕ ಶ್ರೇಷ್ಠ ನಮ್ಮ ಪುಸ್ತಕ ಶ್ರೇಷ್ಠ ಅಂತೆಲ್ಲ ಜೋಡಿಸಿದ್ರಂತೆ ತನಕ ಎಲ್ಲ ಜೋಡಿಸಪ್ಪ ಏನೇನು ಜೋಡಿಸ್ತೀರೋ ಜೋಡಿಸ್ಕೊಳ್ಳಿ ವಿವೇಕಾನಂದ ಬಿಟ್ಟರು ಆಮೇಲೆ ಮೆತ್ತಿಗೆ ಭಗವದ್ಗೀತೆ ಎಳೆದ್ರಂತೆ ಪಕ್ಕಕ್ಕೆ ದಬಕ್ಕಂತ ಮಿಕ್ಕಿದೆಲ್ಲ ಬಿತ್ತಂತೆ ಆವಾಗ ಹೇಳಿದಂತೆ ನೋಡಿಪ್ಪ ನಮ್ಮ ಧರ್ಮದ ಮೇಲೆ ನಿಮ್ಮ ಧರ್ಮ ಎಲ್ಲ ನಿಂತಿರೋದು ಆ ದೃಷ್ಟಿಯಿಂದ ನೀವು ನಿಮ್ಮ ಅರಿವು ಮೊದಲು ಮೂಡಿಸ್ಕೊಳ್ಳಿ ಅಂತ ಹೇಳಿದ್ರಂತೆ ಸೊ ಹಾಗೆ ಯಾವಾಗಲೂ ಕೂಡ ಹೀ ಲಾವ್ಸ್ ಬೆಸ್ಟ್ ಹೂ ಲಾಫ್ಸ್ ಲಾಸ್ಟ್ ಅಂತ ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷ್ ಹೂ ಹ್ಯಾಸ್ ದ ಲಾಸ್ಟ್ ಲಾಫ್ ಅಂತ ಲೆಟ್ ದೆಮ್ ಲಾಫ್ ಇನ್ ದಿ ಬಿಗಿನಿಂಗ್ ಐ ವಿಲ್ ಲಾಫ್ ಇನ್ ದಿ ಎಂಡ್ ಆಯಿತು ಯಾರ್ಯಾರು ಎಷ್ಟು ಎಷ್ಟು ನಗ್ತಾರೋ ನಗಲಿ ಆಮೇಲೆ ನಾನು ನಗ್ತೀನಿ ಅವ್ರು ಅಳ್ತಾರೆ ಅಂತ ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ತಾಳಿದವನು ಬಾಳಿಯಾನು ಅಂತ ಪೇಷನ್ಸ್ ಪೇವ್ಸ್ ದ ವೇ ಆ್ಯಂಡ್ ಪೇಷನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅದಕ್ಕೆ ಯಾವಾಗಲೂ ಕೂಡ ನಾವು ಪೇಷಂಟ್ ಆಗದೆ ಪೇಷನ್ಸನ್ನು ಮೇಂಟೈನ್ ಮಾಡಬೇಕು ಆವಾಗ ನಿಜವಾದ ಅರ್ಥದಲ್ಲಿ ನಮಗೆ ಅಜ್ಞಾನಕ್ಕೆ ಒಂದು ದಾರಿ ಎಂಬತಕ್ಕಂಥದ್ದು ತಾನೇ ತಾನಾಗಿ ಉಂಟಾಗತ್ತೆ ನೋಡಿ ಅಣು ಮತ್ತು ಪರಮಾಣು ಅನ್ನೋದನ್ನು ನಮ್ಮ ಹಿಂದಿನ ವಿಜ್ಞಾನಿಗಳು ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದರು ಅಂದರೆ ಪರಮಾಣು ಡೆಫಿನೇಷನ್ನು ತರ್ಕಶಾಸ್ತ್ರದಲ್ಲಿದೆ ತರ್ಕಸಂಗ್ರಹದ ಮೇಲೆ ಕಾರಿಕಾವಳಿ ಕಾರಿಕಾವಳಿ ಮೇಲೆ ಮುಕ್ತಾವಳಿ ಮುಕ್ತಾವಳಿ ಮೇಲೆ ದಿನಕರಿ ದಿನಕರಿ ಮೇಲೆ ರಾಮರುದ್ರಿ ರಾಮರುದ್ರಿ ಗ್ರಂಥದಲ್ಲಿ ಡಿಫೈನ್ ಮಾಡ್ತಾರೆ ಪರಮಾಣು ಅಂದ್ರೇನು ಅಂತ ಜಾಲ ಮರಿ ಚಿಸ್ತಂ ಯತ್ ಸೂಕ್ಷ್ಮ ದೃಶ್ಯತೆ ರಜಃ ತಸ್ಯ ಯೋ ಭಾಗ ಪರಮಾಣು ಸ ಉಚ್ಯತೆ ಈಗ ಆ ಕಿಟಕಿ ಮುಚ್ಚಿದೆ ಅಂತ ಇಟ್ಕೊಳ್ಳಿ ಕಿಟಕಿ ಮುಚ್ಚಿರುವಾಗ ಆ ಕೊನೆಯಲ್ಲಿರ್ತಕ್ಕಂತಹ ಆ ಕಿಟಕಿ ಆ ಚಿಲಕ ಇದೆ ನೋಡಿ ಹಾಕ್ತಕ್ಕಂಥದ್ದು ಅದಕ್ಕೂ ಕಿಟಕಿಗೂ ಸಣ್ಣ ಜಾಗ ಏನಾದರೂ ಇದ್ದರೆ ಅದರಿಂದ ಒಳಗಡೆ ಸೂರ್ಯನ ಕಿರಣಗಳು ಬಂದರೆ ಅದನ್ನು ಆರನೇ ಒಂದು ಭಾಗ ಡಿವೈಡ್ ಮಾಡಿದರೆ ಅದಕ್ಕೆ ಪರಮಾಣು ಅಂತ ಅಂತ ಅಲ್ಲಿವರೆಗೂ ನಮ್ಮ ಹಿಂದಿನವರು ಅಷ್ಟು ಮಟ್ಟಿಗೆ ಒಂದು ಕಡೆ ಅರ್ಥ ಮಾಡಿದರೆ ಇನ್ನು ಗುಣಾಕಾರದಲ್ಲಿ ನೋಡಿ ಹತ್ತು ಇಂಟು ಹತ್ತು ಇಂಟು ಹತ್ತು ಹದಿನೇಳು ಸಲ ಗುಣಾಕಾರ ಮಾಡಿದರೆ ಪರಾರ್ಧ ಅನ್ನೋ ಸಂಖ್ಯೆ ಬರುತ್ತೆ ಅಲ್ಲಿವರೆಗೂ ಏನ್ಷಂಟ್ ಇಂಡಿಯನ್ ಮ್ಯಾಥಮ್ಯಾಟಿಕ್ಸ್ ಅನ್ನೋದು ಇಂಪ್ರೂವ್ ಆಗಿತ್ತು ಅಂತ ಏಕಂ ದಶ ಶತಂಚ ಸಹಸ್ರಂ ಅಯುತಂತತ ಲಕ್ಷಂಚ ಪ್ರಯುತಂಚವ ಕೋಟಿ ಚ ವೃಂದಂ ಖರ್ವೋ ನಿಖರ್ವಚ ಪದ್ಮಶ್ಚ ಸಾಗರ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಧ ಯಥಾಕ್ರಮ ಟೆಂತ್ ದ ಪವರ್ ಆಫ್ ಸೆವೆಂಟೀನ್ ಪರಾರ್ಧ ಅಂದರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಹದಿನೇಳು ಸಲ ಗುಣಾಕಾರ ಮಾಡಿದ್ರೆ ಏನು ಬರುತ್ತೋ ಪರಾರ್ಧ ಅನ್ನೋದು ಅಲ್ಲಿ ಅಲ್ಲಿವರೆಗೂ ನಮಗೆ ಹಿಂದಿನವರಿಗೆ ಗುಣಾಕಾರ ಮಾಡೋದು ಬರ್ತಾಯಿತ್ತು ಅನ್ನೋ ಮಾತನ್ನು ನೈಷದ ಕಾವ್ಯದ ಮೂರನೇ ಸರ್ಗದ ಮೂವತ್ತೆರಡನೇ ಶ್ಲೋಕದಲ್ಲಿ ಶ್ರೀಹರ್ಷ ಎಂಬತಕ್ಕಂಥ ಮಹನೀಯ ನಳನ ಗುಣಗಾನ ಮಾಡೋವಾಗ ದಮಯಂತಿ ಬಾಯಿಂದ ಹಂಸದ ಮುಖಾಂತರ ಆ ಮಾತನ್ನು ಆಡಿಸ್ತಾನೆ ಯದಿ ತ್ರಿಲೋಕಿ ಗಣನಾ ಪರ ಸ್ಯಾತ್ ತ ಸಮತಿಷ ಸ್ಯಾತ್ ಪಾರೇ ಪರಾರ್ಧ ಗಣಿತ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸ್ಯಾತ್ ಇದೇ ಸಭಾಂಗಣದಲ್ಲಿ ನಾನು ಅದನ್ನು ಮಾತಾಡಿದ್ದೀನಿ ಅಲ್ಲಿ ಸಿ ಡಿನು ಇದೆ ಅಂತ ಕಾಣುತ್ತೆ ಅದರಿಂದ ಮತ್ತೆ ಹೆಚ್ಚಿಗೆ ಹೇಳೋದು ಬೇಡ ಆದ್ರ ವಿಷಯ ಯಶಃ ಅಣುರಾತ್ಮ ಚೇತಸಾ ವೇದಿತವ್ಯ ಸೊ ಅದರಿಂದ ಮನಸ್ಸಿನಿಂದ ಅದನ್ನು ತಿಳ್ಕೋಬೇಕು ವೇದಿತವ್ಯ ಅನ್ನೋದು ತಿಳ್ಕೊಳ್ಳೇ ತಿಳಿಬೇಕು ಅಂತ ನಿಶ್ಚಾತಕ ತವ್ಯತವ್ಯಾನಿಯರಹ ಅಂತ ವ್ಯಾಕರಣ ಸೂತ್ರ ಅಂತ ರಗ್ನಾಶರ್ವರು ಪಾಠ ಮಾಡಿದಾಗ ಹೇಳಿದ ಮಾತು ಆದ್ದರಿಂದ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೋಡಿ ಕೇವಲ ಮೇಧಾಶಕ್ತಿಯಿಂದ ನೀನು ಆತ್ಮನನ್ನು ಅರ್ಥ ಮಾಡ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ ಕೇವಲ ಮೇಧಾಶಕ್ತಿಯಿಂದ ಸಾಧ್ಯ ಇಲ್ಲ ಸೂಕ್ತ ಅಂತ ಒಂದು ಸೂಕ್ತ ಇದೆಯಪ್ಪ ವೇದದಲ್ಲಿ ಯಾರಾದರೂ ಮೇಧಾಸೂಕ್ತವನ್ನು ಪಠಣ ಮಾಡಿದರೆ ಮೆಮರಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮಯಿ ಮೇಧಾಂ ಮಯಿ ಪ್ರಜಾ ಮೈ ದದಾತು ಮಯಿ ಮೇಧಾಂ ಮಯಿ ಪ್ರಜಾ ಮಯಿ ಸೂರ್ಯೋ ಭ್ರಾಜೋ ದದಾತು ಅಂತ ಎಂಡಾಗತ್ತೆ ಮೇಧಾಸೂಕ್ತ ರಾಮಕೃಷ್ಣ ಆಶ್ರಮ ಸಸ್ವರ ವೇದ ಮಂತ್ರದಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಪುಟದಲ್ಲಿ ಇದೆ ಅಂತ ನನ್ನ ನೆನಪು ಸೊ ಆ ದೃಷ್ಟಿಯಿಂದ ಆ ಮೇಧಾಸೂಕ್ತ ಐದು ನಿಮಿಷ ಓದಿದ್ರೆ ಮುಗಿದೋಗುತ್ತೆ ಬೆಳಿಗ್ಗೆ ಸ್ನಾನ ಆದಮೇಲೆ ಒಂದು ಮೂರು ತಿಂಗಳ ಕಾಲ ಸತತವಾಗಿ ಓದಿದ್ರೆ ಪ್ರತಿಯೊಬ್ಬರ ಮೆಮೊರಿನೂ ಕೂಡ ಇಂಪ್ರೂವ್ ಆಗುತ್ತೆ ಅದರಿಂದ ನಾಯಮಾತ್ಮ ಪ್ರವಚನೇನ ಲಭ್ಯ ಕೇವಲ ಪ್ರವಚನದಿಂದಲೂ ಸಾಧ್ಯ ಇಲ್ಲ ಇದು ನಾಯಮಾತ್ಮ ಬಲಹೀನೇನ ಲಭ್ಯ ನೋಡಿ ಸ್ಪಷ್ಟವಾಗಿ ಹೇಳುತ್ತೆ ಮತ್ತೆ ಶ್ರುತಿ ವಾಕ್ಯ ಆತ್ಮವು ಹೇಡಿಗಳಿಗೆ ದೊರೆಯತಕ್ಕಂಥದ್ದಲ್ಲ ಯಾರು ಜ್ಞಾನಿಗಳೋ ಅವರೇ ಶೌರ್ಯವಂತರು ಯಾವ ರೀತಿಯಲ್ಲಿ ಶೌರ್ಯ ಅಂದರೆ ಮಾನಸಿಕ ಶೌರ್ಯ ದೈಹಿಕ ಶೌರ್ಯ ಅಲ್ಲ ಯಾರು ಮನಸ್ಸಿನಿಂದ ಯಾವತ್ತೂ ಕೂಡ ಸೋಲೋದಿಲ್ವೋ ಅವರು ಶೂರರು ಅಂತ ಅಂಥವರಿಗೆ ಧೀರಾನೋ ಶಬ್ದವನ್ನು ಕಠೋಪನಿಷತ್ತಲ್ಲಿ ಏಳು ಕಡೆ ಬಳಸಿರ್ತಕ್ಕಂಥದ್ದು ಸರ್ವಂಗೆ ತತ್ ಬ್ರಹ್ಮಾತ್ಮ ಸೋಯಮಾತ್ಮ ಚತುಷ್ಪಾತ್ ಮಾಂಡುಕ್ಯ ಪುನಿಷತ್ ಹೇಳುತ್ತೆ ನೋಡಿ ಈ ಬ್ರಹ್ಮವೇ ಆತ್ಮ ಆತ್ಮವೇ ಬ್ರಹ್ಮ ಅದರಿಂದನೇ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಒಂದೇ ಅಹಂ ಆತ್ಮಾಸ್ಮಿ ಅಂದ್ರೆ ಒಂದೇ ಅದೆರಡೂ ಕೂಡ ಪರ್ಯಾಯವಾಗಿ ಬಳಸ್ತಾರೆ ಇದಕ್ಕೆ ನಾಲ್ಕು ಪಾದಗಳು ಯಾವುದದು ಅಂತ ಕೇಳಿದರೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯ ಅದೇ ಅಕಾರ ಉಕಾರ ಮಕಾರ ಅಮ್ಮಲ್ಲಿರತಕ್ಕಂತಹ ಅರ್ಧಾಕ್ಷರ ಶಾಂತವೂ ಮಂಗಳಕರವೂ ಅದ್ವಿತೀಯವೂ ಆದ ನಾಲ್ಕನೇ ಪಾದವೇ ಆತ್ಮ ಅದೇ ತುರಿಯ ಆತ್ಮ ವಾ ಇದ ಅಗ್ರೇ ಆಸೀತ್ ಐತರೆಯ ಉಪನಿಷತ್ತಿನಲ್ಲಿ ಈ ಮಾತು ಬರುತ್ತೆ ನೋಡಿ ಮೊದಲು ಆತ್ಮವಸ್ತು ಒಂದೇ ಇದ್ದಿದ್ದು ಇನ್ಯಾವುದೂ ಇರಲಿಲ್ಲ ಬೃಹದಾರಣಿಕದಲ್ಲಿ ಒಂದು ಒಳ್ಳೆ ಮಾತು ಬರುತ್ತೆ ಯಾಜ್ಞವಲ್ಕ್ಯ ಮೈತ್ರೇಯಿ ಸಂವಾದದಲ್ಲಿ ನಾನು ಮೊನ್ನೆ ನಿಮ್ಮ ಒಂದು ಮಾತು ಹೇಳಿದೆ ಆಗಿನ ಕಾಲದಲ್ಲಿ ಹೆಂಗಸರು ಕೂಡ ಗಂಡಸ್ರ ತರಹಾನೇ ವೇದಾಂತ ವಿಷಯಗಳಲ್ಲಿ ವಾಕ್ಯಾರ್ಥಕ್ಕೆ ಇದ್ರು ಅಷ್ಟೇ ಸಮರ್ಪಕವಾಗಿ ವಾದ ಮಾಡ್ತಾ ಇದ್ರು ಅನ್ನೋದಕ್ಕೆ ಗಾರ್ಗಿ ಶಾಶ್ವತಿ ಅಪಾಲ ಇವರೆಲ್ಲರೂ ಕೂಡ ಬ್ರಹ್ಮವಾದಿನಿ ಬ್ರಹ್ಮವಾದಿನಿ ಗಾರ್ಗಿ ಎಂಬುದಾಗಿಯೇ ನಮ್ಮಲ್ಲಿ ಒಂದು ಮಾತಿದೆ ಶಾಶ್ವತಿ ಆಕೆಯೂ ಕೂಡ ಬ್ರಹ್ಮವಾದಿಯೇ ಶಾಶ್ವತಿ ಚೇರ್ಮನ್ ಇಲ್ಲೇ ಕೂತಿದ್ದಾರೆ ಸೊ ಆ ದೃಷ್ಟಿಯಿಂದ ಬೃಹದಾರಣಿಕದ ಬಗ್ಗೆ ಒಂದು ಮಾತು ಬರುತ್ತೆ ನೋಡಿ ಯಾಜ್ಞವಲ್ಕ್ಯ ಮತ್ತು ಗಾರ್ಗಿ ಸಂವಾದದಲ್ಲಿ ಸಹೋವಾಚ ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ನವ ಅರೆ ಜಾಯಾ ಕಾಮಾಯ ಜಾಯಾ ಪ್ರಿಯ ಭತಿ आत्मनस्तु कामाय सर्वं प्रियं भवति नवा अरे पुत्राणां कामाय पुत्राः प्रिया भवन्ति आत्मनस्तु कामाय सर्वं प्रियं भवति नवा अरे वित्तस्य कामाय वित्तं प्रियं भवति आत्मनस्तु कामाय सर्वं प्रियं भवति नवा अरे पशूनां कामाय पशवः प्रिया भवन्ति आत्मनस्तु कामाय पशवः प्रिया भवन्ति नवा अरे कामाय ब्रह्म प्रियं भवति आत्मनस्तु कामाय ब्रह्म प्रियं भवति नवा अरे क्षत्रस्य कामाय छत्रम् प्रियम् भवति आत्मनस्तु कामाय क्षत्रम प्रियम भवती नव अरे लोका नाम कामाय लोका प्रिया भवंती आत्मनस्तु कामाय लोका प्रिया भवंती नव अरे देवा नाम कामाय देवा प्रिया भवंती आत्मनस्तु कामाय देवा प्रिया भवंती नव अरे भूता नाम कामाय भूतानि प्रियाणि भवंती आत्मनस्तु कामाय भूतानि प्रियाणि भवंती नव अरे सर्वस्य कामाय सर्वं प्रियं भवति आत्मनस्तु कामाय सर्वं प्रियं भवति आत्मा अरे द्रष्टव्यः ಶ್ರೋತವ್ಯ ಮಂತವ್ಯ ನಿಧಿಧ್ಯಸಿತವ್ಯ ಮೈತ್ರೇಯಿ ಆತ್ಮನು ಕಲು ಅರೆ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ ಒಂದು ವಾಕ್ಯದಲ್ಲಿ ಯಾಜ್ಞವಲ್ಕ್ಯ ಪೂರ್ತಿ ತಿಳಿಸ್ಕೊಟ್ಟಿದ್ದಾನೆ ಅದರ ಭಾಷಾಂತರ ನೋಡಿ ಹೀಗಿದೆ ಪತಿಯ ಕಾಮಕ್ಕಾಗಿ ಪತಿಯು ಪ್ರಿಯನಲ್ಲ ತನ್ನ ಆತ್ಮಕಾಮನೆಗೋಸ್ಕರವೇ ಅವನು ಪ್ರಿಯ ಹೆಂಡತಿಯ ಕಾಮಕ್ಕಾಗಿ ಹೆಂಡತಿಯ ಪ್ರಿಯಳಲ್ಲ ತನ್ನ ಆತ್ಮಕ್ಕಾಗಿಯೇ ಹೆಂಡತಿ ಪ್ರಿಯ ಮಕ್ಕಳ ಕಾಮಕ್ಕಾಗಿ ಮಕ್ಕಳು ಪ್ರಿಯರಲ್ಲ ತನ್ನ ಆತ್ಮಕಾಮಕ್ಕಾಗಿಯೇ ಮಕ್ಕಳು ಪ್ರಿಯ ಪಶುಗಳ ಕಾಮಕ್ಕಾಗಿ ಪಶುಗಳು ಪ್ರಿಯವಲ್ಲ ತನ್ನ ಆತ್ಮಕಾಮಕ್ಕಾಗಿಯೇ ಪಶುಗಳು ಪ್ರಿಯ ಬ್ರಹ್ಮನ ಕಾಮಕ್ಕಾಗಿ ಬ್ರಹ್ಮ ಪ್ರಿಯವಲ್ಲ ತನ್ನ ಆತ್ಮಕಾಮಕ್ಕಾಗಿಯೇ ಬ್ರಹ್ಮನು ಪ್ರಿಯ ಕ್ಷತ್ರದ ಕಾರ್ಯಕ್ಕಾಗಿ ಕ್ಷತ್ರಯ ಪ್ರಿಯವಲ್ಲ ತನ್ನ ಆತ್ಮಕ್ಕಾಗಿಯೇ ಅದು ಪ್ರಿಯ ಲೋಕಗಳ ಕಾಮಕ್ಕಾಗಿ ಲೋಕಗಳು ಪ್ರಿಯವಲ್ಲ ತನ್ನ ಆತ್ಮಕಾಮಕ್ಕಾಗಿಯೇ ಲೋಕಗಳು ಪ್ರಿಯ ದೇವತೆಗಳ ಕಾಮಕ್ಕಾಗಿ ದೇವತೆಗಳು ಪ್ರಿಯವಲ್ಲ ತನ್ನ ಆತ್ಮಕ್ಕಾಗಿಯೇ ದೇವತೆಗಳು ಪ್ರಿಯ ವೇದಗಳ ಕಾಯಕ್ಕಾಗಿ ವೇದಗಳು ಪ್ರಿಯವಲ್ಲ ತನ್ನ ಆತ್ಮಕ್ಕೋಸ್ಕರವೇ ಅವುಗಳು ಪ್ರಿಯ ಭೂತಗಳ ಕಾಮಕ್ಕಾಗಿ ಭೂತಗಳು ಪ್ರಿಯವಲ್ಲ ತನ್ನ ಆತ್ಮಕ್ಕೋಸ್ಕರಗಳೇ ಭೂತವು ಪ್ರಿಯ ತನ್ನ ಕಾರ್ಯಕ್ಕಾಗಿ ಆತ್ಮನ ಪ್ರಾಯವೇ ಪ್ರತಿಯೊಂದು ಪ್ರಿಯ ಎಲೈ ಮೈತ್ರೇಯಿ ಆತ್ಮನೇ ಕಂಡುಕೊಳ್ಳತಕ್ಕವನು ಶ್ರವಣ ಮಾಡತಕ್ಕವನು ಮನನ ಮಾಡತಕ್ಕವನು ನಿಧಿಧ್ಯ ಮಾಡತಕ್ಕವನು ಆತ್ಮನನ್ನು ಕಂಡುಕೊಂಡರೆ ಶ್ರವಣ ಮಾಡಿದರೆ ಅರಿತುಕೊಂಡರೆ ಎಲ್ಲವೂ ತಿಳಿದಂತಾಗುತ್ತದೆ ಇದು ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯಿ ನಡುವೆ ನಡೆದಿರತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸಂವಾದ ನೋಡಿ ಆ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಲೌಕಿಕವಾಗಿ ನಡೀತಕ್ಕಂಥದ್ದೇ ಹೊರತು ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದೇ ಆತ್ಮ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ ಈ ಹಿನ್ನೆಲೆಯಲ್ಲಿ ರಂಗನಾ ಶರ್ಮರು ಆತ್ಮಸ್ವರೂಪ ಅಂತ ಒಂದು ಲೇಖನವನ್ನು ಹಿಂದೆ ಬರೆದಿದ್ದರು ಅದನ್ನು ನಿಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅವರೇ ಇದ್ದು ಹೇಳಿದರೆ ಅದು ಬೇರೆ ತರಹ ಆಗ್ತಾಯಿತ್ತು ಏನೋ ಆ ಹೆಸರಿರೋ ನಾನೇ ಅದನ್ನು ಓದೋಣ ಅಂತ ಆ ಮಾತನ್ನು ಹೇಳ್ತಾ ಇದ್ದೀನಿ ಅದು ರಂಗನಾಶಮರ ಮಾತು ನನ್ನ ಮಾತಲ್ಲ ಆತ್ಮ ಯತ್ನಃ ಧೃತಿಹಿ ಬುದ್ಧಿಹಿ ಸ್ವಭಾವ ಬ್ರಹ್ಮ ಎಂದು ಅಮರಕೋಶ ಸಾರುತ್ತದೆ ನೋಡಿ ಶಾಸ್ತ್ರ ಪ್ರಮಾಣ ಇಲ್ಲದೆ ಯಾವತ್ತೂ ರಂಗನಾಶರ ಮಾತಾಡ್ತಾ ಇರಲಿಲ್ಲ ಪ್ರತಿಯೊಂದಕ್ಕೂ ಒಂದು ಪ್ರಮಾಣ ತಕ್ಷಣ ಕೊಡೋರು ನಾವು ಕೇಳಕ್ಕೆ ಮುಂಚೆನೇ ಪ್ರಮಾಣ ಕೊಟ್ಬಿಡೋರು ಇಂಥ ಕಡೆ ಇದೆಯಪ್ಪ ಅದು ನಿಜವಾದ ಒಬ್ಬ ಆದರ್ಶ ಅಧ್ಯಾಪಕರ ಒಂದು ಚರ್ಯೆ ಆತ್ಮ ಅಂದರೆ ಒಂದೇ ಯತ್ನಃ ಧೃತಿ ಬುದ್ಧಿ ಸ್ವಭಾವ ಬ್ರಹ್ಮ ವರ್ಷ್ಮ ಧೃತಿ ಅನ್ನೋ ಶಬ್ದ ನಿಮಗೆ ಇಲ್ಲಿ ತನಕ ಆಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಲಲಿತಾ ಸಹಸ್ರನಾಮದಲ್ಲಿ ಧೃತ್ಯೈ ನಮಃ ಒಂದು ಮಾತ್ರ ಬರುತ್ತೆ ಈ ವರ್ಷ ನನಗೊಬ್ಬಳು ಸ್ಟೂಡೆಂಟ್ ಇದ್ದಾಳೆ ಫಸ್ಟ್ ಇಯರ್ ಬಿ ಎ ನಲ್ಲಿ ಅವಳ ಹೆಸರು ಧೃತಿ ಅಂತ ಅವಳಿಗೆ ಫಸ್ಟ್ ಕ್ಲಾಸಲ್ಲಿ ನಾನು ಯಾವತ್ತೂ ಪಾಠ ಮಾಡಲ್ಲ ಆ ಮಕ್ಕಳ ಹೆಸರಿನ ಅರ್ಥ ಹೇಳಿಬಿಟ್ಟು ಕಳಿಸ್ಬಿಡ್ತೀನಿ ಅವರು ಮನೆಗೆ ಹೋಗಿ ರಿಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಅವ್ರ ಅಮ್ಮ ಅಪ್ಪ ನನ್ನ ಹುಡ್ಕೊಂಡ್ಬರ್ತಾರೆ ಅಂಥ ಒಳ್ಳೆ ಹೆಸರಿಟ್ಟಿದ್ದೀವ ಸರ್ ನಮ್ಮ ಮಗಳಿಗೆ ಅಂತ ಹೌದಮ್ಮ ನಿಮಗೆ ಗೊತ್ತಿಲ್ಲದೆ ಭಗವಂತ ಒಳ್ಳೆ ಕೆಲಸ ನಿಮ್ಮ ಕೈಯಲ್ಲಿ ಮಾಡಿಸೋದು ಅಂತ ಗೊತ್ತಾಗ್ಬಿಟ್ರೆ ಅಹಂಕಾರ ಬಂದ್ಬಿಡತ್ತೆ ನಾನು ಮಾಡಿದೆ ಅಂತ ಸೊ ಅದರಿಂದ ಆ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಗೌರವ ಮೂಡಿಸೋದು ಅಧ್ಯಾಪಕನ ಕರ್ತವ್ಯ ತಾನೆ ಯಾವಾಗ ನಾನು ಆ ಮಕ್ಕಳಿಗೆ ನಿಮ್ಮ ಅಮ್ಮ ಅಪ್ಪ ಇಂಥ ಒಳ್ಳೆ ಹೆಸರಿಟ್ಟಿದ್ದಾರೆ ಅಂತ ತಿಳಿಪಡಿಸಿದ್ರೆ ತಂದೆ ತಾಯಿಗಳಿಗೂ ಒಂದು ಮಾನಸಿಕವಾಗಿ ಸಂತೋಷ ಆಗುತ್ತೆ ಹಬ್ಬ ಯಾವನೋ ಪಾಠ ಮಾಡಿದ ಮೇಷ್ರು ಅಟ್ಲೀಸ್ಟ್ ಇಷ್ಟಾದರೂ ಹೇಳಿದ್ನಲ್ಲ ನಾವು ಮಾಡಿದ ಕೆಲಸಕ್ಕೆ ಅಂತ ಆವಾಗ ಸಾಮರಸ್ಯ ಬೆಳೆಯುತ್ತೆ ಯಾವಾಗಲೂ ಕೂಡ ತಂದೆ ತಾಯಿಗಳಿಗೂ ಗುರುಗಳಿಗೂ ಸಾಮರಸ್ಯ ಇದ್ದರೆ ಮಕ್ಕಳು ಚೆನ್ನಾಗಿ ವಿದ್ಯೆ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಅದರಿಂದ ಸಾಮರಸ್ಯವನ್ನು ಬೆಳೆಸಬೇಕು ಯಾವಾಗಲೂ ಕೂಡ ಸಂಗಚ್ಛ ಸಂವಧ್ವಂ ಸಂವೋ ಮನ ಸಿ ಜಾನ ದೇವಾಭಾಗ ಯಥಾಪೂರ್ವೆ ಸಂಜಾನ ಉಪಾಸತೆ ಸಮಾನೀ ವಕೂತಿ ಸಮಾನ ಹೃದಯ ನಿವಹ ಸಮಾನ ಸುಸಹಾಸತಿ ಋಗ್ವೇದ ಕೊನೆ ಮಂತ್ರ ಈಗ ನನಗೆ ಸಮಾಧಾನ ಆಯಿತು ಋಗ್ವೇದ ಮೊದಲೇ ಮಂತ್ರನೂ ಹೇಳಿದ್ದೀನಿ ಕೊನೆ ಮಂತ್ರನೂ ಹೇಳಿದ್ದೀನಿ ಆದ್ರಂತೇನ ಸಹೇತ ಆಗೋಯ್ತು ಅದರಿಂದ ಪೂರ್ತಿ ಋಗ್ವೇದ ಸಂಹಿತೆ ಪಾಠ ಮಾಡಿದಷ್ಟೇ ಧನ್ಯ ಸೊ ಆ ದೃಷ್ಟಿಯಿಂದ ಮುಂಚೆ ಹೇಳಿದ್ದಾಯ್ತು ಕೊನೆ ಹೇಳಿದಾಯ್ತು ಇನ್ನೇನಿದೆ ಸಂಗಛದ್ವಂ ನಾವೆಲ್ಲ ಒಟ್ಟಿಗೆ ನಡೆಯೋ ಹಾಗಾಗಲಿ ಒಮ್ಮತದಿಂದ ಕೆಲಸ ಮಾಡೋ ಹಾಗಾಗಲಿ ನಮ್ಮ ಹೃದಯಗಳು ಒಬ್ಬರಿಗೆ ಒಬ್ಬರು ಸ್ಪಂದಿಸಲಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಕೆಟ್ಟ ಆಲೋಚನೆಗಳು ಬರದೇ ಇರಲಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಮುಂದುವರಿಯೋ ಹಾಗಾಗಲಿ ನಮ್ಮ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯಗಳು ಬರದೇ ಇರಲಿ ನಾವು ರಾಷ್ಟ್ರದ ಐಕಮತ್ಯವನ್ನು ಸಾರೋಣ ಇದು ಆಗಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಈಗ ನಾವು ದೊಡ್ಡದಾಗಿ ನ್ಯಾಷನಲ್ ಇಂಟಿಗ್ರೇಷನ್ ಮಾತಾಡ್ತೀವಲ್ಲ ನಮ್ಮ ವೇದ ಋಷುಗಳು ಕೊಟ್ಟಿರೋದು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಆಗಿನ ಕಾಲದಲ್ಲಿ ಅವರ ಹೆಸರು ಕೊಡ್ತಾ ಇರಲಿಲ್ಲ ಅಷ್ಟೇ ಹೊರತು ಈಕೊಲಾಜಿಕಲ್ ಬ್ಯಾಲೆನ್ಸು ಈಕೋ ಸಿಸ್ಟಮು ಈಗ ಬಂದಿದೆ ಈಕೋ ಗಣೇಶ ಸೊ ಆ ತರಹ ಅದೆಲ್ಲ ಆಗಿನ ಕಾಲದ ಮಾಡಿಬಿಟ್ಟಿರೋದೆ ಹೊಸದಾಗಿ ಏನೂ ಇಲ್ಲ ನಾವು ಏನಾದರೂ ಹೇಳೋಕ್ಕೋದ್ರೆ ತಾತನಿಗೆ ಕೆಮ್ಮು ಕಲಿಸ್ದಂಗೆ ಆಗತ್ತೆ ಅಷ್ಟೆ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮೊದಲನೇ ಸಲ ಕೆಮ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಹೋದರೆ ತಾತನ ಮುಂದೆ ನಡೆಯುತ್ತಾ ಅದೆಲ್ಲ ಕೂಡ ಸಾಕು ಕೂತ್ಕೊಳ್ಳೋ ಬಚ್ಚಾ ಅಂತ ಹೇಳ್ತಾರೆ ಒಂದು ಮಾತು ಜ್ಞಾಪಕ ಬರ್ತಾ ಇದೆ ಕ್ಷಮಿಸ್ಬಿಡಿ ಔಟ್ ಆಫ್ ವೇ ಹೋಗ್ತಾ ಇದ್ದೀನಿ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಒಬ್ಬ ಐರಿಷ್ ಪೊಯೆಟ್ ಬಂದಿದ್ದ ಐರಿಷ್ ಪೊಯಟ್ಟು ಐರಿಷ್ ಲಿಟ್ರೇಚರ್ ಎಲ್ಲ ಮಾತಾಡಿದ ಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಿಸೈಡ್ ಮಾಡೋವಾಗ ಒಂದು ಮಾತು ಹೇಳಿದರು ಯು ಆರ್ ಟೂ ಇಯರ್ಸ್ ಯಂಗರ್ ದ್ಯಾನ್ ಮೈ ಗ್ರ್ಯಾಂಡ್ ಸನ್ ಅಂತ ಸೊ ಯಾಕೆಂದ್ರೆ ನಿಮ್ಮ ಮೊಮ್ಮಗ ಅನ್ನೋ ಮಾತು ಅದು ಜ್ಞಾಪಕ ಬಂತು ಹೀಗೆ ನನ್ನ ತಲೆಗೆ ಯಾವುದೋ ಒಂದು ಸೆಂಟೆನ್ಸ್ ಬಂದರೆ ಎಲ್ಲೆಲ್ಲೋ ಹೊಟ್ಟಾಗುತ್ತೆ ಆದ್ದರಿಂದ ಆತ್ಮ ಯತ್ನಃ ಧೃತಿ ಬುದ್ಧಿ ಸ್ವಭಾವ ಸ್ವಭಾವ ಅಂದ್ರೇನು ಸ್ವಸ್ಯ ಭಾವ ಸ್ವಭಾವ ಯಾವುದು ನಮ್ಮನ್ನು ಎಂದು ಬಿಟ್ಟಿರೋದಿಲ್ವೋ ಅದು ಸ್ವಭಾವ ಕ್ರೂರವಾಗಿರೋದೇ ಹುಲಿ ಸ್ವಭಾವ ಸಾಧುವಾಗಿರೋದೇ ಹಸು ಸ್ವಭಾವ ಕೇವಲ ಕಾದಂಬರಿಯ ಕಲ್ಪನಾ ಲೋಕದಲ್ಲಿ ಮಾತ್ರ ಅದು ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಜಾಬಾಲಿ ಮಹರ್ಷಿಗಳ ಒಂದು ಪುಣ್ಯ ವಿಶೇಷದಿಂದ ಆಶ್ರಮದಲ್ಲಿ ಹೇಗೆ ನಡೀತಾ ಇತ್ತು ಅಂತ ವರ್ಣನೆ ಮಾಡ್ತಾನೆ ಬಾಣ ಅಲ್ಲಿ ವಯಸ್ಸಾಗಿರ್ತಕ್ಕಂಥವರು ರಸ್ತೆ ದಾಟೋದು ಕಷ್ಟ ಆದಾಗ ಕೋತಿಗಳು ಕೈ ಹಿಡಿದು ರಸ್ತೆ ದಾಟಿಸ್ತಾ ಇತ್ತಂತೆ ವಯಸ್ಸಾದವರಿಗೆ ಆಗ್ತಾನೆ ಕರುವನ್ನು ಹೆತ್ತು ಹಸು ತೀರ್ಕೊಂಡಾಗ ಹುಲಿ ತನ್ನ ಹಾಲನ್ನು ಕೊಟ್ಟು ಆ ಕರುವನ್ನ ಕಾಪಾಡ್ತಾ ಇತ್ತಂತೆ ಯಜ್ಞ ಮಾಡ್ತಾ ಇರ್ತಕ್ಕಂಥ ಹೋಮ ಧೂಮ ಕಣ್ಣಿಗೆ ಬಂದಾಗ ಹೋಮ ಮಾಡೋರೆ ಕಷ್ಟ ಆಗತ್ತಲ್ಲ ಅಂತ ನವಿಲುಗಳು ತಮ್ಮ ರೆಕ್ಕೆಯನ್ನು ಬಿಚ್ಚಿ ಆ ಹೋಮ ಧೂಮ ಈ ಕಡೆ ಆ ಕಡೆ ಹೋಗೋ ಹಾಗೆ ನೋಡ್ಕೋತಾ ಇತ್ತಂತೆ ಹಾವು ಮತ್ತು ಮುಂಗುಸಿ ಒಂದೇ ಕಡೆ ಮಲಕೊಂಡು ನಿದ್ರೆ ಮಾಡ್ತಾ ಇತ್ತಂತೆ ಇದು ಯಾವತ್ತಾದರೂ ಸಾಧ್ಯನಾ ಇನ್ ರಿಯಾಲಿಟಿ ನೋಡಿ ಒಬ್ಬ ಜಾಬಾಲಿ ಮಹರ್ಷಿ ಎಷ್ಟು ಪರಸ್ಪರ ವಿರುದ್ಧ ಇರತಕ್ಕಂತಹ ಪ್ರಾಣಿಗಳನ್ನು ಪಕ್ಷಿಗಳನ್ನು ಒಂದು ಕಡೆ ತಂದಿದ್ದ ಅನ್ನೋದಕ್ಕೆ ಬಾಣ ವರ್ಣನೆ ಮಾಡ್ತಾನೆ ಅದಕ್ಕೆ ಹೇಳೋದು ಬಾಣೋಚ್ಛಿಷ್ಟಂ ಜಗತ್ ಸರ್ವಂ ಪ್ರತಿಯೊಂದು ಕೂಡ ಬಾಣನ ಉಚ್ಚಿಷ್ಟವೇ ಎಲ್ಲರೂ ಬಾಣನಿಗೆ ಉಪಕೃತಾರೆ ದೃಷ್ಟಿಯಿಂದನೇ ಒಂದು ಮಾತು ಹೇಳ್ತಾರೆ ವಾಣಿ ಬಾಣೋ ಬಬುವಾ ಸರಸ್ವತಿಯೇ ಪುರುಷನ ರೂಪ ತಾಳಿ ಬಾಣನಾಯಿತು ಅದು ಜ್ಞಾಪಕ ಬರೋದು ಯಾವುದು ಗೊತ್ತಾ ಶತಾವಧಾನಿ ಗಣೇಶ್ ಅವ್ರಿಗೊಂದು ಟೈಟ್ಲ್ ಇದೆ ಪುರುಷ ಸರಸ್ವತಿ ಅಂತ ಉಜ್ಜಯಿನಲ್ಲಿ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿ ನವೆಂಬರ್ ಹನ್ನೊಂದನೇ ತಾರೀಕು ಕಾಳಿದಾಸ್ ಅಕಾಡೆಮಿನಲ್ಲಿ ಸೊ ಪುರುಷ ಸರಸ್ವತಿಯಿಂದ ಬಾಣನಿಗೂ ಅಪ್ಲೈ ಆಗತ್ತೆ ಅವ್ರಿಗೂ ಅಪ್ಲೈ ಆಗುತ್ತೆ ವಾಣಿ ಬಾಣೋ ಬಬುವಾ ಆ ದೃಷ್ಟಿಯಿಂದ ಸರಸ್ವತಿಯೇ ಬಾಣನ ರೂಪವನ್ನು ತಾಳಿತು ಇಲ್ಲದೆ ಹೋದರೆ ಆ ರೀತಿಯಾಗಿರೋ ಶಬ್ದಗಳು ಬರೋಕ್ಕೆ ಸಾಧ್ಯವೇ ಇಲ್ಲ ಹದಿಮೂರು ಪುಟ ಒಂದೇ ವಾಕ್ಯ ಇದೆಯಲ್ಲ ಬಾಣನ ಕಾದಂಬರಿನಲ್ಲಿ ತತಃ ಕತಿಪ ದಿವಸ ರಾಜಕ್ಷಿಪ್ತ ಮಂಗಳ ಕಲಶ ಸಹ ಶುಕನಾಶೇನ ಪುಣ್ಯೇಹನಿ ಪುರೋದಸ ಸಂಪಾದ ಅಶೇಷರಾಜ್ಯಾಭಿಷೇಕ ಮಂಗಲಂ ಅನೇಕ ಅನೇಕನರಪತಿ ಸಹಸ್ರ ಪರಿವೃತೆ ಸರ್ವಾಭ್ಯೋ ನದಿ ಸರ್ವೇ ಸಾಗರೇಭ್ಯ ಸಹೃತೆಷಧಿ ಸರ್ವರತ್ನೈಶ್ಚ ಪರಿಗೃಹೀತೆ ಆನಂದ ಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಚಿಕ್ಕ ವಾಕ್ಯ ದೊಡ್ಡ ವಾಕ್ಯ ಹೇಳ್ತಾ ಇಲ್ಲ ಹದಿಮೂರು ಪುಟ ಇರೋದು ಚಿಕ್ಕ ಚಿಕ್ಕವಾಕ್ಯ ಇದೇ ಒಂದ್ಯೋಳು ಸಾಲ್ ಆಗತ್ತೆ ಬರದ್ರೆ ಸೊ ಯಾತೀ ಮಾತನ್ನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಬಾಣನ ಶೈಲಿ ಅಂದ್ರೆ ಆ ರೀತಿಯಾಗಿರೋದು ಒಬ್ಬ ಜೇಮ್ಸ್ ಹೆಚ್ ವುಡ್ಸ್ ಅಂತ ಕಾದಂಬರಿ ಟ್ರಾನ್ಸ್ಲೇಟ್ ಮಾಡ್ತಾ ಹೇಳ್ತಾನೆ ಬಾಣಾಸ್ ಕಾದಂಬರಿ ಈಸ್ ಅ ಡೆನ್ಸ್ ಫಾರೆಸ್ಟ್ ವೇರ್ ಇನ್ ದಿ ಅಲಂಕಾರಸ್ ಅಂಡ್ ರೂಪಕಾಸ್ ವಿಚ್ ಯೂಸಸ್ ಆರ್ ಲೈ ವೈಲ್ಡ್ ಅನಿಮಲ್ಸ್ ಹೆನ್ಸ್ ಇಟ್ ಇಸ್ ಬಿಯಾಂಡ್ ದ ಥ್ರೆಶೋಲ್ಡ್ ಆಫ್ ಆರ್ಡಿನರಿ ಸ್ಕಾಲರ್ ದಟ್ ಇಸ್ ದಿ ಆನೆಸ್ಟ್ ಒಪಿನಿಯನ್ ಆಫ್ ಜೇಮ್ಸ್ ಹೆಚ್ ವುಡ್ಸ್ ವೆನ್ ಹಿ ಟ್ರಾನ್ಸ್ಲೇಟೆಡ್ ಬಾಣಾಸ್ ಕಾದಂಬರಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ನಾವು ಎಲ್ಲಿಂದ ಬಂದರೂ ಕೂಡ ಗ್ಯಾದರ್ ಮಾಡಬೇಕು ಯಾರು ಹೇಳಿದ್ರು ಅನ್ನೋದಲ್ಲ ಮುಖ್ಯ ಏನು ಹೇಳಿದ್ರು ಅನ್ನೋದು ಮುಖ್ಯ ನಮ್ಗೆ ಯಾವತ್ತೂ ಕೂಡ ರಘನಾಶ್ ಶರ್ಮರು ಹೇಳ್ತಾರೆ ನೋಡಿ ಸ್ವಭಾವ ಬ್ರಹ್ಮ ಎಂದು ಅಮರಕೋಶದಲ್ಲಿ ಇರುವಂತೆಯೇ ಆತ್ಮಶಬ್ದಕ್ಕೆ ಪ್ರಯತ್ನ ಧೈರ್ಯ ಬುದ್ಧಿ ಸ್ವಭಾವ ಪರಮಾತ್ಮ ದೇಹ ಎಂಬ ನಾನಾರ್ಥಗಳಿದೆ ಅತ ಸಾತತ್ಯ ಗಮನೆ ಎಂದಿರುವ ಅತು ಇದು ವ್ಯುತ್ಪನ್ನವಾದದ್ದು ಆಫ್ಟರ್ ಆಲ್ ಅವರ ವಯಾಕರಣಿಗಳು ಅದರಿಂದನೇ ಯಾವ ಧಾತುವಿಂದ ನಿಷ್ಪನ್ನ ಆಯಿತು ಅಂತ ಅದನ್ನು ಕೂಡ ತೋರಿಸ್ಬಿಡ್ತಾರೆ ಟೆಕ್ನಿಕಲ್ ಆಗಿ ಈಗಿನ ಕಾಲದಲ್ಲಿ ವ್ಯಾಕರಣ ಅಂದ್ರೇ ಕ್ಯಾಕರ್ಣ ಅಂತ ಆಗ್ಬಿಟ್ಟಿದೆ ಹಾಗಾಗ್ಬಿಟ್ಟು ಹೈಸ್ಕೂಲ್ ಮಕ್ಕಳನ್ನ ಕೇಳಿ ಸಮೃತ ಕಷ್ಟ ಯಾಕೆ ನಮಗೆ ಸಮೋಸ ಗೊತ್ತು ಸರ್ ಸಮಾಸ ಗೊತ್ತಿಲ್ಲ ಪ್ರತಿಯೊಬ್ಬರು ಅದೇ ಹೇಳೋದು ಏನಪ್ಪ ಕಷ್ಟ ನಿನಗೆ ಸಮಾಸ ಚಕಾರ ಬಹುಲೋ ದ್ವಂದ್ವ ಸಚಾಸೌ ಕರ್ಮಧಾರಯ ಯಸ್ಯ ಯೇಷಾಂ ಬಹುವ್ರೀಹಿ ಶೇಷ ತತ್ಪುರುಷ ಸ್ಮೃತಃ ಒಂದು ಶ್ಲೋಕ ಜ್ಞಾಪಕ ಇಟ್ಕೋಪ ಯಾವ ಸಮಾಸ ತೊಗೊಂಬರ್ತೀವಿ ತೊಗೊಂಬ ಚಾ ಬಂತ ದ್ವಂದ್ವ ಸಮಾಸ ಮುಚ್ಕೊಂಡು ಬರೀ ಸಚ ಅಸೌ ಬಂತ ಕರ್ಮಧಾರಯ ಬರೀ ಯಸ್ಯ ಯೇಷಾಂ ಬಂತ ಬಹುವ್ರೀಹಿ ಬರೀ ಯಾವುದು ಮೂರು ಆಗ್ಲಿಲ್ವೋ ತತ್ಪುರುಷದ ಕೇಳಿ ಸೇರಿಸಾಯ್ತು ಏನು ಕಷ್ಟ ನಿನಗೆ ಸಮಾಸ ಪಾಠ ಮಾಡೋರು ಈ ರೀತಿ ಮಾಡಿದರೆ ಮಕ್ಕಳಿಗೆ ಯಾಕೆ ಕಷ್ಟ ಆಗತ್ತೆ ಅದರಿಂದ ಮಕ್ಕಳನ್ನು ದೂರಿ ತಪ್ಪಿಲ್ಲ ನಮ್ಮನ್ನು ನಾವು ತಿದ್ಕೋಬೇಕು ಅಧ್ಯಾಪಕರು ಯಾಕೆಂದ್ರೆ ಅವ್ರಿಗೆ ಹೇಳೋ ತರಹ ನಾವು ಹೇಳೋಕ್ಕಾಗ್ತಾ ಇಲ್ಲ ನಮ್ಮ ದೋಷವೇ ಹೊರತು ಮಕ್ಕಳ ದೋಷ ಅಲ್ಲ ಯಾವತ್ತೂ ಕೂಡ ಇವತ್ತು ಬೇರೆಯವ್ರ ಕಡೆ ಪಾಯಿಂಟ್ ಔಟ್ ಮಾಡೋದು ಭಾಳ ಸುಲಭ ನನಗೆ ಯಾರೂ ಒಳ್ಳೆ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ನಾನು ಒಳ್ಳೆ ಮೇಷ್ರೇನು ಒಳ್ಳೆ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅಂತ ಮಾತಾಡೋದಕ್ಕೆ ನಾನು ಯಾರು ನೋಡಿ ಯಾವಾಗಲೂ ನಾವು ಬೇರೆಯವ್ರ ಕಡೆ ಬೆಟ್ ತೋರಿಸ್ತೀವಿ ಹೊರತು ನಮ್ಮ ಕಡೆ ಮೂರು ಬೆಟ್ ನೋಡ್ತಾ ಮರೆತು ಬಿಡ್ತೀವಿ ಯಾವತ್ತೂ ಕೂಡ ಜಡ್ಜ್ ನಾಟ್ ಅದರ್ಸ್ ಲೆಸ್ಟ್ ಇ ಬಿ ಜಡ್ಜ್ಡ್ ಅದಕ್ಕೆ ಬೈಬಲಲ್ಲ ಮಾತು ಬರೋದು ಬೇರೆಯವ್ರ ಮೇಲೆ ಜಡ್ಜ್ಮೆಂಟ್ ನೀನು ಕೊಡೋವಾಗ ನಿನ್ನ ಬಗ್ಗೆ ನೀನು ಮರ್ತು ಬಿಡ್ತಾ ಇದೆಯಲ್ಲಪ್ಪ ಸತತವಾಗಿ ಗತಿಶೀಲವಾದದ್ದು ಎಂದು ಆತ್ಮ ಶಬ್ದದ ಸಾಮಾನ್ಯ ಅರ್ಥ ನೋಡಿ ಎಷ್ಟು ನಿಷ್ಕೃಷ್ಟವಾಗಿ ನಿರ್ದುಷ್ಟವಾಗಿ ನಿರ್ದಿಷ್ಟವಾಗಿ ನಿರೂಪಣೆ ಮಾಡ್ತಾರೆ ರಂಗನಾ ಶರ್ಮರ ಶೈಲಿ ಅನ್ನೋದಕ್ಕೆ ಉಪನಿಷತ್ತುಗಳಲ್ಲಿ ಆತ್ಮ ಶಬ್ದಕ್ಕೆ ಪ್ರತ್ಯಗಾತ್ಮ ಎಂಬುದಾಗಿ ಅರ್ಥ ಲೋಕದಲ್ಲಿ ತಾನು ನಾನು ಎಂಬ ಅರ್ಥದಲ್ಲಿ ಇದರ ಪ್ರಯೋಗ ಇದೆ ಈ ಪ್ರಯೋಗವೇ ನಾನು ಪರಮಾತ್ಮ ಎಂದು ಸಹಜವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತದೆ ನಾನು ಹೋಗುತ್ತೇನೆ ನಾನು ನೋಡುತ್ತೇನೆ ನಾನು ಆಲೋಚನೆ ಮಾಡುತ್ತೇನೆ ನನ್ನ ದೇಹ ನನ್ನ ಕಣ್ಣು ನನ್ನ ಮನಸ್ಸು ಈ ರೀತಿಯಾಗಿ ಮನುಷ್ಯರು ವ್ಯವಹಾರ ಮಾಡುತ್ತಾರೆ ಒಮ್ಮೆ ದೇಹವನ್ನು ಒಮ್ಮೆ ಇಂದ್ರಿಯವನ್ನು ಒಮ್ಮೆ ಮನಸ್ಸನ್ನು ನಾನು ಎಂದು ಸಂಬೋಧನೆ ಮಾಡಿಕೊಳ್ಳುತ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮವನ್ನು ಮಾಡಿದ್ದನೋ ಎಂದುಕೊಳ್ಳುವಾಗ ದೇಹಾದಿಗಳಿಗಿಂತ ಅತಿರಿಕ್ತನಾದ ಆತ್ಮನನ್ನು ಗುರುತಿಸುತ್ತಾರೆ ನೋಡಿ ಜನ್ಮಾಂತರ ಎಂಬತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಘಟನೆ ಭಗವದ್ಗೀತೆಯಲ್ಲೂ ಜನ್ಮಾಂತರದ ಬಗ್ಗೆ ಸಾಕಷ್ಟು ವರ್ಣನೆಗಳು ಬರುತ್ತೆ ಶೇಷ ನವರತ್ನ ಎಂಬತಕ್ಕಂಥ ವಿದ್ವಾಂಸರು ಚಿತ್ರದುರ್ಗದ ಹತ್ರ ಇದ್ದಂತಹ ಒಂದು ಕಾಲೇಜಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿ ಎರಡು ವರ್ಷದ ಕೆಳಗೆ ದೇಹತ್ಯಾಗ ಮಾಡಿದರು ಅವರು ಪುನರ್ಜನ್ಮ ಮತ್ತು ಕರ್ಮ ಸಿದ್ಧಾಂತ ಅಂತ ಒಂದು ಒಳ್ಳೆಯ ಗ್ರಂಥವನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಮತ್ತು ಎಡ್ವರ್ಡ್ ಕೆಸಿ ಕೇಸ್ ಹಿಸ್ಟ್ರೀಸ್ ತೆಗೆದು ನೋಡಿದರೆ ಅಮೆರಿಕಾನಲ್ಲಿ ಆಗಿರ್ತಕ್ಕಂಥದ್ದನ್ನು ಸೈಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂನಿಂದ ವೆದರ್ ಇಸ್ ರೀಬರ್ತ್ ಆರ್ ನಾಟ್ ಅನ್ನೋದರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ನಮಗೆ ದೊರೀತಾ ಹೋಗುತ್ತೆ ಯಾರು ಪುನರ್ಜನ್ಮವನ್ನು ಒಪ್ತಾರೋ ಅವರು ಆಸ್ತಿಕರು ಯಾರು ಪುನರ್ಜನ್ಮ ಒಪ್ಪೋದಿಲ್ವೋ ಅವರು ನಾಸ್ತಿಕರು ಒಂದು ಉದಾಹರಣೆ ಕೊಡ್ತೀನಿ ಸ್ಪಷ್ಟ ಆಗತ್ತೆ ಆಸ್ತಿಕರಿಗೆ ಯಾವತ್ತೂ ಭಯ ಇಲ್ಲ ಯಾಕೆ ಗೊತ್ತಾ ನಿಮಗೆಲ್ಲ ನೋಡಿದ್ದೀರ ರವಿ ಕಿರಣ್ ಗೋಟವಾದ್ಯ ವಾದ್ಯ ನಡೆಸ್ತಾನೆ ಒಳ್ಳೆ ಸಂಗೀತಗಾರ ಆ ಮಗು ಆಗಿದ್ದಾಗ ಎರಡು ವರ್ಷದ ಮಗು ಗೋಟವಾದ್ಯ ವಾದ್ಯ ಅವನು ನಾನು ನಾಸ್ತಿಕರಿಗೆ ಕೇಳೋದು ಒಂದೇ ಪ್ರಶ್ನೆ ನೀನು ಜನ್ಮಾಂತರ ಒಪ್ಪಲ್ಲ ತಾನೆಪ್ಪ ಇದಕ್ಕೆ ಹೇಗೆ ಉತ್ತರ ಕೊಡ್ತೀಯಾ ಹೇಳಿ ಕಣ್ಣಿಂದ ನೋಡಿದ ಮಾತ್ರ ಸತ್ಯ ತಾನೇ ನಿನಗೆ ಯಾವುದನ್ನು ನೀನು ನೋಡಿಲ್ವೋ ಅದು ಸರಿಯಲ್ಲ ತಾನೆ ಅದಕ್ಕೆ ನಾನು ಉತ್ತರ ಕೊಡಬಲ್ಲೆ ಹೇಗೆ ಗೊತ್ತಾ ಹಿಂದಿನ ಜನ್ಮದಲ್ಲಿ ಆ ಮಗು ಸಂಗೀತಾಭ್ಯಾಸ ಮಾಡ್ತಾ ಇತ್ತು ಏನೋ ಕಾರಣಾಂತರಗಳಿಂದ ಅಪಘಾತಕ್ಕೆ ಗುರಿಯಾಗಿರಬೇಕು ಆ ಸಂಸ್ಕಾರ ಅನ್ನೋದು ಆ ದೇಹವನ್ನು ಬಿಟ್ಟು ಈ ದೇಹಕ್ಕೆ ಎಂಟರ್ ಆಗಿರತ್ತೆ ಆ ದೃಷ್ಟಿಯಿಂದ ಈ ಜನ್ಮದಲ್ಲಿ ಕಲಿದೇ ಹೋದರೂ ಕೂಡ ನುಡಿಸ್ತಾನೆ ಯಾಕಂದ್ರೆ ನಾನು ಜನ್ಮಾಂತರ ಒಪ್ಪೋದ್ರಿಂದ ನಾನು ಉದಾಹರಣೆ ಕೊಡಬಲ್ಲೆ ಆದರೆ ಅವನಿಗೆ ಆ ಉದಾಹರಣೆ ಕೊಡೋಕ್ಕಾಗಲ್ಲ ನಾಸ್ತಿಕನಿಗೆ ಏಕೆಂದ್ರೆ ಜನ್ಮಾಂತರವನ್ನೇ ಅವನು ಒಪ್ಪದೆ ಇರೋದ್ರಿಂದ ಆ ದೃಷ್ಟಿಯಿಂದ ನನಗೆ ಯಾವಾಗಲೂ ಕೂಡ ಆಸ್ತಿಕರಿಗೆ ಭಯ ಇಲ್ಲ ನಾಸ್ತಿಕರಿಗೆ ಯಾವಾಗಲೂ ಕೂಡ ಭಯ ಎಂಬತಕ್ಕಂಥದ್ದು ಉಂಟಾಗ್ತಕ್ಕಂಥ ಹಾಗೆ ಅಂದರೆ ಸತ್ಯ ಹೇಳುವವನಿಗೆ ಯಾವತ್ತೂ ಭಯ ಇಲ್ಲ ಸುಳ್ಳು ಹೇಳುವವರಿಗೆ ಭಯ ಯಾವತ್ತೂ ಕೂಡ ಎಲ್ಸಿ ಹಾಕೋತೀನೋ ಏನೋ ಅನ್ನೋ ದೃಷ್ಟಿಯಿಂದ ಯಾರದನ್ನು ನೋಡಿದಾರೋ ಏನೋ ಈ ರೀತಿಯಾಗಿರ್ತಕ್ಕಂಥ ಡೌಟ್ಸು ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಆತ್ಮಾನಂಚೇತ್ ವಿಜಾನೀಯಾತ್ ಅಯಮಸ್ಮೀತಿ ಪುರುಷ ತಮಿಛನ್ ಕಸ್ಯ ಕಾಮಾಯ ಶರೀರ ಮನು ಸಂಜ್ವರೇತ್ ನಾನು ಇಂಥವನು ಎಂದು ಮನುಷ್ಯನು ತಿಳಿದುಕೊಂಡಿದ್ದೇ ಆದರೆ ಯಾವುದನ್ನು ಬಯಸುತ್ತಾ ಯಾವ ಕಾಮನೆಗಾಗಿ ಶರೀರವನ್ನು ಅನುಸರಿಸಿ ನರಳುತ್ತಾ ಇದ್ದಾನೆ ಆ ದೃಷ್ಟಿಯಿಂದ ವೇದವು ಹಿತೋಪದೇಶ ಮಾಡುತ್ತದೆ ನೋಡಿ ಹಿತವಾಗಿ ಉಪದೇಶ ಮಾಡತಕ್ಕಂಥದ್ದು ವೇದದ ಒಂದು ಧರ್ಮ ಹೀಗೆ ಮಾಡಿಪ್ಪ ಹೀಗೆ ಮಾಡಿದ್ರೆ ತೊಂದರೆ ಬರಲ್ಲ ಹೀಗೆ ಮಾಡಿದರೆ ನಿಮಗೆ ತೊಂದರೆ ಗ್ಯಾರಂಟಿ ಅದಕ್ಕೆ ವೇದ ವಿಧಿಯನ್ನು ಹೇಳುತ್ತೆ ನಿಷೇಧವನ್ನು ಹೇಳುತ್ತೆ ಯಾವುದನ್ನು ಮಾಡಬೇಕು ಅಂತ ಹೇಳುತ್ತೆ ಯಾವುದನ್ನು ಮಾಡಬಾರ್ದು ಅಂತೇಳಿ ಹೇಳುತ್ತೆ ಯಾಕಂದ್ರೆ ಯಾವ್ದು ಮಾಡಬೇಕು ಅಂತ ಹೇಳಿ ಬಿಟ್ಬಿಟ್ರೆ ನಮಗೆ ಸಂದೇಹ ಹಾಗೆ ಉಳ್ಕೊಳ್ಳುತ್ತೆ ಅನುಮಾನಂ ಪೆದ್ದ ರೋಗಂ ಯಾವತ್ತೂ ಕೂಡ ಒಂದು ಅನುಮಾನ ಶುರು ಆಗಿಬಿಟ್ರೆ ಅದು ಕೊನೆ ಆಗೋದಿಲ್ಲ ಬೆಳೀತಾ ಹೋಗುತ್ತೆ ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಅದನ್ನು ಮೊಟಕ್ ಮಾಡಬೇಕು ಅದನ್ನು ಬೆಳೆಸಬಾರ್ದು ಆತ್ಮ ಎಂಬತಕ್ಕಂಥದ್ದು ಹೊರಟಿರತಕ್ಕಂಥದ್ದು ಅಧ್ಯಾತ್ಮ ವಿದ್ಯಾ ವಿದ್ಯಾನಮೆಂದು ಕೃಷ್ಣನು ತಿಳಿಸಿ ತಾನೇ ಅಧ್ಯಾತ್ಮ ವಿದ್ಯಾ ಸ್ವರೂಪನಾಗಿದ್ದೇನೆ ಎಂದು ಪ್ರತಿಪಾದನೆ ಮಾಡಿ ವಿದ್ಯೆಯಿಂದ ಜ್ಞಾನ ಜ್ಞಾನವೇ ಆತ್ಮ ಎಂಬುದಾಗಿ ಪ್ರತಿಪಾದನೆ ಮಾಡಿದ್ದಾನೆ ನೋಡಿ ವಿದ್ಯೆ ಅಂದರೆ ಬೇರೆಯಲ್ಲ ಜ್ಞಾನ ಅಂದರೆ ಬೇರೆಯಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಂ ಅಷ್ಣುತೆ ಅವಿದ್ಯೆ ಅನ್ನೋದೇ ಮೃತ್ಯು ವಿದ್ಯೆ ಅನ್ನೋದೇ ಜ್ಞಾನ ಯಾವಾಗ ಅವಿದ್ಯೆ ಅಥವಾ ಅಜ್ಞಾನ ಹೋಯ್ತೋ ಅವಾಗಿರೋದೆ ಜ್ಞಾನ ಜ್ಞಾನ ಅನ್ನೋದು ಬರೋದಲ್ಲ ಜ್ಞಾನ ಅನ್ನೋದು ಇರೋದು ಯಾವಾಗಲೂ ಕೂಡ ಅದಕ್ಕೊಂದು ತಪ್ಪು ಹೊದಿಕೆ ಮುಚ್ಕೊಂಡ್ಬಿಟ್ಟಿದೆ ಯಾವುದ ಹೊದಿಕೆ ಅಂದರೆ ಅದೇ ಅಜ್ಞಾನ ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಿ ಅವಾಗ ನಿಮಗೆ ಅದು ಅರ್ಥ ಆಗುತ್ತೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸ್ಪಷ್ಟ ಆಗುತ್ತೆ ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ ಒಂದು ಕ್ಷಣ ಕಾಲ ಮೋಡ ಬಂದು ಮುಚ್ಕೊಂಡಾಗ ನಾನೇನು ಅನ್ಕೋತೀನಿ ಸೂರ್ಯ ಮುಳುಗೋದ ಅನ್ನೋ ಕಲ್ಪನೆ ನನಗುಂಟಾಗುತ್ತೆ ಮರುಕ್ಷಣದಲ್ಲಿ ಗಾಳಿ ಹೊಡೆದು ಮೋಡ ಚದುರು ಹೋದಾಗ ಮತ್ತೆ ಸೂರ್ಯ ಬೆಳಗ್ತಾನೆ ಆ ಸೂರ್ಯ ಬೇರೆಯಲ್ಲ ನನ್ನ ಹೃದಯದ ಒಳಗಡೆ ಇರತಕ್ಕಂಥ ಆತ್ಮ ಸೂರ್ಯ ಬೇರೆಯಲ್ಲ ನೂರ್ಯೋ ಭಾತಿ ನ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿಹಿ ತಮೇವ ಭಾಂತಮನುಭಾತಿ ಸರ್ವ ತಸಾ ಸರ್ವಿದ ವಿಭಾತಿ ಕಠೋಪನಿಷತ್ ಅದಕ್ಕೆ ಹೇಳಿರ್ತಕ್ಕಂಥದ್ದು ಸೊ ಆ ದೃಷ್ಟಿಯಿಂದ ಆ ಸೂರ್ಯನ ರೂಪದಲ್ಲಿರ್ತಕ್ಕಂಥದ್ದು ನಮ್ಮ ಒಳಗಡೆ ಇರತಕ್ಕಂಥ ಆತ್ಮ ಆ ಮೋಡದ ತರಹ ಇರತಕ್ಕಂಥದ್ದು ಅಜ್ಞಾನ ಗಾಳಿ ಥರ ಇರತಕ್ಕಂಥದ್ದು ಗುರುಗಳ ಉಪದೇಶ ಅಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಒಂದು ಸರಿಯಾಗಿರ್ತಕ್ಕಂಥ ಕಲ್ಪನೆ ಬರುತ್ತೆ ಆ ದೃಷ್ಟಿಯಿಂದ ಈ ರೀತಿಯಾಗಿ ಪಾರಮಾರ್ಥಿಕವಾಗಿರೋದನ್ನು ಲೌಕಿಕ ದೃಷ್ಟಾಂತದ ಜೊತೆಗೆ ಜೋಡಿಸಿ ಹೇಳಿದರೆ ಜನಸಾಮಾನ್ಯರಿಗೆ ಈ ಆತ್ಮ ಬ್ರಹ್ಮ ಇತ್ಯಾದಿ ವಿಷಯಗಳು ಸ್ವಲ್ಪ ಆದರೂ ಮುಟ್ಟದಂಗೆ ಆಗುತ್ತೆ ಇಲ್ಲದೆ ಹೋದರೆ ಕೇಳಿದಾಗ ಚೆನ್ನಾಗಿರುತ್ತೆ ಆದರೆ ಏನು ಉಳಿಯಲ್ಲ ಆಮೇಲೆ ಎಲ್ಲ ಗಾಳಿಗೆ ಹೊಟ್ಟೋಗುತ್ತೆ ಅದು ಸೊ ಆ ದೃಷ್ಟಿಯಿಂದನೇ ದೃಷ್ಟಾಂತ ಪುರಸ್ಸರವಾಗಿ ಹೇಳ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರ ಉಪದೇಶಾಮೃತದ ಒಂದು ಕಲೆ ಅದಕ್ಕೆ ರಾಮಕೃಷ್ಣರು ಹೇಳ್ತಾ ಇದ್ದಿದ್ದು ಒಂದು ಕಡೆ ಯಾವಾಗಲೂ ಕೂಡ ನೀರಿನ ಮೇಲೆ ದೋಣಿ ಇರಬೇಕೇ ಹೊರತು ದೋಣಿ ಮೇಲೆ ನೀರಿರಬಾರ್ದು ಅಂತ ಎಷ್ಟು ಅರ್ಥ ವ್ಯತ್ಯಾಸ ಆಗತ್ತೆ ನೋಡಿ ಯಾವುದ್ರ ಮೇಲೆ ಯಾವ್ದು ಇರಬೇಕು ಅನ್ನೋದಕ್ಕೆ ನೀರಿನ ಮೇಲೆ ದೋಣಿ ಇದ್ರೆ ದೋಣಿ ಚೆನ್ನಾಗಿ ಹೋಗುತ್ತೆ ಅದು ದೋಣಿ ಮೇಲೆ ನೀರು ಬಂದುಬಿಟ್ರೇ ಏನಾಗುತ್ತೆ ದೋಣಿ ಮುಳುಗೋಗತ್ತೆ ಸೊ ಆ ದೃಷ್ಟಿಯಿಂದ ಆ ರೀತಿಯಾಗಿರ್ತಕ್ಕಂಥ ಉಪಮೆಗಳು ಮುಂದೆ ಒಂದು ಉದಾಹರಣೆ ಕೊಡ್ತಾರೆ ಕಠೋಪನಿಷತ್ತಲ್ಲಿ ಆತ್ಮಾನಂ ರತಿನಂ ವಿದ್ದಿ ಶರೀರಂ ರಥಮೇವತು ವತು ಬುದ್ಧಿಂತು ಸಾರಥಿಂ ವಿದ್ಯಿ ಮನ ಪ್ರಗ್ರಹಮೇ ಇಂದ್ರಿಯಾಣಿ ಹಯನಾಹು ವಿಷಯಾನ್ಸ್ತೇಶ ಗೋಚರಾನ್ ಆತ್ಮ ಇಂದ್ರಿಯ ಮನೋಯುಕ್ತಂ ಯುಕ್ತಂ ಭೋಕ್ತೆ ತ್ಯಾಹೋರ್ಮನೀಷಿಣ ಅಲ್ಲಿ ಹೇಳ್ತೀನಿ ಇವಾಗ ಬೇಡ ಇನ್ನು ರಂಗನಾ ಶರ್ಮರ ಆತ್ಮಸ್ವರೂಪ ನಿರೂಪಣೆಯಲ್ಲಿ ಇದ್ದೀನಿ ಇನ್ನು ನನ್ನ ನಿರೂಪಣೆಗೆ ಬಂದಿಲ್ಲ ಅದನ್ನು ಪೂರ್ತಿ ಮುಗಿಸ್ಬಿಟ್ಟು ಆಮೇಲೆ ತೆಗೆದುಕೋತೀನಿ ಜ್ಞಾನವೇ ಆತ್ಮ ಮನಸ್ಸಿನಿಂದಲೂ ಇಂದ್ರಿಯಗಳಿಂದಲೂ ದೊರೆಯತಕ್ಕದ್ದು ವೃತ್ತಿ ಜ್ಞಾನ ನಿಜವಾದ ಜ್ಞಾನ ಅಲ್ಲ ಜ್ಞಾನದ ಮೂಲ ಸ್ರೋತವೇ ಆತ್ಮ ಆ ದೃಷ್ಟಿಯಿಂದಲೇ ಪ್ರಜ್ಞಾನಂ ಬ್ರಹ್ಮ ಎಂದು ಐತರೆಯ ಉಪನಿಷತ್ತು ಸಾರುತ್ತಿದೆ ನೋಡಿ ನಾಲ್ಕು ಉಪನಿಷತ್ತುಗಳು ನಾಲ್ಕು ವೇದಗಳ ಆಧಾರವಾಗಿ ನಾಲ್ಕು ಮಹಾವಾಕ್ಯಗಳನ್ನು ನಿರೂಪಣೆ ಮಾಡುತ್ತೆ ಋಗ್ವೇದಕ್ಕೆ ಬಂದಿರತಕ್ಕಂಥದ್ದು ಪ್ರಜ್ಞಾನಂ ಬ್ರಹ್ಮ ಐತರೆಯ ಉಪನಿಷತ್ತು ಹಾಗೆಯೇ ಮುಂದಿಂದು ಅಯಮಾತ್ಮ ಬ್ರಹ್ಮ ಆಮೇಲೆ ತತ್ವಮಸಿ ಅದು ಚಾಂದೋಗ್ಯ ಉಪನಿಷತ್ತಿಗೆ ಸಾಮವೇದಕ್ಕೆ ಸೇರಿರತಕ್ಕಂಥದ್ದು ಆ ಒಂದು ವಾಕ್ಯ ಮಾಂಡ್ಯಕ್ಯದಲ್ಲಿ ಬರ್ತಕ್ಕಂಥದ್ದು ಒಂದು ಮಹಾವಾಕ್ಯ ಚಾಂದೋಗ್ಯದಲ್ಲಿ ಬರ್ತಕ್ಕಂಥದ್ದು ಒಂದು ಮಹಾವಾಕ್ಯ ಹಾಗೆಯೇ ಐತರೇದಲ್ಲಿ ಬರ್ತಕ್ಕಂಥದ್ದು ಒಂದು ಮಹಾವಾಕ್ಯ ಇದೆಲ್ಲವೂ ಸೇರಿಕೊಂಡು ನಾಲ್ಕು ಮಹಾವಾಕ್ಯಗಳಾಗತ್ತೆ ಇಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ ಎಮ್ ಎಲ್ ನರಸಿಂಹಮೂರ್ತಿ ಕಠೋಪನಿಷತ್ತಿನ ಮೇಲೆ ಉಪನ್ಯಾಸ ಹಂಚಿಕೊಂಡಿದ್ದಾರೆ ಅವರ ಪಿ ಎಚ್ ಡಿ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಶಂಕರಾಚಾರ್ಯರ ಪ್ರಕಾರ ನಾಲ್ಕು ಮಹಾವಾಕ್ಯಗಳು ಅಂತ ಅವರ ಪಿ ಹೆಚ್ ಡಿ ತೀಸು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿ ರಾಷ್ಟ್ರೀಯ ಸಮೃತ ವಿದ್ಯಾಪೀಠ ತಿರುಪತಿನಲ್ಲಿ ಗ್ರಂಥ ರೂಪದಲ್ಲಿ ಪಬ್ಲಿಷ್ ಆಗಿದೆ ಅದು ನನಗೆ ಪಾಠಶಾಲೆಯಲ್ಲಿ ಸಹಾಧ್ಯಾಯಿಗಳು ಅವರು ಆಗಿದ್ದರು ನಲವತ್ತು ವರ್ಷದ ಕೆಳಗೆ ಸೊ ಆ ದೃಷ್ಟಿಯಿಂದ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈ ಆತ್ಮ ಎಂಬತಕ್ಕಂಥ ಶಬ್ದ ನೋಡಿ ಹೇಗಿರುತ್ತೆ ಅಂತ ಹೇಳಿದರೆ ಜಗತ್ತು ಇಂದ್ರಜಾಲದಂತೆ ಕಲ್ಪಿತ ಸ್ಪಷ್ಟವಾಗಿ ಹೇಳ್ತಾರೆ ಜಗತ್ತು ಎಂಬತಕ್ಕಂಥದ್ದು ಕೇವಲ ಇಂದ್ರಜಾಲ ತರಹ ಅದು ಕಲ್ಪಿತ ಅಷ್ಟೆ ಅವಿದ್ಯಾ ಸಂಬಂಧದಿಂದ ಜೀವಾತ್ಮನೆಂದು ಮಾಯಾ ಸಂಬಂಧದಿಂದ ಈಶ್ವರನೆಂದು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಆತ್ಮನೇ ವಿರಾಜಿಸುತ್ತಾನೆ ಎಂಥ ಒಳ್ಳೆ ಮಾತು ನೋಡಿ ನಿಜವಾಗ್ಲೂ ಕೂಡ ಇದು ಅಮೃತಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ಮಾತು ವೇದಾಂತದಲ್ಲಿ ಇದು ತುಂಬ ಜನಕ್ಕೆ ಕಾಡುತ್ತೆ ಈ ಸಂದೇಹ ಅನ್ನೋದು ವೇದಾಂತದಲ್ಲಿ ಅದನ್ನು ಕ್ಲಿಯರ್ ಮಾಡ್ತಾರೆ ನೋಡಿ ರಂಗ್ಯಾಶರ್ಮರು ಅವಿದ್ಯಾ ಸಂಬಂಧದಿಂದ ಜೀವಾತ್ಮ ಅಂಡರ್ಲೈನ್ ಮಾಡ್ಕೊಳ್ಳಿ ಜೀವಾತ್ಮ ಅಂದರೆ ಯಾವುದು ಯಾವಾಗ ಅವಿದ್ಯೆಯ ಸಂಬಂಧ ಉಂಟಾಗತ್ತೋ ಆವಾಗ ಜೀವಾತ್ಮ ಜೀವಾತ್ಮ ಎಂಬುದಾಗಿ ಕರೆಸ್ಕೋತಾನೆ ಅದೇ ಮಾಯಾ ಎಂಬ ಸಂಬಂಧ ಉಂಟಾದರೆ ಈಶ್ವರ ಅದಕ್ಕೆ ಹೇಳೋದು ಮಾಯಾ ಅಂತು ಪ್ರಕೃತಿ ಎಂಬ ಮಾಯ ನಂತು ಮಹೇಶ್ವರಂ ಶ್ವೇತಾಶ್ವತ ಉಪನಿಷತ್ತು ಮಾ ಮಮ ಮಾಯಾ ದುರತ್ಯಯ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತು ನನ್ನ ಮಾಯಿಯನ್ನು ಅಷ್ಟು ಸುಲಭವಾಗಿ ದಾಟಕ್ಕಾಗಲ್ಲಪ್ಪ ಅಂತ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಒಂದು ಮುಖ್ಯವಾಗಿರ ಗೊಂದಲ ಏನು ಬರುತ್ತೆ ವೇದಾಂತದಲ್ಲಿ ಅಂದರೆ ಅವಿದ್ಯಾ ಮಾಯ ಎರಡು ಒಂದೇನೆ ಬೇರೇನೆ ಅಂತ ಅದು ನಿನ್ನೆ ರಾಮೂರು ಹೇಳ್ತಾ ಇದ್ರು ನನ್ನ ಜೊತೆ ನಮ್ಮ ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ ಶಂಕರ್ ಆಗಿದ್ದಂತಹ ಸ್ವಾಮೀಜಿಯವರು ಈಗ ತಮ್ಮ ಶಂಕರಾಶ್ರಮ ಅಂತ ರಂಗರಾವ್ ರಸ್ತೆಯಲ್ಲಿರತಕ್ಕಂತಹ ಪೂರಾಶ್ರಮದ ಮನೆಗೆ ಹೋಗಿ ಹದಿನೈದು ವರ್ಷಗಳಿಂದ ಶಂಕರ ಜಯಂತಿಯ ಸಂದರ್ಭದಲ್ಲಿ ಮಾಯ ಒಂದೇನಾ ಬೇರೇನಾ ಅಂತ ಒಂದು ವಾರದ ಮಟ್ಟಿಗೆ ವಾಕ್ಯಾರ್ಥ ಸಮೃದ್ಧದಲ್ಲಿ ಏರ್ಪಡಿಸ್ತಾ ಇದ್ದಾರೆ ಸಮಗ್ರ ಭಾರತದಿಂದ ವಿದ್ವಾಂಸರನ್ನು ಬರಮಾಡಿಕೊಂಡು ಇಲ್ಲಿವರೆಗೂ ಇತ್ಯರ್ಥ ಆಗಿಲ್ಲ ಅವಿದ್ಯಾ ಮಾಯ ಒಂದೇನಾ ಬೇರೆನಾ ಅಂತ ಒಂದೇ ಅಂದರೆ ಏನು ತೊಂದರೆ ಬರುತ್ತೆ ಗೊತ್ತಾ ಮಮ ಮಾಯ ದುರತ್ಯ ಅನ್ನೋದನ್ನು ಮಮ ಅವಿದ್ಯಾ ದುರತ್ಯ ಅಂತ ನೀವೇನೋ ಸಬ್ಸ್ಟ್ಯೂಟ್ ಮಾಡಿಬಿಟ್ರೆ ಭಗವಂತನಿಗೆ ಅವಿದ್ಯೆ ಇದೆ ಅಂತ ಆದರೆ ವಿದ್ಯೆ ಇರೋದು ಯಾರಿಗೆ ಆ ಪ್ರಶ್ನೆ ಬರುತ್ತೆ ಭಗವಂತನಿಗೆ ಅಜ್ಞಾನ ಇದೆ ಅಂತ ಆದರೆ ಇನ್ನು ಜ್ಞಾನ ಇರೋದು ಯಾರಿಗೆ ಜ್ಞಾನ ಕೊಡೋನು ಯಾರು ಅವನೇ ಅಜ್ಞಾನಿ ಅಂತ ಆಗ್ಬಿಟ್ರೆ ಈ ಥರದ್ದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೆ ಅದು ತುಂಬ ವೆರಿ ಸಟಲ್ ಕೈಂಡ್ ಆಫ್ ಅನಾಲಿಸಿಸ್ ಅವಿದ್ಯಾ ಮತ್ತು ಮಾಯಾ ಅದರ ಬಗ್ಗೆ ಇರತಕ್ಕಂಥದ್ದು ಅದು ಒಂದೇನಾ ಬೇರೇನಾ ಎಂಬತಕ್ಕಂಥ ವಿಷಯ ಆತ್ಮ ಅಂದರೆ ನೋಡಿ ಐತರೆಯ ಉಪನಿಷತ್ತಲ್ಲಿ ಸ್ಪಷ್ಟವಾಗಿರ್ತಕ್ಕಂತಹ ನಿಲುವು ತೆಗೆದುಕೋತಾರೆ ಆತ್ಮ ಪರಹ ಸರ್ವಜ್ಞ ಸರ್ವಶಕ್ತಃ ಅಶನಾಯಾದಿ ಸರ್ವಸಂಸಾರ ಧರ್ಮವರ್ಜಿತ ನಿತ್ಯ ಶುದ್ಧ ನಿತ್ಯ ನಿತ್ಯ ಮುಕ್ತ ಅಜಃ ಅಜರಃ ಅಮೃತ ಅಭಯ ಅದ್ವಯ ಮುಗಿದಾಯ್ತು ಒಂದು ವಾಕ್ಯ ಆತ್ಮ ಅಂದ್ರೆ ಏನಂತ ಡಿಫೈನ್ ಮಾಡೋದಕ್ಕೆ ಆತ್ಮ ಶಬ್ದವು ಹೇಗಿದೆ ಅಂತ ಹೇಳಿದ್ರೆ ಸರ್ವಜ್ಞ ಸರ್ವಂ ಜಾನಾತೀತಿ ಸರ್ವಜ್ಞ ಯಾರಿಗೆ ಎಲ್ಲವೂ ಕೂಡ ಗೊತ್ತಿದೆಯೋ ಅವರು ಸರ್ವಜ್ಞರು ಅನ್ನೋ ದೃಷ್ಟಿಯಿಂದ ಎರಡನೇದು ಸರ್ವಶಕ್ತ ಅವನು ಏನು ಬೇಕಾದರೂ ಮಾಡಬಲ್ಲ ಸುಮ್ಮನೆ ಮನಸ್ಸಿಗೆ ಅದು ಮಾಡಬೇಕು ಅಂತ ಬಂದರೆ ಸಾಕು ಲೋಕವತ್ತು ಲೀಲಾ ಕೈವಲ್ಯಂ ಅದಕ್ಕೆ ಬ್ರಹ್ಮಸೂತ್ರ ಹೊರಟಿರೋದು ಧ್ಯಯತೀವ ಲೇಲಾಯತೀವ ಶಂಕರಾಚಾರ್ಯರ ಶಿವಾನಂದ ಲಹರಿ ಒನ್ ಶ್ಲೋಕ ನೋಡಿ ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾ ಭವತಃ ಯತ್ಕರ್ಮಾಚರಿತ ಮಯ ಶಂಭೋ ಶಂಭೋಸ್ವ ಕುತೂಹಲಸ್ಯಕರಣ ಮಚ್ಚೇಷ್ಟಿತ್ತ ನಿಶ್ಚಿತಮ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯ ಅಪ್ಪ ಭಗವಂತ ಬರೀ ನಾನು ಸೃಷ್ಟಿ ಮಾಡೋದ್ರಿಂದ ನಿನಗೆ ಕೆಲಸ ಪೂರ್ತಿ ಆಗಲಿಲ್ಲ ನಿನಗೂ ಮನೋರಂಜನೆ ಬೇಕಾಯ್ತು ನೋಡು ಅದಕ್ಕೋಸ್ಕರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದೆ ನಿನಗೂ ಬೋರ್ ಆಗೋಯ್ತು ಜೀವನ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಾವೆಲ್ಲ ನಿನ್ನ ಕೈ ಗೊಂಬೆಗಳು ತೇನ ವಿನ ತೃಣಮಪಿ ನ ಚಲತಿ ಅವನ ಆಜ್ಞೆ ಇಲ್ಲದೆ ಹೋದರೆ ಒಂದು ಹುಲ್ಕಡ್ಡಿನೂ ಆಲಾಡಕ್ಕೆ ಸಾಧ್ಯ ಇಲ್ಲ ಏನೋಪನಿಷತ್ತು ಅಲ್ಲ ವರ್ಣನೆ ಬರುತ್ತೆ ಸಲ ದೇವತೆಗಳಿಗೆಲ್ಲ ಮಹಾ ಅಹಂಕಾರ ಬಂದ್ಬಿಡ್ತಂತೆ ನನ್ನ ಸಮಾನ ಬುದ್ಧಿವಂತರ ಇಲ್ಲ ಅಂತ ಅಗ್ನಿ ಹೇಳ್ತು ಎಲ್ಲವನ್ನೂ ಸುಟ್ಟಾಕ್ಬಿಡ್ತೀನಿ ಹುಲ್ಲುಕಡ್ಡಿ ರೂಪದಲ್ಲಿ ಉಮಾ ಹೈಮವತಿ ಪ್ರತ್ಯಕ್ಷ ಆದಾಗ ಸುಡೋದಿರಲಿ ಮುಟ್ಟೋದಕ್ಕೂ ಆಗಲಿಲ್ಲ ಅಗ್ನಿಗೆ ತಲೆ ತಗ್ಗಿಸ್ಕೊಂಡು ಅವಮಾನಿತವಾಗಿ ಬಂದು ಕೂತ್ಕೊಂಡ ಆಮೇಲೆ ಗಾಳಿ ಹೋದ ಏನು ಹುಲ್ಲುಕಡ್ಡಿ ನೋಡೇ ಬಿಡ್ತೀನಿ ಹಾರಿಸ್ಕೊಂಡು ಹೋಗ್ತೀನಿ ಅವನಿಗೆ ಮುಟ್ಟೋಕ್ಕಾಗಲಿಲ್ಲ ಅವನು ತಲೆ ತಗ್ಗಸ್ಕೊಂಡು ಬಂದ ಆಮೇಲೆ ಇಂದ್ರ ಹೋದ ನಾನು ದೇವಾದಿ ದೇವ ನಾನು ಮಹಾ ಗ್ರೇಟು ಅಂತ ಅವನ ಹುಲ್ಲುಕಡ್ಡಿನೇ ಕಾಣಿಸ್ಲಿಲ್ಲ ಇವರಿಗೆ ಕಂಡಾದರೂ ಕಾಣಿಸ್ತು ಹುಲಕಡ್ಡಿ ಅವನಿಗೆ ದರ್ಶನವೂ ಸಿಗಲಿಲ್ಲ ಆದ್ದರಿಂದ ಯಾವಾಗಲೂ ಹೇಳೋದು ಅಧಿಕಾರ ಮನುಷ್ಯನಿಗೆ ಬಂದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದು ಒಳ್ಳೆಯದು ಅಂತ ತಲೆ ಎತ್ಕೊಂಡು ಹೋದರೆ ಅದು ಒಳ್ಳೆಯದಲ್ಲ ಯಾವತ್ತೂ ಕೂಡ ಅದಕ್ಕೆ ನಮ್ಮ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಸ್ವಲ್ಪ ಲೋಯರ್ ಲೆವೆಲಲ್ಲೇ ಇರೋದು ತಲೆ ಬಗ್ಗಿಸ್ಕೊಂಡು ಒಳಗೆ ಹೋಗಬೇಕು ಅಂತ ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಫ್ರಂಟ್ ಗೇಟಲ್ಲಿ ಒಂದು ಬೋರ್ಡ್ ಇದೆ ದಿಸ್ ಇಸ್ ಅ ಟೆಂಪಲ್ ಆಫ್ ಲರ್ನಿಂಗ್ ಎಂಟರ್ ವಿತ್ ಹ್ಯುಮಿಲಿಟಿ ಅಂತ ಯಾವತ್ತೂ ಕೂಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅ ಟೆಂಪಲ್ ಆಫ್ ಲರ್ನಿಂಗ್ಸ್ ಅರಿಸ್ಟಾಟಲ್ ಹಾಕಿರ್ತಕ್ಕಂಥ ಒಂದು ಬೋರ್ಡು ಇದೆ ಒಳಗಡೆ ಡೈರೆಕ್ಟ್ ರೂಮಲ್ಲಿ ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಆಲ್ವೇಸ್ ಬಿಟ್ಟರ್ ದ ಫ್ರೂಟ್ ಆಫ್ ಎಜುಕೇಷನ್ ಇಸ್ ಆಲ್ವೇಸ್ ಸ್ವೀಟ್ ಅಂತ ಅರಿಸ್ಟಾಟಲ್ ಮಾತು ಅದನ್ನು ಅಲ್ಲಿ ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ರೂಮಲ್ಲಿ ಇದೆ ಅಂತ ನೋಡಿದ ನೆನಪು ನನಗೆ ಅದರಿಂದ ಹೇಳ್ತಾ ಇದ್ದೀನಿ ಈಗ ಡೈರೆಕ್ಟರ್ ಚೇಂಜ್ ಆದಾಗ ಈಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಹಿಂದೆ ಅಂತೂ ಇತ್ತು ಸೊ ಆ ದೃಷ್ಟಿಯಿಂದ ಸರ್ವಜ್ಞನೂ ಸರ್ವಶಕ್ತನೂ ಹಸುವೇ ಮೊದಲಾದ ಧರ್ಮವರ್ಜಿತನೂ ದೇಹಕ್ಕೆ ಹಸುವಾಗುತ್ತೆ ಹೊರತು ಆತ್ಮನಿಗೆ ಯಾವ ಹಸುವು ಇಲ್ಲ ನೋಡಿ ಅಶನ ಪಿಪಾಸ ಇದೆರಡೂ ಕೂಡ ನಮ್ಮ ಧರ್ಮಗಳು ಕಾಲ ಕಾಲಕ್ಕೆ ನಾಲ್ಕೈದು ಗಂಟೆಗೆ ಒಂದು ಸಲ ಹಸುವಾಗತಕ್ಕಂಥದ್ದು ಸಾಮಾನ್ಯರ ಜೀವನ ಹಸುವು ಆಗದೆ ಹೋದರೆ ಇಬ್ಬರಿಗೆ ಮಾತ್ರ ಅದು ಇಲ್ಲ ಯೋಗಿ ಇಲ್ಲದೆ ಹೋದರೆ ರೋಗಿ ಅವರಿಬ್ಬರಿಗೂ ಕೂಡ ಹಸುವಾಗಲ್ಲ ಯೋಗಿಗಳು ಅದಕ್ಕೆ ಅತೀತರಾಗಿಬಿಟ್ಟಿರ್ತಾರೆ ಅವ್ರಿಗೆ ಇದು ಬೇಕೇ ಆಗಿರೋದಿಲ್ಲ ಅದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹುಚ್ಚು ಅಂದ್ಬಿಟ್ಟು ಬೋನ್ ತರಹ ಕೂಡ ಹಾಕ್ಬಿಟ್ಟು ಆಚೆ ಕಡೆ ಊಟ ಇಟ್ಟಿದ್ರೆ ಮೂರ್ನಾಲ್ಕು ದಿನ ಆದರೂ ಅದು ಹಾಗೆ ಬಿದ್ದಿರ್ತಾ ಇತ್ತಂತ ಯಾರಿಗೆ ಪಾರಮಾರ್ಥಿಕವಾಗಿರ್ತಕ್ಕಂಥ ಊಟ ಸಿಕ್ಕಿದ್ದು ಈ ಊಟ ಕಟ್ಕೊಂಡು ಅವ್ರಿಗೆ ಆಗಬೇಕಾದೇನು ಒಂದು ಸಲ ಮೈಸೂರು ಮಹಾರಾಜರು ಗೋವಿಂದ ಸ್ವಾಮಿಯ ವೈದ್ಯರನ್ನು ಕಳಿಸಿದ್ರಂತೆ ಸ್ವಾಮಿಗಳು ಬಿಟ್ಟಿದೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಬನ್ನಿ ಅಂತ ಇವರು ಸಮಾಧಿಯಲ್ಲಿದ್ದಾರೆ ಮಹಾಸ್ವಾಮಿಗಳು ವೈದ್ಯರು ಬಂದ ಕೂಡಲೇ ಸಮಾಧಿಯಿಂದ ಬಂದು ಆಚೆಗೆ ತಾವೇ ಅಲ್ವಾ ಗೋವಿಂದ್ ಸ್ವಾಮಿ ಅಂತ ವೈದ್ಯರು ಮಹಾರಾಜರು ಕಳಿಸಿರೋದು ನಾನು ಎಲ್ಲ ಗುಣ ಆಗಿದೆ ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಮ ಪ್ರಭುಗಳಿಗೆ ಹೇಳಿಬಿಡಿ ಅಂದ್ರಂತೆ ಹೇಳ್ಬಿಟ್ಟು ಮತ್ತೆ ಸಮಾಧಿ ಕೊಟ್ಟೋದ್ರಂತೆ ಸೊ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಆ ಮಠದಲ್ಲಿರ್ತಕ್ಕಂಥ ಜ್ಞಾನಿಗಳಿಗೆ ನಮ್ಮ ಮಟ್ಟದಿಂದ ಅಳಿಯಕ್ಕೆ ಏನಾದರೂ ಸಾಧ್ಯನಾ ಅಂಥವ್ರಿಗೆ ಹುಚ್ಚು ಅಂದರೆ ನಿಜವಾಗ್ಲೂ ಕೂಡ ನಮಗೆ ಹುಚ್ಚೆ ಹೊರತು ಅವ್ರಿಗೆಲ್ಲ ಹುಚ್ಚು ದೋ ದಿಸ್ ಬಿ ಮ್ಯಾಡ್ನೆಸ್ ಗೆಟ್ ದರ್ ಇಸ್ ಅ ಮೆಥಡ್ ಇನ್ ಇಟ್ ಅಂತ ಹೇಳ್ತಾನೆ ಶೇಕ್ಸ್ಪಿಯರ್ ಮೆಥಾಡಿಕಲ್ ಮ್ಯಾಡ್ನೆಸ್ ಹುಚ್ಚಲ್ಲೂ ಕೂಡ ಸಕ್ರಮ ಹುಚ್ಚು ಅಕ್ರಮ ಹುಚ್ಚು ಅಂತ ಹಿಡ್ಕೊಳ್ಳುತ್ತಂತೆ ಆ ರೀತಿಯಾಗಿ ಸೊ ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್ ಟ್ರೈ ಟು ಕಂಟ್ರೋಲ್ ಇಟ್ ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು ಅಂತ ಹೊರೇಸ್ ಮಾತು ನೆನ್ನೆ ನಿಮ್ಮ ಹತ್ರ ಸ್ಮರಣೆ ಮಾಡ್ಕೊಂಡಿದ್ದೀನಿ ಅಂತ ನನ್ನ ನೆನಪು ಸೊ ಆ ದೃಷ್ಟಿಯಿಂದ ಅದೇ ಹುಚ್ಚು ಅಂತ ಅದು ಯಾವಾಗಲೂ ಕೂಡ ಈ ರೀತಿಯಾಗಿ ಸರ್ವಜ್ಞನೂ ಸರ್ವಶಕ್ತನು ಹಸಿವೇ ಮೊದಲಾದ ಸಮಸ್ತ ಧರ್ಮ ವರ್ಜಿತನು ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ನೋಡಿ ಶುದ್ಧಿ ಅನ್ನೋದು ನಾವು ದೇಹಕ್ಕೆ ಮಾಡಿಕೊಳ್ಳದೆ ಹೊರತು ಆತ್ಮನಿಗೆ ಯಾವ ಶುದ್ಧಿಯೂ ಇಲ್ಲ ಅದಕ್ಕೆ ನನಗೊಂದು ಸಂದೇಹ ಇದೆಯಪ್ಪ ತಾವು ಹಿರಿಯರು ನನಗೆ ಕ್ಲಾರಿಫೈ ಮಾಡಬೇಕು ಏನು ಸಂದೇಹ ಗೊತ್ತಾ ಯಾರಾದರೂ ತೀರ್ಕೊಂಡಾಗ ನಾವೊಂದು ಕಾಗದ ಬರೆದು ಕಳಿಸ್ತೀವಿ ಅವರ ಆತ್ಮ ಶಾಂತಿಗೋಸ್ಕರ ತಾವು ಬನ್ನಿ ಅಂತ ಆತ್ಮ ಯಾವಾಗಲೂ ಶಾಂತಿನೇ ಆ ಆತ್ಮನಿಗೇನು ಶಾಂತಿ ಮಾಡೋದು ದೇಹಕ್ಕಾದರೆ ಶಾಂತಿ ಮಾಡ್ಬೋದು ಯಾವಾಗಲೂ ನಿತ್ಯ ಶಾಂತವಾಗಿರ್ತಕ್ಕಂಥ ಆತ್ಮನಿಗೇನು ಶಾಂತಿ ಮಾಡೋದು ಏನು ನನಗೆ ಗೊತ್ತಿಲ್ಲ ಈ ಥರದೆಲ್ಲ ನನಗೆ ಸಂದೇಹಗಳಿದೆ ತಾವು ಹಿರಿಯರು ಕ್ಲಾರಿಫೈ ಮಾಡಬೇಕು ನಾನು ಬರ್ಕೋತೀನಿ ಯಾಕೆ ಅಂತ ಹೇಳಿದರೆ ಈ ಥರದೆಲ್ಲ ಕೆಲವು ಯಾರಾದರೂ ನನಗೆ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ ನಾನು ಹೇಳ್ತೇನೆ ನನಗೂ ಅದೇ ಸಂದೇಹ ಇದೆಯಪ್ಪ ಅಂತ ಒಂದು ಮಾತು ಹೇಳ್ತಾ ತೆಲುಗಲ್ಲಿ ಮೀಕೆಕ್ಕ ಸಂದೇಹಮೋ ಮಾಕು ಅಕ್ಕಡೇ ಸಂದೇಹಮೋ ಅಂತ ಸೊ ಹಾಗೆ ಅದು ಕೊನೆ ಕ್ಲಾರಿಫೈ ಆಗೋದಿಲ್ಲ ಸಂದೇಹ ಸಂದೇಹವಾಗೇ ಉಳ್ಕೊಂಡ್ಬಿಡುತ್ತೆ ಸೊ ಆದಷ್ಟು ದೇಹ ಇರೋವರೆಗೂ ಸಂದೇಹ ಹಾಗೆ ಸಂ ದೇಹ ಇರೋ ತನಕ ಸಂದೇಹ ನಮ್ಮನ್ನು ಬಿಡೋದಿಲ್ಲ ಈ ದೃಷ್ಟಿಯಿಂದನೇ ಹಸಿವೇ ಮೊದಲಾದ ಸಮಸ್ತ ಧರ್ಮವರ್ಜಿತನು ನಿತ್ಯ ಶುದ್ಧನು ನೋಡಿ ಸನ್ಯಾಸಿಗಳು ದಿನಕ್ಕೆ ಐದು ಸಲ ಸ್ನಾನ ಮಾಡ್ತಾರೆ ಸ್ನಾನ ಅಂದರೆ ತಲೆಯಿಂದ ಹಿಡಿದು ಕಾಲು ತನಕ ನೆನೆಯಬೇಕು ಅದಕ್ಕೆ ಸ್ನಾನ ಅಂತ ಹೇಳಿದವುದು ನಮ್ಮ ತಾತ ನನಗೆ ಕೇಳೋರು ಸ್ನಾನ ಮಾಡ್ಕೊಂಬಂದಿಯಾ ಮೈ ತೊಳ್ಕೊಂಬಂದ್ಯಾ ಅಂತ ನಾವೆಲ್ಲ ಮೈ ತೊಳ್ಕೊಂಬರೋದೇ ಹೊರ್ತು ಸ್ನಾನ ಮಾಡಲ್ವಲ್ಲ ನಕಶಿಕ ಪರ್ಯಂತಂ ಎತ್ತು ತತ್ ಸ್ನಾನಮಿತ್ಯ ವಿಧಿಯತೆ ಸ್ನಾನಕ್ಕೆ ಲಕ್ಷಣ ನಖ ಅಂದರೆ ಕಾಲಿನ ಉಗುರು ಶಿಖ ಅಂದರೆ ತಲೆ ಇರತಕ್ಕಂಥ ಕೂದಲು ಸೊ ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರು ತನಕ ನೆಂದಿರಬೇಕು ಅಂತ ನಾನು ನಿನ್ನೆ ಒಂದು ಮಾತು ಹೇಳಿದೆ ನಿಮಗೆ ಡಿ ಎಸ್ ಸುಬ್ರಹ್ಮಯ್ಯ ಅಂತ ಫಿಸಿಕ್ಸ್ ಪ್ರೊಫೆಸರು ಅವರು ರಿಟೈರ್ ಆದಮೇಲೆ ಮನೆಯಲ್ಲಿ ಬಾವಿನಲ್ಲಿ ಸೇರಿಕೊಂಡು ಐದು ಸಲ ಸ್ನಾನ ಮಾಡೋರು ಮನೆಯಲ್ಲಿ ವೇದಾಂತ ಪಾಠ ಮಾಡ್ತಾಯಿದ್ರು ನಾನು ಹಿಂದೆ ಉಪನ್ಯಾಸ ಮಾಲಿಕೆಯಲ್ಲೂ ಹೇಳಿದ್ದೀನಿ ಮತ್ತು ಆ ಮಾತನ್ನು ಹೇಳ್ತಾ ಒಬ್ಬ ಕಾರ್ಪೊರೇಷನ್ ಆಫೀಸಲ್ಲಿ ಬಂದು ಅಬ್ಜೆಕ್ಟ್ ಮಾಡ್ದ ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ ಅವರವನ್ನ ಕರ್ಕೊಂಡೋಗಿ ತೋರಿಸಿದ್ರು ದೀಸ್ ಇಸ್ ಮೈ ವೆಲ್ ದಿಸ್ ಇಸ್ ಮೈ ಬಕೆಟ್ ದಿಸ್ ಇಸ್ ಮೈ ರೋಪ್ ಹವ ಎವರ್ ಮಚ್ ಐ ವಿಲ್ ಪುಟ್ ಇಟ್ ಆನ್ ಮೈ ಹೆಡ್ ಇಫ್ ಯು ಸೇವ್ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದರು ನನ್ನ ಹಗ್ಗ ನನ್ನ ಬಕೆಟು ನನ್ನ ಬಾವಿ ಎಷ್ಟು ಸಲ ಬೇಕೋ ತಲೆ ಮೇಲೆ ಹೋಗ್ಕೊತೀನಿ ನೀನು ಯಾರಪ್ಪ ಕೇಳೋಕ್ಕೆ ನೀನು ಕಾರ್ಪೊರೇಷನ್ ವಾಟರ್ ನಾನು ಮುಟ್ತಾ ಇಲ್ಲ ಅಂತ ಹೇಳಿದರು ಅವರಿಗೆ ಚಂದ್ರಶೇಖರ ಭಾರತೀವಿ ಮಹಾಸ್ವಾಮಿಗಳ ಹತ್ರ ಪಾಠ ಆಗಿತ್ತು ಸಿ ವಿ ರಾಮನ್ ಜೊತೆ ವರ್ಕ್ ಮಾಡಿದರು ನೊಬೆಲ್ ಪ್ರೈಸ್ಗೆ ಸೊ ಯಾಕೆ ಅಂದರೆ ಆ ಟಾಪ್ ರ್ಯಾಂಕಿಂಗ್ ಇದಿರ್ತಕ್ಕಂಥವರು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸಾವಿರದ ಐನೂರು ಪುಟ ಅವರು ವ್ಯಾಖ್ಯಾನ ಇಂಗ್ಲೀಷಲ್ಲಿ ಮಾಡಿದಾರಪ್ಪ ಮಾನಸೋಲ್ಲಾಸ ವ್ಯಾಖ್ಯಾನ ಇಟ್ಕೊಂಡು ತತ್ವಬೋಧನೆ ಇಟ್ಕೊಂಡು ಆ್ಯಸ್ ಎ ಫಿಸಿಸಿಸ್ಟ್ ಇಂಟರ್ಪ್ರಿಟೇಷನ್ ಆಫ್ ಮೆಟಫಿಸಿಕ್ಸ್ ಅದೂ ನೋಡ್ಕೊಂಡು ಬಂದೆ ಇವತ್ತು ಶಂಕರ್ ಮಠದಲ್ಲಿ ಅದೂ ಕಾಪೀಸ್ ಹಾಗೆ ಇದೆ ಹಟ್ಟದ ಮೇಲೆ ಸೊ ಆ ತರಹ ಕಾಪೀಸ್ ತೆಗೆದು ನೋಡಿದ್ರೆ ಸ್ವಲ್ಪ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರಿಗೆ ವೇದಾಂತದ ಕಡೆ ಬರೋದಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕೋಟ್ ಮಾಡ್ತಾರೆ ಶ್ರುತಿ ಕೋಟ್ ಮಾಡ್ತಾರೆ ಈ ರೀತಿ ಪ್ರತಿಯೊಂದು ಶ್ಲೋಕ ಆಫ್ಟರ್ ಶ್ಲೋಕ ಆ ಸಮನ್ವಯ ಮಾಡಿ ತೋರಿಸ್ತಾರೆ ನೋಡಿ ಇದು ಅದ್ಭುತವಾಗಿರ್ತಕ್ಕಂತಹ ಒಂದು ಇಂಟರ್ಪ್ರಿಟೇಷನ್ ಈಗಿನ ಕಾಲದ ಯುವಕರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗ ಅದು ಯಾಕೆಂದರೆ ಬರೀ ಟ್ರೆಡಿಷನ್ ಹೇಳಿದರೆ ಅವ್ರಿಗೆ ಬೋರ್ ಆಗಿಬಿಡುತ್ತೆ ಸೈನ್ಸು ಟ್ರೆಡಿಷನ್ ಒಟ್ಟಿಗೆ ಇದೆ ಅಂತ ಹೇಳೋದಾದರೆ ಆವಾಗ ಈ ಥರದ್ದೆಲ್ಲ ಆಚೆ ಬರುತ್ತೆ ಮುಂದೆ ಒಂದು ವಾಕ್ಯ ಬರುತ್ತೆ ಯೋಗವಾಸದ ಇವತ್ತೇ ಹೇಳ್ಬಿಡ್ತೀನಿ ಅದನ್ನು ನನಗೆ ತಡೆಯೋಕ್ಕಾಗಲ್ಲ ರಿವರ್ಸಿಬಲ್ ರಿಯಾಕ್ಷನ್ ಕೆಮಿಸ್ಟ್ರಿನಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ ತುಂಬ ಫೇಮಸ್ಸು ಯಥಾ ಯಥಾ ರಾಘವ ರಾಜಧಾನಿ ವಿಹಾಯ ಸೀತಾ ವಿಪಿನೋತ್ಸುಕಾಭೂತ್ ತಥಾ ಯಥ ಯಾತುಧಾನ ಲಂಕಾ ವಿನಾ ರಾಕ್ಷಸ ರಾಜಲಕ್ಷ್ಮಿ ನೀವು ಈಕ್ವೇಶನ್ ಬರ ತೋರಿಸಿದ್ರೆ ಎ ಅಯೋಧ್ಯ ಈಕ್ವೇಶನ್ ಡ್ರಾ ಮಾಡಿ ಎಸ್ ಸೆಂಟರ್ ಪಾಯಿಂಟ್ ಎಂಡ್ ಎಲ್ ಹೋಗತ್ತೆ ಎಲ್ ಲಂಕಾ ರಿವರ್ಸಿಬಲ್ ರಿಯಾಕ್ಷನ್ ತೆಗೆದುಕೊಳ್ಳಿ ಎಲ್ಲಿಂದ ವಾಪಸ್ಸು ನೀವು ಹಿಂದೆ ತೆಗೆದುಕೊಂಡ್ರೆ ಮತ್ತೆ ಎಸ್ಸು ಮತ್ತು ಇಲ್ಲಿ ಎ ಏನು ಅದಕ್ಕೆ ಅರ್ಥ ಸೀತೆ ಅಯೋಧ್ಯೆಯನ್ನು ಬಿಟ್ಟುಕೊಡಲೆ ರಾವಣಾಸುರ ಅಪಹರಣ ಮಾಡಿದ ಮೇಲೆ ಲಂಕೆ ಸೇರ್ತಾಳೆ ಆಮೇಲೆ ರಾವಣನ ವಧೆ ಆದಮೇಲೆ ಲಂಕೆ ಅಯೋಧ್ಯೆಗೆ ಸೇರುತ್ತೆ ಅಂತ ಅಷ್ಟು ಅರ್ಥ ಇಟ್ಕೊಂಡು ರಿವರ್ಸಿಬಲ್ ರಿಯಾಕ್ಷನ್ ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ಆ ರೀತಿ ವೇದಾಂತವನ್ನು ಪಾಠ ಮಾಡ್ಬೋದು ಟು ಕಿಂಡಲ್ ಇಂಟ್ರೆಸ್ಟ್ ಎಮಾಂಗ್ ದಿ ಯಂಗ್ ಮೈಂಡ್ಸ್ ದಟ್ ವೇದಾಂತ ಇಸ್ ನಥಿಂಗ್ ಬಟ್ ಸೈನ್ಸ್ ಆ ತರಹ ಹೇಳ್ತಾ ಹೋಗ್ಬೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಈಸ್ ದಿ ಆಡಿಯನ್ಸ್ ಸೊ ಆ ದೃಷ್ಟಿಯಿಂದ ಇಲ್ಲಿ ಹೇಳಿದ್ರೆ ಸುಮ್ಮನೆ ಜನರಲ್ ಆಗಿ ಹೇಳ್ಕೊಂಡು ಹೋಗೋದಾಗ್ಬಿಡುತ್ತೆ ಇಲ್ಲಿ ಹೇಳ್ತಾರೆ ನೋಡಿ ನಿತ್ಯ ಶುದ್ಧವಾಗಿರ್ತಕ್ಕಂಥದ್ದು ನಿತ್ಯ ಬುದ್ಧವಾಗಿರೋದು ಬುದ್ಧ ಅಂದ್ರೇನು ಜ್ಞಾನ ನಿಮಗೆ ಗೊತ್ತಿರೋ ಹಾಗೇನೆ ಬೋಧಿ ವೃಕ್ಷದ ಕೆಳಗೆ ಬೋಧವನ್ನು ಪಡ್ಕೊಂಡಿದ್ದರಿಂದ ಅವನು ಬುದ್ಧನಾದ ನೋಡಿ ಅವನು ಹುಟ್ಟಿದ್ದು ಪೂರ್ಣಿಮೆ ದಿವಸ ಅವನಿಗೆ ಜ್ಞಾನೋದಯ ಆಗಿದ್ದು ಪೂರ್ಣಿಮೆ ದಿವಸ ಅವನ ದೇಹತ್ಯಾಗ ಮಾಡಿದ್ದು ಪೂರ್ಣಿಮೆ ದಿವಸ ಅದಕ್ಕೇನೆ ಬುದ್ಧ ಪೂರ್ಣಿಮಾ ಅಂತ ನಾವು ಆಚರಣೆ ಮಾಡೋದು ಕೆಲವರಿಗೆ ಡೇಟ್ ಆಫ್ ಬರ್ತ್ ಏನಾಗುತ್ತೋ ಡೇಟ್ ಆಫ್ ಡೆತ್ತು ಅದೇ ಇರುತ್ತೆ ಎಕ್ಸೆಪ್ಟ್ ಇಯರ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ದಟ್ ಕೆನಾಟ್ ಬಿ ಅವಾಯ್ಡೆಡ್ ನಮ್ಮ ಅಜ್ಜಿ ಹೆಸರು ನಾಗಮ್ಮ ಅಂತ ಆಕೆ ಎಂಬತ್ತಾರು ವರ್ಷ ಇದ್ರು ನಾಗಪಂಚಮಿ ದಿವಸ ಆಕೆ ಹುಟ್ಟಿದ್ದು ಅದರಿಂದ ನಾಗಮ್ಮ ಅಂತ ಹೆಸರಿಟ್ರಂತೆ ದೇಹ ತ್ಯಾಗ ಮಾಡಿದ್ದು ನಾಗಪಂಚಮಿ ದಿವಸನೇ ಎಂಬತ್ತಾರು ವರ್ಷ ಆದಮೇಲೆ ಸೊ ಹಾಗಾಗಿ ಆ ಥರದ ಕೆಲವರ ಜೀವನದಲ್ಲಿ ಆ ರೀತಿ ನಡೆಯುತ್ತೆ ಸೊ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಆ ರೀತಿಯಾಗಿರ್ತಕ್ಕಂಥದೆಲ್ಲ ಕೂಡ ಒಂದು ರೀತಿಯಾಗಿ ಈಗ ಅಪರೂಪವಾಗ್ತಾ ಇದೆ ಜೀವನದಲ್ಲಿ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಯಾವತ್ತೂ ಮುಕ್ತನೇ ಆತ್ಮ ಆದ್ದರಿಂದ ದೇಹಕ್ಕೆ ನಾವು ಅದನ್ನು ಹೇಳಬೇಕೇ ಹೊರತು ಆತ್ಮನಿಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಶರ್ಮರು ನ ಸ್ವತಃ ಆತ್ಮನಃ ಸಂಸಾರಿತ್ವ ಅಲತ್ತಕಾದಿ ಉಪಾದಿ ಸಂಯೋಗ ಜನಿತ ರಕ್ತ ಸ್ಫಟಿಕಾದಿ ಬುದ್ಧಿವತ್ ಭ್ರಾಂತಮೇವ ಬ್ರಹ್ಮಸೂತ್ರ ಭಾಷ್ಯ ಕೋಟ್ ಮಾಡ್ತಾರೆ ರಂಗ್ಯಾಶರ್ಮರು ಎರಡನೇ ಅಧ್ಯಾಯ ಮೊದಲನೇ ಪಾದ ಇಪ್ಪತ್ತನೇ ಶ್ಲೋಕ ಈ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ನೋಡಿ ಪ್ರತಿಯೊಂದು ನಾನು ಆಗಲೇ ಹಾಗೆ ಒಂದು ವಾಕ್ಯ ಹೇಳಿದ್ರೆ ಪ್ರಮಾಣಭೂತವಾಗಿ ಗೀತಾ ಭಾಷ್ಯ ಉಪನಿಷತ್ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ ಯಾವುದೋ ಒಂದು ಇಟ್ಟೇ ಇರ್ತಾರೆ ಅದು ಶರ್ಮರ ಒಂದು ಶೈಲಿ ಇಲ್ಲಿ ಹೇಳ್ತಾರೆ ನೋಡಿ ಸ್ವತಃ ಆತ್ಮನಿಗೆ ಸಂಸಾರವಿಲ್ಲ ಸಂಸಾರ ಅಂದರೆ ಹುಟ್ಟು ಸಾವುಗಳು ಅಂತ ಇಲ್ಲಿ ಅರ್ಥ ಬೇರೆ ಅರ್ಥ ಇಟ್ಕೋಬೇಕಾಗಿಲ್ಲ ಆತ್ಮನು ಸಂಸಾರಿ ಎಂಬುದು ಭ್ರಾಂತಿ ಕೆಂಪು ಅರಗು ಮೊದಲಾದ ಉಪಾದಿಯಿಂದ ಸ್ಫಟಿಕದಲ್ಲಿ ನಮಗೆ ಕೆಂಪು ಕಾಣುವಂತೆ ನಾವೇನು ಅನ್ಕೋತೀವಿ ಒಂದು ದಾಸವಾಳ ಇಟ್ಕೊಳ್ಳಿ ಉದಾಹರಣೆಗೆ ಒಂದು ಸ್ಫಟಿಕದ ಕೆಳಗಡೆ ದಾಸವಾಳ ಇಟ್ಟಾಗ ನಮಗೆ ಆಗುತ್ತೆ ಸ್ಫಟಿಕವೇ ಕೆಂಪು ಅನ್ನೋ ಭ್ರಾಂತಿ ಉಂಟಾಗತ್ತೆ ಸ್ಫಟಿಕ ಅಲ್ಲ ಕೆಂಪು ಸ್ಫಟಿಕ ಬಿಳಿನೇ ಆದರೆ ಸ್ಫಟಿಕದ ಕೆಳಗಡೆ ಇರ್ತಕ್ಕಂಥ ದಾಸವಾಳ ಪ್ರತಿಫಲನ ಆಗ್ಬಿಟ್ಟು ಸ್ಫಟಿಕವೇ ಕೆಂಪಾಗಿರೋ ಹಾಗೆ ನಮಗೆ ಭ್ರಾಂತಿ ಉಂಟು ಮಾಡುತ್ತೆ ಅದೇ ತರಹನೇ ಈ ದೇಹ ಎಂಬತಕ್ಕಂಥದ್ದು ನಾನು ಅನ್ನೋದು ಭ್ರಾಂತಿಯ ಹೊರತು ನಾನು ಅಂದರೆ ಆತ್ಮ ಅನ್ನೋದೇ ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ನಹಿ ಕೇವಲ ಆತ್ಮನಃ ಭೋಕ್ತೃತ್ವ ಅಸ್ತಿ ಬುದ್ಧಿ ಉಪಾದಿತ್ವಮೇವ ಭೋಕ್ತೃತ್ವ ಕೇವಲ ಆತ್ಮನಿಗೆ ಭೋಕ್ತೃತ್ವವಿಲ್ಲ ಅವನು ಕರ್ತೃವಲ್ಲ ಭೋಕ್ತೃವಲ್ಲ ನಾಹಂ ಕರ್ತ ನಾಹಂ ಭೋಕ್ತ ನಾಹಂ ಕಾರೀತ ಅದಕ್ಕೆ ಮಾತು ಬಂದಿರೋದು ನಾನು ಕರ್ತೃವಲ್ಲ ನಾನು ಭೋಕ್ತೃವಲ್ಲ ಕಾರಯಿತ್ರಿ ಪ್ರತಿಭಾ ಅಂತ ಒಂದು ಹೇಳ್ತಾರೆ ಕವಿಗಳಿಗಿರಬೇಕಾಗಿರ್ತಕ್ಕಂಥದ್ದು ಕಾರಯಿತ್ರಿ ಪ್ರತಿಭಾ ರಸಿಕರಿಗಿರಬೇಕಾಗಿರೋದು ಭಾವಯಿತ್ರಿ ಪ್ರತಿಭಾ ಏಕೆಂದರೆ ಇವನಿಗೂ ಪ್ರತಿಭೆ ಇರಬೇಕು ಆ ಕಾವ್ಯ ಆಸ್ವಾದನೆ ಮಾಡೋದಿಕ್ಕೆ ಕವಿ ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತ ಅದಕ್ಕೆ ಮಾತು ಹೇಳೋದು ಕವಿ ಕಾವ್ಯ ಬರೆದು ಹೊಟ್ಟೋಗ್ತಾನೆ ಆದರೆ ದೇಹತ್ಯಾಗ ಮಾಡಿದ ಮೇಲೂ ಕೂಡ ಆ ಕಾವ್ಯದಿಂದ ಕವಿಯ ಹೆಸರು ಅಜರಾಮರವಾಗಿ ಉಳಿಯತ್ತೆ ನೀತಿ ಶತಕದಲ್ಲಿ ಅದೇ ಮಾತೇ ಹೇಳೋದು ಭರ್ತೃಹರಿ ಹಿಂದೆ ಆ ಥರದ್ದೆಲ್ಲ ಪಠ್ಯಪುಸ್ತಕ ಇಡ್ತಾ ಇದ್ದರು ಮಕ್ಕಳಿಗೆ ಹೈಸ್ಕೂಲಲ್ಲಿ ನೀತಿ ಶತಕ ಮಾರಲ್ ಎಜುಕೇಷನ್ ಅಂತ ಒಂದು ಪೀರಿಯಡ್ ಇರ್ತಾ ಇತ್ತು ವಾರಕ್ಕೊಂದು ದಿವಸ ಅದರಿಂದ ಆದರೂ ಮಾರಲಿಸ್ಟ್ ಆಕೆಗೆ ವ್ಯಾಲ್ಯೂಸ್ ಅನ್ನೋದು ಇಂಪ್ಲಿಮೆಂಟ್ ಆಗ್ತಾ ಇತ್ತು ಆ ಮಟ್ಟದಲ್ಲಿ ಅವ್ರಿಗೆ ಕೂತ್ಕೊಂಡ್ರೆ ಆಮೇಲೆ ಅದು ಉಳಿಯತ್ತೆ ಆದರೆ ಈಗ ಆ ಥರ ಸಿಲೆಬಸ್ಸಲ್ಲೇ ಇಲ್ಲದೆ ಇರೋದ್ರಿಂದ ನನ್ನಂಥವ್ರು ಹೇಗಾಗೋ ಕಲ್ಪಿಸ್ಕೊಂಡು ಅದನ್ನು ಹೇಳಬೇಕಾಗತ್ತೆ ಕ್ಲಾಸಲ್ಲಿ ಅದು ನಾನು ಬಿಡಲ್ಲ ಹೇಳ್ತೀನಿ ಯಾಕೆಂದರೆ ಹೆಂಗೋ ತೋರಿಸ್ಬೇಕು ಅವರಿಗೆ ಮಾರಲಿಸ್ಟಿಕ್ ಎಲಿಮೆಂಟು ಹೇಳೋ ಪಾಠ ಮಾಡೋಣ ಸರಿ ಅದಕ್ಕೇನು ವಂಚನೆ ಇಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಬಿಟ್ಟು ಕೊಟ್ಬಿಟ್ರೆ ಅವರಿಗೆ ತಟ್ಟಲಿ ಅನ್ನೋ ಒಂದು ಅಭಿಪ್ರಾಯ ಆ ದೃಷ್ಟಿಯಿಂದ ಕೇವಲ ಆತ್ಮನಿಗೆ ಭೋಗ್ತಿರಬಲ್ಲ ಅವನು ಭೋಗ್ತಾ ಎನ್ನುವುದು ಉಪಾದಿಯಿಂದಲೇ ಹೊರತು ನಿಜವಾಗಿ ಅಲ್ಲ ಆತ್ಮಜ್ಯೋತಿಷ ಅನುಗ್ರಹೇಣೈವ ಸರ್ವದಾ ವ್ಯವಹಾರ ಮತ್ತು ಬೃದಾರ್ಣಿಕ ಉಪನಿಷತ್ ಕೋಟ್ ಮಾಡ್ತಾರೆ ರಂಗನಾಥ ಶರ್ಮರು ಆತ್ಮಜ್ಯೋತಿಯ ಅನುಗ್ರಹದಿಂದಲೇ ಎಲ್ಲ ಬಗೆಯ ವ್ಯವಹಾರವೂ ನಡೆಯುತ್ತಿದೆ ನೋಡಿ ಬೇಕಾಗಿರೋದು ಯಾವ ಜ್ಯೋತಿ ಅಂದರೆ ಒಳಗಡೆ ಇರತಕ್ಕಂಥ ಜ್ಯೋತಿ ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್ ಆ ಬ್ರಹ್ಮಸೂತ್ರ ಅದಕ್ಕೆ ಹೊರಟಿರೋದು ನಾವು ಈ ಜ್ಯೋತಿಯ ದರ್ಶನ ಮಾಡ್ಕೋಬೇಕು ಯಾರಿಗೆ ಈ ಜ್ಯೋತಿಯ ದರ್ಶನ ಆಗಿರುತ್ತೋ ಅವ್ರಿಗೆ ಈ ಜ್ಯೋತಿ ಇದ್ರೂ ಒಂದೇ ಬಿಟ್ಟರು ಒಂದೇ ಯಾಕೆಂದರೆ ಇದು ಕ್ಷಣಿಕವಾಗಿರ್ತಕ್ಕಂಥ ಭಾಹ್ಯವಾಗಿರ್ತಕ್ಕಂತಹ ಒಂದು ಬೆಳಕು ಅದಕ್ಕೆ ಜ್ಯೋತಿಗೂ ಬೆಳಕುಗೂ ವ್ಯತ್ಯಾಸ ಇದೆ ಯಾವತ್ತೂ ಕೂಡ ಸೊ ಬೆಳಕು ಅನ್ನೋದು ಬಂದು ಹೋಗುತ್ತೆ ಆದರೆ ಜ್ಯೋತಿ ಅನ್ನೋದು ಯಾವತ್ತೂ ಕೂಡ ನಿಲ್ಲತ್ತೆ ಅದಕ್ಕೆ ಕೆಲವು ಕೆಲವು ಪದಗಳನ್ನು ನಾವು ಭಾಷಾಂತರ ಮಾಡೋಕೆ ಬರಲ್ಲ ಭಾಷಾಂತರ ಮಾಡಿದ್ರೆ ಮೂಲ ಅರ್ಥಕ್ಕೆ ಚ್ಯುತಿ ಆಗ್ಬಿಡುತ್ತೆ ಧರ್ಮ ಅನ್ನೋದನ್ನು ಹೇಗಪ್ಪ ಭಾಷಾಂತರ ಮಾಡ್ತೀರಾ ಇಂಗ್ಲೀಷ್ಗೆ ರಿಲಿಜನ್ನ ಎಥಿಕ್ಸ ಕೋಡ್ ಆಫ್ ಕಾಂಡಕ್ಟ ಮೊರಾಲಿಟಿನ ವ್ಯಾಲ್ಯೂ ಸಿಸ್ಟಮ ಎಲ್ಲ ಸೇರಿಕೊಂಡು ಧರ್ಮ ಆಗಿರೋದು ಧಾರಣಾ ಧರ್ಮ ಇತ್ಯಾಹು ಧರ್ಮಯೇವ ಹಂತಿ ಧರ್ಮೋ ರಕ್ಷತೆ ರಕ್ಷಿತ ಹಾಗೆ ಗುರುನದನ್ನು ಹ್ಯಾಕ್ ಭಾಷಾಂತರ ಮಾಡ್ತೀರಾ ಟೀಚರ್ರ ಮೆಂಟರ್ರ ಪ್ರಿಸೆಪ್ಟರ್ರ ಗುರು ಅಂದರೆ ಗುರುವೂ ಗು ಅಂದರೆ ಅಜ್ಞಾನ ರು ಅಂದರೆ ನಿವಾರಕ ನೀವು ಆ ಅರ್ಥ ಬರೋ ಹಾಗೆ ಏನು ಮಾಡಿದ್ರೂ ಕೂಡ ಶಬ್ದ ಪ್ರಯೋಗ ಮಾಡೋಕ್ಕೆ ಬರಲ್ಲ ಅದಕ್ಕೆ ಈಗಿನ ಕಾಲದ ಗುರುಗಳೇ ಇಲ್ಲ ನಾವೆಲ್ಲ ಟೀಚರ್ಸೇ ಯಾರೂ ಗುರುಗಳಲ್ಲ ಅದು ನಾವೆಲ್ಲ ಮೂರು ತರಹ ಟೀಚರ್ಸ್ ನೋಡಿ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್

ಯಾವನಾದರೂ ವಿದ್ಯಾರ್ಥಿ ಮಳೆಗೂ ಕೇರ್ ಮಾಡದೆ ಅಯ್ಯೋ ಕ್ಲಾಸ್ ಹೋಗತ್ತಲ್ಲ ಅಂತ ಓಡ್ಕೊಂಡು ಬಂದು ಕ್ಲಾಸಲ್ಲಿ ಕೂತ್ಕೊಂಡ್ರೆ ಆವಾಗ ಅಮೇಶ್ ಕ್ರೆಡಿಟ್ ಆದರೆ ಈಗಾಗೋದು ಅದಕ್ಕೆ ವ್ಯತಿರಿಕ್ತ ಮಳೆ ಇದ್ದರೂ ಚಿಂತೆ ಇಲ್ಲ ಕ್ಲಾಸ್ ಬಿಡೋದು ಓಡೋಗ್ಬಿಡ್ತಾರೆ ಮಳೆ ನೆಂದರೂ ಚಿಂತೆ ಇಲ್ಲ ಇವ್ರ ಹತ್ರ ಬೋರ್ ಮಾತ್ರ ಬೇಡಪ್ಪ ಅಂತ ಸೊ ಎಷ್ಟು ವ್ಯತ್ಯಾಸ ನೋಡಿ ಆ ದೃಷ್ಟಿಯಿಂದ ಇದು ಬೋತ್ ಹ್ಯಾವ್ ಟು ಬಿ ಬ್ಲೇಮ್ಡ್ ಫಾರ್ ದ್ಯಾಟ್ ಆತ್ಮಜ್ಯೋತಿಹ ಅನುಗ್ರಹ ಸರ್ವದಾ ಸರ್ವದ ವ್ಯವಹಾರ ಈ ರೀತಿ ಹೇಳ್ತಾ ಹೇಳ್ತಾ ರಂಗ್ಯಾಶರ್ಮರು ಇರತಕ್ಕಂಥದ್ದು ಒಂದೇನಪ್ಪ ಆತ್ಮ ಎರಡು ಆತ್ಮ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದ ಏಕಾತ್ಮವೇ ಹೊರತು ಆತ್ಮ ಅನ್ನೋದಕ್ಕೆ ನಾನಾತ್ಮ ಎಂಬತಕ್ಕಂಥದ್ದಿಲ್ಲ ಇದು ನೋಡಿ ಇದಂ ಸರ್ವಂ ಯದಯಾತ್ಮ ವೇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮ ನೂರಾರು ಶ್ರುತಿ ವಾಕ್ಯಗಳು ಸಕಲವೂ ಆತ್ಮನೇ ಆತ್ಮನನ್ನು ಬಿಟ್ಟು ಇನ್ನೊಂದು ವಸ್ತುವಿಲ್ಲ ಎಂದು ಸಾರಿ ಸಾರಿ ಹೇಳುತ್ತಿದೆ ಹೀಗೆ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಉಪಾಧಿ ಭೇದೇನೈವ ಭೇದ ನಾಣ್ಯಥ ಕೇವಲ ಉಪಾಧಿಗಳಿಂದ ನಾನಾತ್ವ ತೋರ್ತಾ ಇದೆಯಾ ಹೊರತು ನಿಜವಾಗಿರ್ತಕ್ಕಂಥದ್ದು ಒಂದೇ ಇಷ್ಯತೇತ ಸರ್ವ ಉಪನಿಷದ್ ಆತ್ಮೈಕತ್ವ ಪ್ರತಿಪಾದನತ್ವಂ ಉಪನಿಷತ್ತುಗಳೆಲ್ಲವೂ ಕೂಡ ಆತ್ಮನ ಒಂದೇ ಎಂಬುದಾಗಿ ಪ್ರತಿಪಾದನೆ ಮಾಡ್ತಾ ಇರೋದರಿಂದ ಈ ಆತ್ಮನನ್ನು ತಿಳಿಯತಕ್ಕಂಥವರಿಗೆ ಮೋಕ್ಷ ಎಂಬತಕ್ಕಂಥದ್ದು ಅತ್ಯಂತ ಸುಲಭ ಅಂತ ಹೇಳ್ತಾ ಕೊನೆಯ ವಾಕ್ಯ ಪರಿಸಮಾಪ್ತಿ ಮಾಡ್ತಾರೆ ಅದನ್ನು ಮಾತ್ರ ಓದ್ಬಿಡ್ತೀನಿ ವೇದಾಂತ ಶಾಸ್ತ್ರದಿಂದ ಅನುಭವ ಅನುಸಾರಿಯಾದ ಯುಕ್ತಿಯಿಂದ ನಿರ್ಣೀತವಾಗಿರುವ ಆತ್ಮ ನಿಜವಾದ ಆತ್ಮ ಮಿಕ್ಕಿದ್ದೆಲ್ಲ ಮಿಥ್ಯಾ ದರ್ಶನ ನೋಡಿ ಇಷ್ಟು ಸಾಕು ಮಾಡಿದ ವಾಕ್ಯ ವೇದಾಂತ ಶಾಸ್ತ್ರದಿಂದ ಅನುಭವ ಅನುಸಾರಿಯಾದ ನೋಡಿ ನಮ್ಮಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಎಲ್ಲ ಶಾಸ್ತ್ರಗಳು ಕೂಡ ಜೋರಾಗಿ ಕಿರಿಚಿಕೊಂಡು ಗಲಾಟೆ ಮಾಡ್ತಾ ಇತ್ತಂತೆ ಎಲ್ಲಿ ತನಕ ವೇದಾಂತ ತಲೆ ಎತ್ತೋ ತನಕ ವೇದಾಂತ ತಲೆ ಎತ್ತಿದ ಮೇಲೆ ಅದೆಲ್ಲ ಬಾಲ ಮುದ್ರಿಕೊಂಡು ಹೋಯ್ತಂತೆ ಅದಕ್ಕೆ ಒಂದು ಮಾತು ತಾವದ್ ಗರ್ಜಂತಿ ಶಾಸ್ತ್ರಾಣಿ ಜಂಬುಕ ವಿಪಿನೇಯತ ನತು ವೇದಾಂತ ಕೇಸರಿ ಅಂತ ಸೊ ಜಂಬುಕ ಅಂದರೆ ನರಿಗಳು ಸೊ ನರಿಗಳು ಕಾಡಲ್ಲಿ ಶಬ್ದ ಮಾಡೋ ಹಾಗೆ ಎಲ್ಲ ಶಾಸ್ತ್ರಗಳು ಕೂಡ ನಾನು ಮೇಲೂ ತಾನ ಮೇಲೂ ಅಂತ ಜಗಳ ಆಡ್ತಾಯ್ತಂತೆ ಯಾವಾಗ ವೇದಾಂತ ಕೇಸರಿ ವೇದಾಂತ ಎಂಬತಕ್ಕಂಥ ಸಿಂಹ ನಡ್ಕೊಂಡು ಬಂತೋ ಆವಾಗ ನರಿಗಳೆಲ್ಲ ಬಾಲ ಮುದ್ರಿಕೊಂಡು ಮನೆಗೆ ಹೋಯ್ತು ಅಂತ ಸೊ ಅದಕ್ಕೆ ಹೇಳೋದು ಮದ್ರಾಸಲ್ಲಿ ಒಂದು ಒಳ್ಳೆ ಜರ್ನಲ್ ಕೂಡ ಬರುತ್ತೆ ವೇದಾಂತ ಕೇಸರಿ ಅಂತ ಅದರ ಹೆಸರು ಭಾಳ ವರ್ಷಗಳಿಂದ ಬರ್ತಾ ಇದೆ ಸ್ಟ್ಯಾಂಡರ್ಡ್ ಜರ್ನಲ್ಲು ಆಶ್ರಮದ ಸ್ವಾಮಿಗಳೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆರ್ಟಿಕಲ್ಸ್ ಆ ಜರ್ನಲಲ್ಲಿ ವೆರಿ ವೆರಿ ಸ್ಟ್ಯಾಂಡರ್ಡ್ ಆರ್ಟಿಕಲ್ ಈವನ್ ಇನ್ಕ್ಲೂಡಿಂಗ್ ಡಾಕ್ಟರ್ ಎನ್ ವಿ ಸಿ ಸ್ವಾಮಿ ಫಾರ್ಮರ್ ಡೈರೆಕ್ಟರ್ ಆಫ್ ಮೆಡ್ರಾಸ್ ಐ ಐ ಟಿ ಆ್ಯಂಡ್ ಈಗ ಜಿಗಣಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾಗೇಂದ್ರ ಅವರ ಹತ್ರ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಲ್ಲಿ ಸೊ ಅವರು ಕೂಡ ಅದಕ್ಕೆ ಆರ್ಟಿಕಲ್ ಬರೆದಿದ್ದಾರೆ ಡಾಕ್ಟರ್ ಎನ್ ವಿ ಸಿ ಸ್ವಾಮಿ ಆತ್ರಯ್ಯ ಅಪಾರ್ಟ್ಮೆಂಟ್ ಫಿಫ್ಟೀನ್ತ್ ಕ್ರಾಸ್ ಸಿಕ್ಸ್ತ್ ಮೇನ್ ರೋಡ್ ಟು ಏಯ್ಟಿ ಟೂ ನಂಬರ್ ಸೆಕೆಂಡ್ ಫ್ಲೋರ್ ಫಸ್ಟ್ ಹೌಸ್ ಮಲ್ಲೇಶ್ವರ ಫಿಫ್ಟೀನ್ತ್ ಕ್ರಾಸ್ ಬೆಂಗಳೂರು ಮೂರು ಅವ್ರ ಮನೆ ಅಡ್ರೆಸ್ ಸೊ ಆ ದೃಷ್ಟಿಯಿಂದ ಅಂಥವರೆಲ್ಲ ಮಾಡಿರ್ತಕ್ಕಂಥದ್ದು ಉಂಟು ಆ ವೇದಾಂತ ಕೇಸರಿ ಎಂಬತಕ್ಕಂಥದಕ್ಕೆ ವೇದಾಂತ ಶಾಸ್ತ್ರದಿಂದ ಅನುಭವಾನುಸಾರಿಯಾದ ಯುಕ್ತಿಯಿಂದ ಯುಕ್ತಿ ಅನುಭವಕ್ಕೆ ಅನುಗುಣವಾಗಿರಬೇಕು ಅನುಭವ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ ನಿರ್ಣೀತವಾದ ಆತ್ಮ ಅದ್ವಿತೀಯ ದರ್ಶನ ಮಿಕ್ಕೆಲ್ಲವೂ ಮಿಥ್ಯಾ ದರ್ಶನ ಆದ್ದರಿಂದ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಯಾವುದು ಅಂಗೀಕಾರ್ಯ ಯಾವುದು ಅನಂಗೀಕಾರ್ಯ ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನು ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಅದೇ ಮುಖ್ಯವಾಗಿ ಆತ್ಮಗ್ರಹಣೆ ಅನಾತ್ಮ ತಿರಸ್ಕಾರ ಅನ್ನೋದನ್ನು ಸ್ಪಷ್ಟವಾಗಿ ರಂಗ್ಯಾ ಶರ್ಮರು ಈ ಲೇಖನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಇನ್ನು ಮುಖ್ಯವಾಗಿ ಈ ಆತ್ಮವಸ್ತು ಎಂಬತಕ್ಕಂಥದ್ದು ಕಠೋಪನಿಷತ್ತಲ್ಲಿ ಮತ್ತು ಶ್ವೇತಾಶ್ವತರ ಉಪನಿಷತ್ತಲ್ಲಿ ವಿಶೇಷವಾದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಆ ಹಿನ್ನೆಲೆಯಲ್ಲಿ ಕೊನೆಯ ದಿನವಾಗಿರ್ತಕ್ಕಂಥ ಈ ಉಪನ್ಯಾಸ ಮಾಲಿಕೆಯ ನಾಳೆ ದಿವಸ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ನಾಲ್ಕನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ ಶ್ರೀ ಶಂಕರಾರ್ಪಣ ಮಸ್ತು